சுத்தம் பிரமாணம் சமே பூயாத் தத்துவ விநிர்ணயாய பகவான் ஆனந்த தீர்த்தோ முனிஹி வாணிதே கரவாண்யம்ப சரணோ ஹிருதி சர்வதா மத்வாக்கிய சரணிர் பூயாத் ஸ்ரீமத் ஆச்சாரிய பாவக நமோஸ்து தாத்விகா தேவாஹ விஷ்ணு பக்தி பராயணாக தர்ம மார்க்கே பிரேரயந்து பவந்த சர்வகேவகி யஸ்ய வா காமதேனுர்நஹ காமிதார்த்தான் பிரயச்சதி சேவேதம் ஜய யோகீந்திரம் காமபாணச்சிதம் சதா. அஸ்மத் குரு சமாரம்பாம் டீகா கிருத் பாத மத்யகாம் ஸ்ரீமதாச்சாரிய பர்யந்தாம் வந்தே குரு பரம்பராம். பிருத்வீ மண்டல மத்யஸ்தாஹ பூர்ணபோத மதானுகாஹ வைஷ்ணவா விஷ்ணு ஹதயாஹ தான் நமஸ்தே குருன் மம. ஆபாதமௌலி பர்யந்தம் குருணாம் ஆக்ருதிம் ஸ்மரேத் தேன விக்னா ப்ரணஷ்யந்தி சித்யந்தி ச மனோரதாஹ. தமோனுதானந்தமவாபலோகஸ்தத்வப்ரதீபாக்ருதிகோ கணேன யதாஸ்ய சீதம் சுபுவா குருஸ்தான் த்ரிவிக்ரமார்யான் பிரணமாமி வர்யான். நிர்மத்னன் அத்யயத்னம் விஜர வரஜரா சந்திகாயாஸ்தி சந்தீன் யுத்தே த்வம் ஸ்வத்வரேவா பசுமிவதமயன் விஷ்ணு பக்ஷத்விடீஷம் யாவத் ப்ரத்யக்ஷ பூதம் நிகிலமகபுஜம் தர்ப்பயாமாசி தாஸௌ தாவத்யா யோஜி த்ருப்த்யா கிமுவத பகவன் ராஜசூயாஸ்வமேதே. ஸ்வஸ்தி அஸ்து. வேதத மாத்தினந்தே பண்டிதாச்சாரியரு வாயுதேவர எரடனே அவதாரத விஷயவன்ன எத்திக்கொளுத்தாரு. பிருக்ஷோ வபு பிதுமான் நித்ய ஆஷயே த்விதீயம் ஆ அந்த ஹேளுவாக எரடனே வாயுதேவர ரூப அது பீமசேனனாகி அவதார மாடிருவந்தாது. பீம ஹெசரன்ன கேளுவாகலேனே ஆனந்தவாகுவந்தாது. ஹனும பீம மத்வ ஈ நாமகள ஸ்மரணையே நம்மெல்லரிகூ கூட மையல்லி ரோமாஞ்சனவன்ன உண்டு மாடுத்தது, ஹர்ஷவன்ன உண்டு மாடுத்தா இது, சுகவன்ன உண்டு மாடுத்தா இது. அந்த திவ்யவாத நாம வாயுதேவர நாமகளு மூணு ரூபகளு, அதரல்லி எரடனே ரூப பீமாவதார. ஒன்று விஷயவன்ன தெளிசி எரடனே ஘ட்டனையன்ன எரடனே விஷயவன்ன நிரூபணை மாடுத்தாரு. ஜராசந்தன சம்ஹார, ஈ ஜராசந்தன சம்ஹாரவன்ன ஹேளுவாக ಪಂಡಿತಾಚಾರ್ಯರಿಗೆ ಪರಮಾತ್ಮನ ಬಗ್ಗೆ ಪ್ರಾರ್ಥನೆ ಮಾಡುವುದರ ಜೊತೆಗೆ ಒಂದು ಪ್ರಶ್ನೆಯನ್ನು ಮಾಡುವ ಒಂದು ಆಸಕ್ತಿ ಬಂತು. ಏನು ಪ್ರಶ್ನೆ ಮಾಡಿದರು? ಕಿಮು ವದ ಭಗವನ್, ಪರಮಾತ್ಮ ಹೇಳು, ಕಿಮು ವದ ಭಗವನ್ ಹೇಳು, ನನಗೆ ಹೇಳು, ನಾನು ಕೇಳಬೇಕು ಅಂತ ಇಟ್ಕೊಂಡಿದ್ದೀನಿ, ಅದನ್ನು ನನಗೆ ಹೇಳು. ನೀನೇನು ಕೇಳಬೇಕು ಅಂತ ಇಟ್ಕೊಂಡಿದ್ದೀಯಾ, ನಿನಗೇನು ಬೇಕಾಗಿದೆ ಅದನ್ನು ಹೇಳು ಅಂತಂದರೆ, ಜರಾಸಂಧನ ಸಂಹಾರ ನಿನಗೆ ಹೆಚ್ಚು ಪ್ರಿಯವಾಯಿತೋ, ಧರ್ಮರಾಜ ಮಾಡಿದ ಯಾಗ ಹೆಚ್ಚು ಪ್ರಿಯವಾಯಿತೋ ಹೇಳು ಅಂತ ಪ್ರಶ್ನೆಯನ್ನು ಕೇಳುತ್ತಾರೆ. ಇಬ್ಬರು ನಿನ್ನ ಭಕ್ತರು, ಭೀಮಸೇನನೂ ನಿನ್ನ ಭಕ್ತ, ಧರ್ಮರಾಜನೂ ನಿನ್ನ ಭಕ್ತ. ಇವರಿಬ್ಬರು ಮಾಡಿರುವಂತಹ ಪ್ರೀತಿಯ ಸೇವೆಯಲ್ಲಿ ಯಾವುದು ನಿನಗೆ ತಿಳಿಸಿದೆ ಅದನ್ನು ಹೇಳು, ಯಾವುದು ನಿನಗೆ ಹಿಡಿಸಿದೆ ಅದನ್ನು ನನಗೆ ತಿಳಿಸು ಅಂತ ಕೇಳುತ್ತಾರೆ. ಭೀಮಸೇನ ಮಾಡಿದ್ದೇನು? ಜರಾಸಂಧನ ಸಂಹಾರವನ್ನು ಮಾಡಿದರು. ಆ ಸಂಹಾರವನ್ನು ಮಾಡುವ ಕಥೆಯನ್ನು ಮೊದಲು ನಿರೂಪಣೆ ಮಾಡುತ್ತಾರೆ. ಇದು ನಿನಗೆ ಹೆಚ್ಚು ಪ್ರಿಯವಾಯಿತೋ, ಧರ್ಮರಾಜ ಅಗ್ನಿಯನ್ನು ಸ್ಥಾಪಿಸಿ ಅದರಲ್ಲಿ ತುಪ್ಪವನ್ನು ಹಾಕಿ ಎಳ್ಳನ್ನು ಹಾಕಿ ಆಹುತಿಗಳನ್ನು ಹಾಕಿ ನಿನ್ನನ್ನು ಮೆಚ್ಚಿಸಿದನಲ್ಲ, ಅದು ನಿನಗೆ ಪ್ರಿಯವಾಯಿತು. ಉತ್ತರ ಅಲ್ಲೇ ಇದೆ, ಯಾವುದು ಪ್ರಿಯವಾಯಿತು ಅನ್ನೋದು. ಅದನ್ನು ಹೇಳ್ತಾರೆ. ನಿರ್ಮತ್ನನ್ ಅತ್ಯಯತ್ನಂ ವಿಜರ ವರ ಜರ ಸಂಧಿಕಾಯ ಅಸ್ಥಿ ಸಂಧೀನ್. ಬಿಡಿಸಿ ಹೇಳಿದ್ರೆ ಅಲ್ಲೇ ಶಬ್ದ ಇದೆ, ಯಾವುದು ಅವಸರ ಇಲ್ಲ. ಆ ಶ್ಲೋಕಗಳನ್ನು ಕೂಡಿಸಿ ಹೇಳ್ತೀವಾದ್ರಿಂದ ಅದು ಏನು ಬಿಡಿಸಿದ್ರು ಗೊತ್ತಾಗೋದಿಲ್ಲ. ನಿರ್ಮತ್ನನ್ ಅತ್ಯಯತ್ನಂ ವಿಜರ ವರ ಜರ ಸಂಧಿಕಾಯ ಅಸ್ಥಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವದಮಯನ್ ವಿಷ್ಣು ಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷ ಭೂತಂ
ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿ ತೃಪ್ತ್ಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೇ. ಭೀಮಸೇನನನ್ನು ಕರೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ಬಿಹಾರಕ್ಕೆ ಬಂದಿದ್ದಾನೆ. ರಾಜಗೃಹ ಅಂತ ಹೆಸರು ಇತ್ತು ಅದಕ್ಕೆ ಮೊದಲು, ಗಿರಿವ್ರಜ ಅಂತ ಆಮೇಲೆ ಹೆಸರು ಬಂತು. ಮಗಧ ದೇಶ ಇವತ್ತು ಅದನ್ನು ಬಿಹಾರ ಅಂತ ಗುರುತಿಸ್ತಾ ಇದ್ದಾರೆ. ಆ ಮಗಧ ದೇಶದಲ್ಲಿ ಇರುವಂತಹ ಜರಾಸಂಧ ಮಹಾಪ್ರಬಲ, ಇವನ ಅಳಿಯ ಕಂಸ ಅವನೂ ಮಹಾಪ್ರಬಲ. ನೋಡಿಕೊಡ್ರಿ, ಇವರೆಲ್ಲ ಮಾವ ಅಳಿಯಂದ್ರು ಅವರ ಪರಂಪರೆಗಳೆಲ್ಲ ಹೇಗೆ ಬರ್ತಾ ಇದೆ ಅಂತ. ಮಾವನಿಗೆ ತಕ್ಕ ಅಳಿಯ ಅಂತ ಇರ್ತಾರೆ ನೋಡ್ರಿ ನಮ್ಮಲ್ಲೆಲ್ಲ, ಹಂಗ ಇದ್ದಂತ ಮಾವಂಗೆ ತಕ್ಕ ಅಳಿಯ ಇದ್ದಂತ. ಮಾವ ಯಾರು? ಜರಾಸಂಧ. ಅಳಿಯ ಯಾರು? ಕಂಸ. ಗೊತ್ತಾಯ್ತಲ್ಲ ಕಾಂಬಿನೇಷನ್ ಹೆಂಗದ ಅಂತ ತಿಳ್ಕೊಂಡು. ಅದಕ್ಕೆ ಈ ಗುರು ಶಿಷ್ಯರು ಮಾವ ಅಳಿಯ ಅತ್ತಿ ಸಸಿ ಹಿಂಗೆಲ್ಲ ಕೆಲವು ಕಾಂಬಿನೇಷನ್ ಇರ್ತಾವಂತ. ಅವು ಕಾಂಬಿನೇಷನ್ ಯಾರಿಗೂ ಗೊತ್ತಾಗೋದಿಲ್ಲ, ಅವರವ್ರಿಗೆ ಗೊತ್ತಾಗೋದು. ಅದಕ್ಕೆ ಹೇಳಿದ್ರು ಆ ಬಿಹಾರದಲ್ಲಿ ಅವನು ಮನೆಯನ್ನ ಮಾಡಿಕೊಂಡಿದ್ದ, ರಾಜಧಾನಿಯನ್ನ ಮಾಡಿಕೊಂಡಿದ್ದಾನೆ, ಅವನ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಅವನನ್ನ ಸಂಹಾರ ಮಾಡಬೇಕು ಅಂತ ಭೀಮನನ್ನ ಕರೆದುಕೊಂಡು ಬಂದಂತ. ಯಾಕೆ? ತಾನೇ ಆ ಕೆಲಸವನ್ನ ಮಾಡ್ಲಿಕ್ಕೆ ಬರ್ತಿದ್ದಿಲ್ವೇ? ಮಾಡಲಿಲ್ಲ. ಅವನು ಭೀಮಸೇನನ ಕಡೆಯಿಂದ ಆ ಕೆಲಸವನ್ನ ಮಾಡಿಸ್ತಾನೆ. ಅದಕ್ಕೆ ಅನೇಕ ಕಾರಣಗಳನ್ನ ಮಹಾಭಾರತ ನಿರೂಪಣೆ ಮಾಡ್ತದೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೆಲವು ಅಪರೂಪದ ಘಟನೆಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಜರಾಸಂಧನ ಸಂಹಾರ ಭೀಮನಿಂದ ಆಯಿತು ಅಂತ ನಮಗೆಲ್ಲ ಗೊತ್ತಿದೆ. ನಾವು ಆ ಕಥೆಯನ್ನ ಅನೇಕ ಬಾರಿ ಶ್ರವಣ ಮಾಡಿದ್ದೇವೆ. ಅದರ ಹಿನ್ನೆಲೆ ಏನಿತ್ತು ಅಂತ ಆಚಾರ್ಯರು ಪ್ರಶ್ನೆಯನ್ನು ಮಾಡ್ತಾರೆ. ಅಲ್ಲಿ ಹೇಳುವಾಗ ಜರಾಸಂಧ ಅಸ್ಥಿ ಕಾಯ ಅಸ್ಥಿ ಸಂಧೀನ್, ಎಷ್ಟು ಶಬ್ದಗಳನ್ನು ಜೋಡಿಸ್ತಾರೆ ನೋಡ್ಕೊಳ್ರಿ. ಅವನು ಏನ್ ಮಾಡಿದ್ರು ಅಂದ್ರೆ ಅವನು ಹುಟ್ಟಿನ ಕಥೆಯನ್ನ ಒಂದೇ ಪದದಲ್ಲಿ ಸಂಗ್ರಹ ಮಾಡಿಸ್ತಾರೆ. ಜರಾಸಂಧ ಅಸ್ಥಿ ಕಾಯ ಅಸ್ಥಿ ಸಂಧಿ, ಆ ಜರ ಎಂಬ ರಾಕ್ಷಸಿಯಿಂದ ಕೂಡಿಸಿರುವ ದೇಹ ಅವನದ್ದಾಗಿತ್ತು ಅಂತ ಹೇಳ್ತಾರೆ. ಜರ ಎಂಬ ರಾಕ್ಷಸಿ ಅದು ಅವನ ದೇಹವನ್ನ ಕೂಡಿಸಿದ್ಲು. ಮಹಾಭಾರತದ ಸಭಾಪರ್ವದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಇವ ರಾಜ ಬೃಹದ್ರಥ ಎಂಬುವಂತಹ ರಾಜ ತಪಸ್ಸಿಗೆ ಹೋದ. ಮನೆಯಲ್ಲಿ ಹೆಂಡತಿಯನ್ನ ಎಲ್ಲರನ್ನ ಬಿಟ್ಟಿದ್ದಾನೆ, ಮಂತ್ರಿಗಳ ಮೇಲೆ ರಾಜ್ಯವನ್ನ ಒಪ್ಪಿಸಿದ್ದಾನೆ. ತಾನು ತಪಸ್ಸಿಗೆ ಹೋದ, ಯಾತಕ್ಕಾಗಿ ತಪಸ್ಸಿಗೆ ಬಂದಿ ಅಂತ ಅಲ್ಲಿರುವ ಬೃಹದ್ ಮುನಿಗಳೊಬ್ಬರು ಚಂಡ ಕೌಶಿಕರು ಬೃಹದ್ರಥನನ್ನ ಕೇಳ್ತಾರೆ. ಆಗ ಬೃಹದ್ರಥ ಹೇಳ್ತಾನೆ, ಸಂತಾನವಾಗಿಲ್ಲ ಅನ್ನೋದಕ್ಕಾಗಿ ತಪಸ್ಸು ಮಾಡಿ ದೇಹವನ್ನ ಸವಿಸಿ ಮಕ್ಕಳನ್ನ ಪಡೀಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿದ್ರೆ, ಅಯ್ಯೋ ಪೆದ್ದ, ಅದಕ್ಕೆಲ್ಲ ತಪಸ್ಸು ಯಾಕೋ ಮಾಡಬೇಕು, ಹಿಡಿ ಅಂತ ಹೇಳಿ ನಾನು ಮಂತಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಒಂದು ಮರದ ಕೆಳಗಡೆಗೆ ಕುಳಿತರು. ಮರದ ಅಡಿಯಲ್ಲಿ ಕುಳಿತಿರುವಾಗ ಮೇಲಿನಿಂದ ಒಂದು ಹಣ್ಣು ಬಿತ್ತಂತೆ. ಅದು ಗಾಳಿ ಬೀಸಿಲ್ಲ, ಹಣ್ಣಾಗುವ ಕಾಲವೂ ಅಲ್ಲ. ಮಹಾಭಾರತ ಆಶ್ಚರ್ಯ ಹೇಳ್ತದೆ, ಹಣ್ಣು ಬಿಡುವ ಕಾಲವಲ್ಲ, ಗಾಳಿ ಬೀಸಿಲ್ಲ, ಹಣ್ಣು ಬಿತ್ತು. ಅದನ್ನು ತಗೊಂಡ್ರು ಚಂಡ ಕೌಶಿಕರು, ಅಭಿಮಂತ್ರಿಸಿದರು, ಇದನ್ನು ನಿನ್ನ ಹೆಂಡತಿಗೆ ಕೊಡು, ಸಂತಾನ ಆಗತ್ತೆ ಅಂತ ಹೇಳಿದರು. ತಗೊಂಡು ಬಂದ. ಇಷ್ಟು ಬುದ್ಧಿವಂತ ಇದ್ದ ನೋಡಿಕೊಳ್ರಿ ಬೃಹದ್ರಥ. ಕೊಟ್ಟ ಹೆಂಡತಿಗೆ, ಒಬ್ಬಳಿರ್ಲಿಲ್ಲ ಇಬ್ಬಳಿದ್ರು. ಅವರೇನಂದ್ರು, ಇಬ್ಬರಿದ್ದಾರೆ ಅಂತಂದ ಮೇಲೆ ಮತ್ತೆ ಇಬ್ಬರಿಗೂ ಸಮ ಹಂಚಬೇಕಲ್ಲ, ಇಬ್ಬರಿಗೆ ಏನು ಮಾಡಬೇಕು, ಸಮಾತ್ಮೆಗೆ ಹಂಚಬೇಕು. ಹಣ್ಣು ಪಳ್ಳ ಅಂತ ಎರಡು ಹೇಳ ಹೆಚ್ಚಿಬಿಟ್ರು. ಆ ಹಣ್ಣು ಹೆಂಚಿ ಇಬ್ಬರಿಗೂ ಒಂದೊಂದು ಪೀಸ್, ನೀವಂತಗೋ ಎಲ್ಲ ಸಮ ಮಾಡ್ಬೇಕು ನೋಡ್ರಿ. ಆಸ್ತಿ ಬಿಡೋ ಹಂಗಿಲ್ಲ, ಇಬ್ಬರನ್ನ ಕಟ್ಕೊಂಡ್ರೆ ಇದೇ ಸಮಸ್ಯೆ. ಒಬ್ಬರನ್ನೇ ಕಟ್ಕೊಂಡಿದ್ರೆ ನಮ್ಮ ಹೆಸರಿಗೆ ಆಸ್ತಿ ಉಳಿದಿರಂಗಿಲ್ಲ, ಪಾಲ್ ಮಾಡೋದಂತೂ ದೂರೇ ಉಳಿತು. ಹಿಂಗೆ ಇಬ್ಬರಿಗೂ ಹಂಚಿ ಕೊಟ್ರಂತೆ. ಯಾಜ್ಞವಲ್ಕ್ಯರು ಬೃಹದಾರಣ್ಯಕದಲ್ಲಿ ಹೇಳುವಾಗ ಇಬ್ಬರು ಹೆಂಡತಿನ ಕರೀತಾರಂತೆ, ಅವ್ರಿಗಿಬ್ಬರು ಹೆಂಡಂದ್ರು. ಕರೆದು ಕೇಳಿದ್ರಂತೆ, ನೋಡು ನಾ ಆಶ್ರಮ ತಗೋಬೇಕು ಅಂತ ಮಾಡೀನಿ, ನಿಮ್ಗೇನು ಬೇಕು ಕೇಳ್ರಿ ಅಂತ ಕೇಳಿರಂತೆ. ಯಾರು ಹಿಂಗೆ ಹೆಂಡತಿ ಕೇಳ್ತಾರನ್ನ, ಆಶ್ರಮ ತಗೋಬೇಕು ಅಂತ ಮಾಡೀವಿ, ನಿನ್ನ ಅಭಿಪ್ರಾಯ ಅದ ಕೇಳು. ಹೇಳಲಾರ್ದ ತಗೊಂಡ್ರೆ ಬಿಟ್ರಂಗಿಲ್ಲ ಇವ್ರನ್ನ, ಅವ್ರು ಅವನವ್ರಾಗಿ ಕೂತಿರ್ತಾರೆ, ಇವ್ರು ಅಪ್ಪನವ್ರ ಗತಿ ಕಾಣಿಸ್ತಿರ್ತಾರೆ ಅಂತದ್ದು ಹೇಳಿ ತಗೊಂಡ್ರೆ. ಒಬ್ಬಕ್ಕಿ ಹೇಳಿದ್ರೆ ನಿನಗೇನು ಬೇಕು, ನಂಗೆ ಆಸ್ತಿ ಕೊಟ್ಬಿಡ್ರಿ, ಎಲ್ಲ ಆಸ್ತಿ ತೊಗೊಂಡ್ಬಿಟ್ಲು. ಇನ್ನೊಬ್ಬ ಹೆಂಡತಿ ಕರೆ ನಿಂಗೇನು ಬೇಕು, ನಿಮ್ಮ ಆಧ್ಯಾತ್ಮವನ್ನೆಲ್ಲ ನನ್ನ ಕೊಟ್ಟು ಹೋಗ್ರಿ ಅಂತ ಕೇಳಿದ ಹೆಣ್ಮಗಳು. ಅಕ್ಕಿ ಎಷ್ಟು ಬುದ್ಧಿವಂತಲಿದ್ರು, ಅಕ್ಕಿ ಸಲವಾಗಿ ಬೃಹದಾರಣ್ಯಕ ಉಪನಿಷತ್ತು ಹೊರಡ್ತು ಮುಂದೆ. ಆ ಹೆಂಡತಿಗೆ ಮಾಡಿದ ಉಪನಿಷದೆಲ್ಲ ಒಂದು ಇಡೀ ಉಪನಿಷತ್ತು. ಹಿಂಗೆ ಆಸ್ತಿ ಪಾಲ್ ಮಾಡಿದಂಗೆ ಹೆಂಡತಿಗೆ ಪಾಲ್ ಮಾಡಿ ಕೊಟ್ಟ, ಹಣ್ಣು ತಿಂದ್ರು, ಎರಡು ಪೀಸ್ ಹುಟ್ಟಿದ್ವು. ಎಷ್ಟು ಚಂದ ಹುಟ್ಟಿದ್ವು ಆ ಪೀಸು ಅಂದರೆ, ನಮ್ಮ ಹುಡುಗರು ಆಟ ಆಡ್ಬೇಕಾದ್ರೆ ಸಹಿತಕ್ಕೆ ಅಷ್ಟು ಚಂದ ಗೊಂಬಿನ ಮುರಿಯಂಗಿಲ್ರಿ, ಅಷ್ಟು ಚಂದ ಹುಟ್ಟಿದ್ವು. ಒಂದ ಕಣ್ಣು, ಒಂದ ಮೂಗಿನ ಹಳ್ಳಿ, ಒಂದ ಇದು, ಎಲ್ಲ ಒಂದೊಂದೊಂದೊಂದೇ ಪಾರ್ಟ್ಗಳು.
ಏನ್ ಮಾಡ್ಬೇಕು? ಬಿಸಾಡಿಬಿಟ್ರು, ಅದನ್ನ ಚಲ್ಲಿಬಿಟ್ರು. ಜರ ಸಂಧಿಕಾಯ ಅಸ್ಥಿ ಸಂಧೀನ್, ಒಗದ್ರು, ಬಿಸಾಡಿದ್ರು. ಆ ಬಿಸಾಡಿ ಬಂದ ಮೇಲೆ ರಾತ್ರಿ ಈ ಜರ ಎಂಬುವಂತಹ ರಾಕ್ಷಸಿ ಹೊರಟವಳು, ಅವು ಅದನ್ನ ತಿನ್ನಬೇಕು ಅಂತ ವಾಸ್ತವಿಕವಾಗಿ ಅವಳ ಮನಸ್ಸಿನಲ್ಲಿ ಇದ್ದದ್ದು. ನೋಡಿದ್ಲು ಅದೇನೋ ಹೀಗೆ ಸುಮ್ಮನೆ ಆಟ ಆಡಬೇಕು ಅಂತ ಹೀಗಂದು ಕೂಡ್ಕೊಂಡ್ಬಿಡ್ತು. ಅದು ದೈವ ಕೂಡ್ಕೊಂಡ್ಬಿಡ್ತು. ಕೂಡ್ಕೊಂಡು ಕೂಡಲೇ ಆಶ್ಚರ್ಯ ಆಯ್ತು ಅವಳಿಗೆ, ಅದು ಅಳಲಿಕ್ಕೆ ಶುರುವಾಯಿತು. ಅಷ್ಟೊತ್ತು ನಿಶ್ಚೇಷ್ಟವಾಗಿ ಬಿದ್ದ ಆ ದೇಹ ಇದು ಕೂಡಿಸಿದಾಗ ಅಳಲಿಕ್ಕೆ ಪ್ರಾರಂಭ ಆಯಿತು. ಆ ಅಳು ಕೇಳಿಸಿತು ಒಳಗಿರುವಂತಹ ಜನರಿಗೆಲ್ಲ. ಹೊರಗೆ ಬಂದರೆ ಆ ರಾಕ್ಷಸಿ ಪ್ಲೇಟ್ ತಿರುಗಿಸಿದ್ಲು, ಚೇಂಜ್ ಮಾಡಿದ್ಲು. ನೋಡು, ಈ ಕೂಸನ್ನು ಬದುಕಿಸಿ ನಿನಗೇ ಕೊಡಬೇಕು ಅಂತ ಬಂದಿದ್ದೇನೆ, ಅಕ್ಕಿ ಬಂದದ್ದು ತಿನ್ನಬೇಕು ಅಂತ, ನಿನಗೇ ಕೊಡಬೇಕು ಅಂತ ಬಂದೀನಿ. ನಿನ್ನ ಕೂಸಿದು, ನಿನ್ನ ಮನೆಯಲ್ಲಿ ನನ್ನ ಪೂಜೆ ಮಾಡ್ತಾ ಇದ್ರಿ, ಅದಕ್ಕಾಗಿ ನಾನು ನಿನ್ನ ಮಗುವನ್ನು ತಿನ್ನದೇ ಉಳಿಸಿ ಕೊಟ್ಟಿದ್ದೇನೆ, ತಗೋ ಅಂತ ಹೇಳಿ ಕೊಟ್ಟಾಗ ಬೃಹದ್ರಥನಿಗೆ ಬಹಳ ಆನಂದ ಆಯಿತು. ಮಗುವನ್ನು ನೋಡ್ತಾನೆ, ನಿನಗೇನು ಹೆಸರು ಇದು, ನಿನಗೇನು ಬೇಕು ಕೇಳು ಅಂತ ಹೇಳಿದಾಗ ಜರ ಅಂತಾಳಂತೆ, ನನ್ನ ಹೆಸರಿಡಬೇಕು ಆ ಕೂಸಿಗೆ ಅಂತ ಹೇಳಿದ್ರಂತೆ. ನೋಡ್ಕೊಳ್ರಿ, ಆಕೆ ಏನು, ಆಕೆ ದೊಡ್ಡ ಇದು ಮುತ್ತೈ ಸಾವಿತ್ರಿ, ಆಕೆ ಹೆಸರಿಡ್ಬೇಕು ಅದಕ್ಕೆ, ಅದು ಏನು, ಅದು ಏನು ಏನಿಡ್ಬೇಕು ಹೆಸರು ಅದಕ್ಕೆ, ಏನಿಡ್ತೀ ಇಡು ನನ್ನ ಹೆಸರಿಡು, ಆಯಿತು ಅಂತ ಜರಾಸಂಧ ಅಂತ ಹೆಸರಿಟ್ರಂತೆ. ಜರಾಸಂಧ ಅಸ್ಥಿಕಾಯ ಅಸ್ಥೀನ್, ಆ ಜರಾನಾಮಕ ರಾಕ್ಷಸಿಯಿಂದ ಕೂಡಿಸಲ್ಪಟ್ಟ ಅಸ್ಥಿ ಉಳ್ಳವ ಅವ. ಆ ಚಂಡ ಕೌಶಿಕರು ಕೆಲವು ದಿವಸಗಳ ಅನಂತರದಲ್ಲಿ ಬಂದು ಜರಾಸಂಧನಿಗೆ ವರ ಕೊಟ್ರಂತೆ. 8 ವರಗಳನ್ನು ನೀಡಿದ್ದಾರೆ ಅಂತ ಸಭಾಪರ್ವ ಹೇಳ್ತಾ ಇದೆ. ದುರ್ವಾಸರು ಬಂದಿದ್ರು, ಅವರ ವರ ಕೊಟ್ಟಿದ್ದಾರೆ. ಬ್ರಹ್ಮರು, ರುದ್ರದೇವರ ವರ ಇದೆ. ರುದ್ರದೇವರ, ದುರ್ವಾಸರ ಮತ್ತೆ ಚಂಡಕೌಶಿಕರ ಇತ್ಯಾದಿಗಳ ವರ ಇರುವಂತಹ ಆತ ಮಹಾಪ್ರಬಲನಾಗಿ ಕೂತಿದ್ದಾನೆ. ಅವನನ್ನ ಸಂಹಾರ ಮಾಡಿಸಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಭೀಮನನ್ನ ಕರೆದುಕೊಂಡು ಬಂದ. ವಾಸ್ತವಿಕವಾಗಿ ಸಂಹಾರ ಮಾಡೋ ವಿಚಾರ ಏನು ಇದ್ದಿದ್ದಿಲ್ಲ ಅವರು. ಅವ್ರದ್ದೇನಿತ್ತು ಅಂದ್ರೆ, ಒಂದು ಹೊಸ ಮನಿ ಕಟ್ಸಿದ್ರು, ಸುಮ್ ಮನಿ ಕಟ್ಸ್ಯಾರ, ಗೃಹ ಪ್ರವೇಶಕ್ಕೆ ಕೂತಿದ್ರು. ನಾರದ್ರು ಬಂದ್ರು, ಸುಮ್ ಕುಡ್ಬೇಕೋ ಬೇಡ ನಮ್ ನಾರದ್ರು, ಅವ್ರು ಏನ್ ಮಾಡ್ತಾರೆ, ಬಂದು ಕೂಡಲಿ ಯಾವಾಗಲೂ ಒಂಚೂರು, ಅವ್ರಿಗೆ ಎಲ್ಲೆಲ್ಲಿ ಹೋಗಿ ಬಂದೀವಿ, ಏನೇನು ಅದನ್ನ ಹೇಳ್ಬೇಕು ಅಂತ ಒಂದು ಕುತೂಹಲ. ನಮ್ಮಲ್ಲಿ ಹೆಂಗಿರ್ತೋ ಇಲ್ಲೋ, ಯಾರು ಊರಿಗೆ ಬಂದು ಕೂಡಲೆ, ಏನಾದ್ರಪ್ಪ ಹೆಂಗದ ಮತ್ತ ಡೆಲ್ಲಿ ಹೆಂಗದ, ಮುಂಬೈ ಹೆಂಗದ, ಬೆಂಗಳೂರು ಹೆಂಗದ, ಎಲ್ಲ ಧಾರವಾಡ ಹೆಂಗದ ಅಂತ ಕೇಳೋ ಹಂಗ ಅವ್ರು ಕೇಳಿದ್ರು. ಯಾವ್ಯಾವ ಲೋಕಕ್ಕೆ ಹೋಗಿದ್ರಿ, ಏನೇನಿತ್ತು ಹೇಳ್ರಿ ಅಂತ ಕೇಳಿದ್ರೆ, ಒಂದೊಂದೇ ಲೋಕವನ್ನು ಹೇಳ್ತಾ ಹೇಳ್ತಾ ಬರುವಾಗ ಯಮಲೋಕದ ವರ್ಣನೆಯನ್ನು ಮಾಡಿ ಹೇಳ್ತಾರೆ. ಅಲ್ಲ ಅನ್ನಂಗ, ಧರ್ಮರಾಜ ಯಮಲೋಕದಾಗ ನಿಮ್ಮಪ್ಪ ಅಲ್ಲೇ ಕೂತಿದ್ ನೋಡಿ ಇನ್ನು ಅಂದ್ರು. ಧರ್ಮರಾಜಗೆ ಗಾಬರಿ ಆಯ್ತು, ನಮ್ಮಪ್ಪ ಯಾಕ್ರಿ ಯಮಲೋಕದಾಗ ಕೂತಾನ, ದಿವಸ ಹೆಸರು ಶ್ರಾದ್ದ ಮಾಡ್ತೀನಲ್ರಿ ಅಂದ. ಅದಕ್ಕೆ ಅಲ್ಲೇ ಕೂತ, ನಾವಿನ್ನೂ ಹೋಗೇ ಇಲ್ಲ ಅಂದ. ಎದಕ್ಕೆ ಹೋಗ್ಲಿಲ್ಲ, ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು, ಯಾಕೆ ಹೋಗಿಲ್ಲ, ಕ್ಷತ್ರಿಯನಾಗಿ ಹುಟ್ಟಿದವ ರಾಜಸೂಯವನ್ನಾಗಲಿ ಅಶ್ವಮೇಧವನ್ನಾಗಲಿ ಮಾಡದೆ ಸತ್ರೆ ಅವನಿಗೆ ಸ್ವರ್ಗ ಇಲ್ಲ. ಅದು ಪಟ್ಟಾಭಿಷಿಕ್ತನಾದರೆ ಆಗಲಿಲ್ಲ, ಬರೇ ಏನೋ ಸಾಮಾನ್ಯ ಇದ್ದ ಹೋದ, ಅವನಿಗೇನು ಪ್ರಶ್ನೆ ಇಲ್ಲ. ನಿಮ್ಮಪ್ಪ ಮಾಡಿಲ್ಲಪ್ಪ, ನೀ ಮಾಡಬೇಕು ಅಂತ ಹೇಳಿದ ಕೂಡಲೆ ಭಾರಿ ಖುಷಿ ಧರ್ಮರಾಜನಿಗೆ. ಏನರ ಒಳ್ಳೆ ಕೆಲಸ ಮಾಡೋದು ಅಂದ್ಕೊಳ್ಳೆ ಮಂತ್ ಪಾಪ ಮೊದಲು ಬಂದು ಮುಂದೆ ಬರ್ತಿದ್ದವ. ಆತು ಅಂದ, ಎಸ್ ಅಂದ, ಸಂಕಲ್ಪ ಮಾಡಿಬಿಟ್ಟ, ರಾಜಸೂಯಾಗ ಮಾಡೋದು ಅಂದ್ಬಿಟ್ಟ. ಆಮೇಲೆ ಕೃಷ್ಣನ್ ಕರೆಸಿದ, ಕೃಷ್ಣ ರಾಜಸೂಯಾಗ ಮಾಡಬೇಕು ಅಂತ ಇಟ್ಕೊಂಡಿನಿ, ನಿನ್ನ ಸಂಕಲ್ಪ ನಿನ್ನ ಅಭಿಪ್ರಾಯ ಏನು ಅಂದ. ಕೃಷ್ಣ ನೋಡಿದ, ಧರ್ಮರಾಜನ ಲಿಮಿಟ್ ಕ್ರಾಸ್ ಆಗಿ ಪುಣ್ಯ ಹೊರಗೆ ಬಂದು ನಿಂತ್ಬಿಟ್ಟಿತ್ತಾಗಲೇ. ರಾಜಸೂಯ ಯಾಗ ಮಾಡ್ತೀನಿ ಅಂದದ್ದಕ್ಕೆ ಪುಣ್ಯ ಕ್ರಾಸ್ ಆಗಿತ್ತಂತೆ. ಶ್ರೀಮದ್ ಆಚಾರ್ಯ ಅಂತಾರೆ, ಏಧಮಾನ ದ್ವಿಜ ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಭಗವಂತನಿಗೆ ಒಂದು ವ್ಯವಸ್ಥೆ ಇದೆ ಅಂತ, ಅವನೊಂದು ಹೆಸರದ ಅಂತ. ಏನ್ ಹೆಸರು ದೇವರಿಗೆ ಹೆಸರು? ಏಧಮಾನ ದ್ವಿಜ. ಯಾರು ಯೋಗ್ಯತೆಯನ್ನ ಮೀರಿ ಬೆಳೀತಾರಲ್ಲ ಅವ್ರನ್ನ ಕತ್ತರಿಸೋದೇ ದೇವರ ಹೆಸರಂತೆ. ದೇವರ ಹೆಸರೇ ಹೆಂಗೆ ಇಟ್ಕೊಂಡ್ಬಿಟ್ಟಾನಂತೆ. ಏನ್ ಮಾಡಿದ ದೇವರು? ಅಲ್ಲೋ ಧರ್ಮರಾಜ, ನನ್ನ ಒಂದು ಮಾತು ಕೇಳ್ಬೇಕೋ ಬೇಡಪ್ಪ, ನೀನು ಯಾಕೆ ಮೊದಲಿಗೆ ಸಂಕಲ್ಪ ಮಾಡಿಬಿಟ್ಟೆ? ಯಾಕೆ ಜರಾಸುತೇದ್ಯ ಜೀವತಿ, ಜರಾಸಂದ ಬದುಕಿರುವಾಗ ನೀನೆಲ್ಲಿ ರಾಜಸೂಯಾಗ ಮಾಡೋದು? ಭಯ ಆಗೋತವಂಗ ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡು, ಜರಾಸಂದ ಬದುಕಿರೋ ತನಕ ರಾಜಸೂಯ ಸಾಧ್ಯ ಇಲ್ಲ, ಹಿಂಗೇನ ಬ್ಯಾಡ್ ಬಿಡು ಅಂದ್ಬಿಟ್ಟ. ಬೇಡ ಬಿಡು ಅನ್ನಲ್ಲ, ಮತ್ತೆ ಪುಣ್ಯ ಇಳಿಯಿತು ತೆಳಗ. ಅಷ್ಟ ಸಮ ಆತು. ಮತ್ತೆ ಭೀಮಸೇನ ದೇವರಿಗೆ ಎಬ್ಬಿಸಿದ, ನೀ ಹೇಳು ಒಂಚೂರು ಮುಂದಿನ ಕಥೆ ಅಂದ. ಅಣ್ಣ, ನೀ ಯಾಕೆ ಚಿಂತೆ ಮಾಡ್ತಿ, ಜರಾಸಂದನ್ ಕೊಲ್ಲೋದು ಏನ್ ದೊಡ್ಡ ಕೆಲಸ, ನಾ ಕೊಲ್ತೀನಿ, ನಾ ಅವನ್ನ ಮಣಿಸಿ ರಾಜಸೂಯಕ್ಕೆ ಬೇಕಾದ ಸಾಮಾನೆಲ್ಲ ತೊಗೊಂಡ್ಬರ್ತೀನಿ, ಫಸ್ಟ್ ಕ್ಲಾಸ್ ರಾಜಸೂಯಾಗ ಮಾಡೋಣ, ನೀ ಏನ್ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ಭೀಮ ಹೊರಟು ನಿಂತ. ಭೀಮ ಬರ್ತಿರುವಾಗ ಕೃಷ್ಣ ಏನ್ ಮಾಡಿದ ಅಂದ್ರೆ, ಅರ್ಜುನ ನೀನು ಬಾರೋ ಅಂದ. ನಂದೇನ್ ಕೆಲಸ ಅರ್ಜುನ್ ತಿಳಿಲಿಲ್ಲ, ಇವನ್ ಯಾಕೆ ಕರ್ಕೊಂಡು ಹೊಂಟ್ರ, ಕೆಲವರು ಸುಮ್ಮನೆ ಕರ್ಕೊಂಡು ಹೋಗ್ತಿರ್ತಾರೆ, ಅದು ಎದಕ್ಕೆ ಅಂತ ಗೊತ್ತಾಗಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ನಿಮ್ಮನ್ನ ಯಾಕೆ ಕರ್ಕೊಂಬಂದು, ಬಡಿಸೋರು ಯಾರು ಇದ್ದಿದ್ದಿಲ್ಲ ಅದಕ್ಕೆ ನಿಮ್ಮನ್ನ ಕರ್ಕೊಂಬಂದಿರು. ಅಯ್ಯೋ ಹಣೆ ಬಾರ್ಲೆ, ಬಡಿಸ್ಲಿಕ್ಕೆ ನಾನು ಅಲ್ಲಿಂದ ಇಂಥ ಕೈ ತಗೊಂಡು ಬಂದ್ರೆ ಎಲ್ಲರ. ಅದಕ್ಕೆ ಹೇಳಿದ್ರು, ಬಾಪ್ಪ
ಅರ್ಜುನ ಕರ್ಕೊಂಡು ಭೀಮನ್ ಕರ್ಕೊಂಡು, ಇಲ್ಲಿ ಕೃಷ್ಣನ ಕೆಲಸ ಏನೂ ಇಲ್ಲ, ಅರ್ಜುನನ ಪಾತ್ರವೂ ಏನೂ ಇಲ್ಲ, ಭೀಮ ಒಬ್ಬನೇ ಹೋಗಿದ್ರು ಜರಾಸಂಧನನ್ನ ಕೊಂದು ಕೆಲಸ ಮಾಡಿಕೊಂಡು ಬರ್ತಿದ್ದ, ಆದರೂ ಕೃಷ್ಣ ಯಾತಕ್ಕಾಗಿ ಹೋದ ಎಂಬ ಪ್ರಶ್ನೆ ಚಿಹ್ನೆಯನ್ನು ಇಟ್ಟುಕೊಂಡು ನಾರ ಪಂಡಿತಾಚಾರ್ಯರು ಆಚಾರ್ಯ ಶ್ರೀಮದಾಚಾರ್ಯರು ಇಬ್ಬರೂ ಸೇರಿಸಿ ಆ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ನಿರ್ಮತ್ನನ್ನತ್ಯ ಯತ್ನಂ ವಿಜರ ವರ ಜರ ಸಂಧಿ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿಮದ ಭಯನ್ ವಿಷ್ಣು ಪಕ್ಷ ದ್ವಿಜೀಶಂ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿ ತೃಪ್ತಿಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೇ. ಕರೆದುಕೊಂಡು ಬಂದಿದ್ದಾರೆ ಭೀಮಸೇನನ್ನ ಮಗದ ದೇಶಕ್ಕೆ ಕರೆದುಕೊಂಡು ಬಂದ್ರೆ ಜರಾಸಂಧನದ್ದೊಂದು ಹುಚ್ಚಿತ್ತಂತ. ಊರು ಹೊರಗಡೆಗೆ ಒಂದು ದೊಡ್ಡ ಪರ್ವತ ಇತ್ತು, ಆ ಪರ್ವತವನ್ನ ಶಿವಲಿಂಗದ ಆಕಾರದಲ್ಲಿ ಕತ್ತರಿಸಿ ಇಡಿಸಿದ್ದಂತೆ, ಕೆತ್ತಿಸಿ ಇಡಿಸಿದ್ದಂತೆ. ಯಾಕೆ ಅಂದ್ರೆ ನಾನು ಶಿವಭಕ್ತ, ನನ್ನ ಊರಿಗೆ ಬರೋವರೆಲ್ಲ ಶಿವರಿಗೆ ತಲೆ ಬಾಗ್ಸೇ ಬರಬೇಕು, ಗುಡ್ಡದ ಬುಡಕ ಹಾಕೊಂಡು ಬರ್ಬೇಕಲ್ಲ, ಎಲ್ಲ ತಲೆ ಮುಗಿಸ್ಕೊಂಡು ಬರಬೇಕು ಅಂತ. ಭೀಮಸೇನ ದೇವರು ಏನ್ ಮಾಡಿದರು, ನಾನು ನಿಮ್ಮ ಅಪ್ಪನ ಅಪ್ಪಿದ್ದೀನಿ, ನಾನೇನು ಬಗ್ಸೋ ಮನುಷ್ಯ ಅಲ್ಲ ನಾನು ಅಂತ ಹೇಳಿ ಒಂದೇಟು ಜೋರಲ್ಲೇ ಜಿಗಿದು ಗುದ್ದಿದ್ರಂತೆ, ಎದರಿಂದ ಕೈ ಅಲ್ಲ ಭುಜದಿಂದ ಗುದ್ದಿದ್ರಂತೆ. ಗುದ್ದಿದ್ರೆ ಅದೇನು ಶಿವಲಿಂಗದ ಮೇಲಿನ ಗುಂಡಿ ಇತ್ತಲ್ಲ ಕಳಚಿ ತಲೆಗೆ ಬಿತ್ತಂತೆ, ಧಮ್ ಅಂತ ಬಿತ್ತು. ಮಲಗಿದ ಜನಾಸಂದ ಎದ್ದು ಕೂತ, ಏನಾದ ಶಬ್ದ ಅಂದ, ಏ ಅದೇನೋ ಲಿಂಗದ ಟೈಪ್ ಇಟ್ಟಿದ್ವೆಲ್ಲ ಅದು ಬಿದ್ದೋತು ಅಂದ್ರು. ಆವಾಗೆ ಅವನಿಗೆ ಅನಿಸ್ತು ನಮ್ಮ ರಾಜ್ಯಕ್ಕೆ ಇನ್ನು ಉಳಿಗಾಲ ಇಲ್ಲ. ಯಾಕೆ ಅಂದ್ರೆ ದುರ್ವಾಸರು ಹೇಳಿದ್ರಂತವನಿಗೆ, ಯಾವಾಗ ಆ ಶಿವಲಿಂಗ ಉಳುತ್ತದ ಭಿನ್ನ ಆಗ್ತದ ಅವಾಗ ನಿನ್ ರಾಜ್ಯ ಹಾಳಾಗ್ತದ, ನೀ ಸಾಹಿತಿ ನೆನಪಿಟ್ಟುಕೋ ಅಂತ ದುರ್ವಾಸರು ಹೇಳಿಟ್ಟಿದ್ರಂತ. ಹಂಗೇರಿ ಆ ರಾವಣಗ ಹೇಳಿಟ್ಟಿದ್ರಂತ, ಅಕ್ಕಿ ಹೊರಗ ಆಕೆ ಬಾಗ್ಲ ಕಾಯೋಕಿದ್ಲಲ್ಲ ಆಕೆ, ಅಕ್ಕಿ ಹೇಳಿದ್ರಂತ, ನೋಡು ನಿಮ್ಮೂರಿಗೆ ಯಾವ್ದಾರ ಕಪಿ ಬಂದು ಕಪಾಳಕ್ಕೆ ಒಂದೇಟ್ ಹೊಡೆದ್ರ ನಿಮ್ಮೂರು ಸತ್ಯಾನಾಶ ಅಂತ ತಿಳ್ಕೊ ಅಂತ ಹೇಳಿದ್ರಂತೆ. ಅಲ್ಲೊಂದು ಹೇಳಿದ್ರು ಇಲ್ಲೊಂದು ಹೇಳಿದ್ರೆ ನೆನ್ಬಿಟ್ಟುಕೊಳ್ತೆ, ಅಲ್ಲಿ ಬ್ರಹ್ಮದೇವ್ ಹೇಳಿದ್ರು ಇಲ್ಲಿ ರುದ್ರದೇವ್ ಹೇಳಿದ್ರು. ಅಲ್ಲಿ ಹಣಮಪ್ಪ ಹೋಗ ಒಂದು ಭಟ್ ಅಂದ್ಬಿಟ್ಟ ಆಕೆಗೆ, ಅದು ಹೊಡೆದ ಅದು ಬಿತ್ತು ಆ ಊರು ಹಾಳಾಯ್ತು. ಇಲ್ಲಿ ಬಂದ ಭೀಮ ಮುಷ್ಟಿ ಇದು ಭುಜದಿಂದ ಅದನ್ನೇ ಬೆಳೆಸಿದ ಅದು ಹಾಳಾಯ್ತು. ಒಳಗಡೆಗೆ ಬಂದಿದ್ದಾನೆ ಭೀಮಸೇನ ದೇವರು, ಅರ್ಜುನ ಇಬ್ಬರನ್ನು ಕರೆದುಕೊಂಡು ಇಬ್ಬರಿಗೂ ಚಂದ ಆಚಾರ ವೇಷ ಹಾಕ್ಸಿದ್ನಂತ್ರಿ ಕೃಷ್ಣ. ನೀವು ಕ್ಷತ್ರಿಯರ ಹಂಗ ಚಂದ ಹೇರ್ ಸ್ಟೈಲ್ ಮಾಡ್ಕೊಂಡು ಮಿಸಿ ಗಿಸಿ ಬಿಟ್ಕೊಂಡು ಬರ್ಲಿಕ್ಕೆ ಹೋಗ್ಬೇಡ್ರಿ, ಇವು ಊಟಕ್ಕೆ ಹೋಗೋ ಆಚಾರ ಇರ್ತಾವಲ್ಲ ಹಂಗ ತಳ್ಳಿಗೆ ಚಲ್ಲ ಹಿಂಗೆ ಅಗ್ದಿ ಸಪ್ ಮೊಸಳಿ ಮಾಡ್ಕೊಂಡು ಕೆಲವು ಬರ್ತಿರೋ ಅವೆಲ್ಲ ಲಕ್ಷಣ ಇರ್ತಾವ್ರಿ, ಇವು ಏಕಾದಶಿ ಮಾಡಿ ಅಗದಿ ಟೊಂಟ್ 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 ಅಡ್ಡಾಡ್ಲಿಕ್ಕತ್ತಿದ್ರು ಅಂದ್ರೆ ಯಾಕೆ ಆಚಾರ ಉಪ್ಪಿಟ್ಟಾಗಿದೆ ನೀವತ್ತಂತ ಕೇಳ್ತಾರವ್ರು. ಅದಕ್ಕೆ ಏಕಾದಶಿ ಇದ್ದಂಗೆ ಇರ್ಬೇಕ್ರಿ ಅವ್ರ ಸ್ಟೈಲು. ಆ ಏಕಾದಶಿ ಇದ್ದವರು ದ್ವಾದಶಿ ಹೆಂಗೋ ಅವ್ ಹಿಂಗೆ ಆತ್ರಿ. ಅಲ್ಲಿ ನಾನು ಜಮಖಂಡಿ ಒಳಗೆ ಪ್ರವಚನ ಮಾಡ್ಲಿಕ್ಕತ್ತೀನಿ ಭಾಗವತ್ ಪ್ರವಚನ, ಆವಾಗ ಪ್ರೋಷ್ಠಪದಿಯೊಳಗೆ ಎರಡನೇ ಏಕಾದಶಿ ಬಂದಿತ್ತು, ಜೋರ್ ಜೋರ್ ಹೇಳಿಕತ್ತಿದ್ದೆ, ಭಾರಿ ಶ್ರಮ ಹಾಕಿ ಉತ್ಸಾಹದಿಂದ ಹೇಳಿಕಿದ್ದೆ. ಮುಂದೊಬ್ರು ಆಚಾರ ಕೂತಿದ್ರು ನಮ್ಮ ಪೈಕಿ, ಅವ್ರು ಗಲಗಲಿ ಅವರು ಅವ್ರು ಕೂತಿದ್ರು, ಅವ್ರ ಮೆಲ್ಲಕ್ಕೆ ಹೇಳಿದ್ರು ಆಚಾರ ಸ್ವಕಾಶ ಹೇಳ್ರಿ ಅಂದ್ರು. ಯಾಕಂತ ಕೇರು, ನೀವು ಉತ್ಸಾಹ ಹೇಳಿಕತ್ತೀರಿ ಕೂತವ್ರಿಗೆ ಏನು ಅರ್ಥ ಆಗ್ತದೆ ಗೊತ್ತೇನು ಅಂತ ಕೇರು, ಯಾಕೆ ಸಾಬೂದಾನಿ ಕಿಚಡಿ ತಿಂದು ಬಂದಿರಿ ತಿಳ್ಕೋತಾರ ಸ್ವಕಾಶ ಹೇಳ್ರಿ ಅಂತ ಹೇಳಿದ್ರು. ಸ್ವಲ್ಪ ಸ್ವಕಾಶ ಹೇಳ್ರಿ ನೀ ಯಾಕೋದಿರ್ತೀರಿ, ಈ ಎರಡೆರಡು ಏಕಾದಶಿ ಮಾಡ್ರಿ ಅಂತ ಗೊತ್ತಾಗ್ಬೇಕು, ಹಂಗೆ ಹೇಳ್ರಿ ಉಪನ್ಯಾಸ ಅಂದ್ರೆ. ಹಂಗೆ ನೀವು ಅಗ್ದಿ ಕ್ಷತ್ರಿಯರು ಹಂಗೆ ಬಂದ್ಬಿಟ್ರಿ ಅಂದ್ರೆ ಉಪಯೋಗ ಬೀಳಿಲ್ಲ, ಸ್ವಲ್ಪ ಬ್ರಾಹ್ಮಣರಂಗೆ ಬರ್ರಿ ಮೆಲ್ಲಕ್ಕೆ ಅಗ್ದಿ ಅಳಕಾ ಪುಳಕ ಆಯಿತು ಅಂತ ಹೇಳಿ ಪಾಪ ಬ್ರಾಹ್ಮಣನಂಗೆ ಬಂದ್ರು. ನಿಮ್ಮ ಕಡೆ ಭಿಕ್ಷಾ ಕೇಳಿಕ್ ಬಂದೀವಿ ಅಂತ ಹೇಳಿದ್ರು. ಏನ್ ಭಿಕ್ಷಾ ಅಂದ್ರು, ಅದೆಲ್ಲ ಇಲ್ಲ ಭಿಕ್ಷಾ ಕೇಳಿದ್ರು. ಆಯ್ತಪ್ಪ ನೀವು ಸ್ವಲ್ಪ ವೇಟ್ ಮಾಡ್ರಿ ಅಂತ ಹೇಳಿ ವೇಟ್ ಮಾಡಿಸಿದ. ಅವರು ಬಂದಾಗ ಜನಾಸಂಧ ಬಂದಾಗ ಕೇಳ್ತಾನೆ ಏನ್ ಭಿಕ್ಷೆ ಬೇಕು ಅಂದ. ಯುದ್ಧ ಭಿಕ್ಷಾ ಬೇಕು ಅಂದ್ರು. ಅಲ್ರಿ ಬ್ರಾಹ್ಮಣರ ಜೊತೆಗೆ ಏನು ಯುದ್ಧ, ಬ್ರಾಹ್ಮಣರ ಜೊತೆಗೆ ಏನು ಯುದ್ಧ ಅಲ್ಲಲ್ಲ. ಯಾಕೆ ಅವ ಕೃಷ್ಣ ಹೇಳಿದಂತೆ ಸ್ವಲ್ಪ ಸರಿಜ್ಞಾ ನಮ್ಮನ್ನು ನೋಡು, ನಾವು ಬ್ರಾಹ್ಮಣರು ಹೌದೇನೋ ಅಂತ ನೀನು ನೋಡು, ನಮ್ಮನ್ನು ಎಲ್ಲಾದರೂ ನೋಡಿ ನೆನಪು ಬರ್ತಾ ಅಂತ ಕೇಳು ಅಂತ ಹೇಳಿದಾಗ ನೋಡ್ತಾರೆ ಸ್ಮರಣೆಗೆ ಬರ್ತದೆ ಜರಾಸಂಧನಿಗೆ, ಓಹೋ ನೀನು ಕೃಷ್ಣ ಅಲ್ವಾ, ನೀನು ಭೀಮ ಅಲ್ವಾ, ನೀನು ಅರ್ಜುನ ಅಲ್ವಾ, ನಿನ್ನ ಎಲ್ಲೋ ನೋಡಿದ್ದ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿ ಆಗ ಯುದ್ಧದ ಪ್ರಾರಂಭವನ್ನು ಮಾಡ್ತಾರೆ. ಯುದ್ಧೇ ತ್ವಂ ಸ್ವಧ್ವರೇವ, ಆ ಯುದ್ಧ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಪ್ರತಿಪದಾ ದಿವಸ ಪ್ರಾರಂಭ ಆಯಿತಂತೆ. ತುಳಸಿ ಮದುವೆ ಮುಗಿದು ಒಂದು 4 ದಿವಸ ಆಗಿತ್ತು, ಎಲ್ಲ ಕಾಲ ಚಂದಿತ್ತು, ಆವಾಗ ಯುದ್ಧ ಪ್ರಾರಂಭ ಆಯಿತು. ಅಮಾವಾಸ್ಯವರೆಗೆ 15 ದಿವಸಗಳ ಕಾಲ ಯುದ್ಧ ನಡೆಯಿತಂತೆ. 15 ದಿವಸವೂ ಯುದ್ಧವನ್ನೇ ಮಾಡ್ಯಾರ, ಬೇರೆ ಏನೂ ಮಾಡಿಲ್ಲ. ನೆನಪಿಟ್ಟುಕೊಳ್ಳ್ರಿ ಮಧ್ಯ ಮಧ್ಯಕ್ಕೆ ಟೀ ಬ್ರೇಕು, ಉಪ್ಪಿಟ್ಟು ಬ್ರೇಕು, ಅವಲಕ್ಕಿ ಬ್ರೇಕು, ಬಿಸ್ಕಿಟ್ ಬ್ರೇಕು, ಹಿಂಗ್ಯಾವ ಬ್ರೇಕ್ ಇದ್ದಿದ್ದಿಲ್ಲ. 15 ದಿವಸವೂ ಯುದ್ಧವೇ ಯುದ್ಧವೇ ಯುದ್ಧವೇ. ಯುದ್ಧ ಮಾಡಲಿಕ್ಕೆ ಹೋಗುವಾಗ ಜರಾಸಂಧ
ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿದ್ದಂತೆ ಸಹದೇವ ಅಂತ ಅವರ ಹೆಸರು. ಜರಾಸಂಧನ ಮಗನಿಗೆ ಸಹದೇವ ಅಂತ ಅವನನ್ನು ಕರೆದು ಪಟ್ಟಾಭಿಷೇಕ ಮಾಡಿ ನೀನೇ ಮುಂದಿನ ರಾಜ್ಯ ಅಂತ ಹೇಳಿದ. ಅವ ಕೇಳಿದ, ಅಪ್ಪ ಯಾಕೆ ಅಂದ, 15 ದಿವಸ ಆದ್ಮೇಲೆ ಬಂದ್ರೆ ನನಗೆ ಕೊಡು, ಬರದೇ ಇದ್ರೆ ನೀನೇ ಇರು ಅಂದ. ಆದ್ರು ಅಂತ ಹೇಳಿದ್ರೆ ಇನ್ನೇನು ಮಾಡ್ಬೇಕಾಗಿದೆ ಮತ್ತೆ. ಅದಕ್ಕೆ ಸರಿಪ ಅಂತ ಯುದ್ಧಕ್ಕೆ ಹೋದ. 15 ದಿವಸಗಳ ಕಾಲ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಎಂತಹ ಅಮೋಘವಾದ ಯುದ್ಧ ಅದು. ಅದನ್ನು ನೋಡುವುದಕ್ಕಾಗಿ ಊರಿನ ಜನರು ಎಲ್ಲ ಸೇರಿದ್ರಂತೆ. ನಮ್ಮಲ್ಲಿ ಯಾರಾದ್ರೂ ಜಗಳಾಡ್ತಾ ಇದ್ರೆ ನೋಡ್ತಿರ್ತಾರಲ್ಲ ಸುತ್ತಲು ನಿಂತ್ಕೊಂಡು, ಏನು ಆನಂದ ಇರ್ತದ್ರಿ ಅವರಿಗೆ. ಅವ್ರು ಹಾಕೋ ಹಾಕೋ ಇನ್ನೊಂದೆರಡು ಹಾಕೋ ಅಂತ ಇವ ಹೇಳಿರ್ತಾರೆ. ಅವ್ರ ಕಡೆಯಿಂದ ನೀವು ಹೇಳ್ತಾ ಹಾಕೋ ಒಂದೆರಡು ಹಾಕೋ, ಇವರಿಬ್ಬರಿಗೂ ಸಂಬಂಧ ಇಲ್ಲ. ಇವೇನು ಹಾಕೋ ಹಾಕೋ, ಅವ್ನಿಗೇನೂ ಸಂಬಂಧ ಇರೋಂಗಿಲ್ಲ. ಸುಮ್ಮನೆ ಹೊಡೆಸ್ತಿರ್ತಾರ, ಇವಂಗ ಅವ ಹಾಕೋ ಅವ್ಗೆ ಇವ ಹಾಕೋ ಅಂತ ತಿಳ್ಕೊಂಡು ಹೇಳಿ ಹಾಗೆ ಯುದ್ಧ ಪ್ರಾರಂಭ. ಆದರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, 15 ದಿವಸಗಳ ಕಾಲ ಅಕ್ಷೀಣವಾದ ಬಲದಿಂದ ಯುದ್ಧವನ್ನ ಮಾಡಿದ್ನಲ್ಲ, ಅದು ನಿಜವಾಗಿ ಅವರ ಪರಾಕ್ರಮ. ನಿರ್ಮತ್ನನ್ ಅತ್ಯಯತ್ನಂ ವಿಚರ ವರಜರ ಸಂಧಿಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿಮ ದಭಯಂ ವಿಷ್ಣುಪಕ್ಷ ತ್ವಿಡೀಶಂ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯ ಮಾಸಿಥಾಸೌ ತಾವತ್ಯ ಯೋಜಿತೃಪ್ತ್ಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೇ ಸ ಪ್ರಣಮ್ಯ ಹೃಷೀಕೇಶಂ ಹರ್ಷಾದ ಅಷ್ಟಿಷ್ಯ ಫಲಗುಣಂ. 14 ದಿವಸದ ಯುದ್ಧ ಆಯಿತಂತೆ. ಶ್ರೀಮದಾಚಾರ್ಯ ಅಂತಾರೆ, 14ನೇ ದಿವಸ ಯುದ್ಧದಲ್ಲಿ ಒಂದೇಟ್ ಬಿಟ್ರು, ಭೀಮನ ಏಟಿಗೆ ತತ್ತರಿಸಿ ಹೋಗಿ ಬಿದ್ದ. ಶಕ್ತಿಯೆಲ್ಲ ಕುಂಠಿತ ಆಗಿತ್ತು. ಮೂಲೆಯಲ್ಲಿ ಬಿದ್ದ. ಕೃಷ್ಣ ಹತ್ರ ಬಂದ. ಕೃಷ್ಣ ಭೀಮನ್ ನೋಡಿದ, ಭೀಮ ಕೃಷ್ಣನ್ ನೋಡಿದ. ಈ ನಮ್ಮಲ್ಲಿ ಪರಸ್ಪರ ನೋಡೋದು ಅಂತ ಇರ್ತಲ್ರಿ, ಭಾಳ ಮಜಾ ಇರ್ತದ್ರಿ. ಇವ್ರನ್ನ ಅವ್ರು ನೋಡೋದು, ಅವ್ರು ಇವ್ರು ನೋಡೋದು, ಅದರ ಉಳಿದವ್ರು ನೋಡಿದ್ರೆ ಮಜಾ ಇರಂಗಿಲ್ಲರಿ. ಇವು ದೇವರು, ಭೀಮಸೇನ ದೇವರು, ವಾಯುದೇವರು, ಈ ದೇವರು ನೋಡ್ಕೋತಿರ್ತಾರಲ್ಲ, ಅದು ಭಾಳ ಮಜಾ ಇರ್ತದೆ. ನೋಡಿದ್ರು ಸ ಪ್ರಣಮ್ಯ ಹೃಷೀಕೇಶಂ, ಭಗವಂತನಿಗೆ ಬಂದು ಒಂದು ಕಾಲು ಮುಟ್ಟಿ ಕಾಲು ಒತ್ತಿ ನಮಸ್ಕರಿಸಿ ಸ್ವಾಮಿ ಅಂದ. ಏನು ಅಂದ್ರು, ಮತ್ತೆ ಎಂದ ಮುಗಿಸ್ಬೇಕು ಅವನ್ನ ಹೇಳು ಅಂದು. ಇವತ್ತೇ ಮುಗಿಸ್ಬಿಡಿ, ಇನ್ನೊಂದು ಅರ್ಧ ತಾಸು ಆದ್ರೆ ಮುಗಿಲಿ, ಒಂದು ಕಾರ್ಯಕ್ರಮ ಮುಗಿಲಿ ಅಂದ್ರು. ದೇವ್ರನ್ನ ಕೇಳಿ ಕೇಳಿ ಮಾಡ್ತಿರ್ಬೇಕ್ರಿ ಎಲ್ಲ. ಭೀಮಸೇನ ದೇವ್ರ ಆಯ್ತು ಅಂದ್ರು. ಅರ್ಜುನ ಕರೆದ್ರು ಬಾಯಿಲಿ ಅಂತ. ಪಾಪ ಅರ್ಜುನಗ ಗಟ್ಟಿ ಅಪ್ಪಗೊಂಡ್ರು. ಅರ್ಜುನ ಅಂದ, ಅಣ್ಣ ನನ್ನ ಮೇಲೆ ಯಾಕೆ ಪ್ರೀತಿ ಬಂದಷ್ಟು ಅಂದ. ಇರ್ಲಿ ಇರ್ಲಿ ಅಂತ ಹೇಳಿ ಅವನ್ನ ಅಪ್ಪಗೊಂಡ್ರು. ಇವ್ರನ್ನ ನಮಸ್ಕಾರ ಹಾಕಿದ್ರು, ಬಂದ್ರು, ಅವನ್ ಹಿಡಿದ್ರು. ಅದು ಪಾಪ ನಿರ್ವಿಣ್ಣ ಆಗಿ ಬಿದ್ದಿತ್ರಿ. ಅದು 14 ದಿವಸ ಒದ್ದಾಡಿ 15 ದಿವಸ ಕೈಯಾರ ಸಿಕ್ಕರೆ ಏನ್ ಗತಿ. ಹಿಡಿದ್ರು, 4 ಗುದ್ದಿದ್ರು, ತೆಳಗ್ ಹಾಕಿದ್ರು. ಹೆಂಗ್ ಕೊಲ್ಬೇಕು ಅಂದ್ರು, ಹೆಂಗ್ ಕೊಂದ್ರೆ ನೀ ಸಾಯ್ತಿ, ನೀನ್ ಹೆಂಗ್ ಕೊಲ್ಬೇಕು. ಪೃಷ್ಠೇಸ್ಯ ಜಾನುಮಾಧಾಯ ಕೂರ್ಮದೇಶಂ ಬಭಂಚ. ಫಸ್ಟ್ ಕೊಂದದ್ದೇನು ಗೊತ್ತಾ, ಅವರು ಅವನನ್ನ ಹಾಕಿ ಬೆನ್ನಿನ ಮೇಲೆ ಮೊಣಕಾಲಿಟ್ಟು ಹಿಂದಿನ ಎರಡೂ ಭಾಗವನ್ನು ಹೀಗಂದುಬಿಟ್ರು. ಲಟ್ ಅಂತ ಮುರಿದೋಯ್ತು ಹಿಂದಿನಿಂದ. ಪಾಪ ಯೋಗಾಸನ ಮಾಡ್ತಿದ್ರೆ ಬೇರೆ ವಿಷಯ, ಯಾವ ಬಾಬಾ ರಾಮದೇವ್ ಅಲ್ಲ, ಯಾವ ಯೋಗಾಸನಗಳಲ್ಲ. ಬೆನ್ನಿನ ಮೇಲೆ ಹೀಗೆ ಮೊಣಕಾಲನ್ನ ಊರಿ ತಲೆಯ ಕುತ್ತಿಗೆಯನ್ನ ಕಾಲನ್ನ ಎತ್ತಿ ಹೀಗಂದ್ರೆ ಏನಾಗಬೇಡ ಎಲ್ಲಾದರೂ. ಅವನ ಪ್ರಾಣ ಎಷ್ಟು ವೇದನೆ ಆಗ್ಲಿಕ್ಕಿಲ್ಲ. ಜರಾಸಂಧ ಅಸ್ಥಿ ಕಾಯ ಅಸ್ಥೀನ್ ಆ ಪುಡಿ 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 ಮಾಡಿ ಹಾಕ್ಬಿಟ್ರು. ಬಿದ್ದೋಯ್ತು ಪಾಪ. ಆಮೇಲೆ ಕೃಷ್ಣನ್ ಕಡೆ ನೋಡಿದ್ರಂತೆ, ಮುಂದೆ ಒಂದು ಮಹಾಭಾರತದೊಳಗೆ ಇಂಥ ಕಥೆ ಅದ, ಇನ್ನೊಂದು ಮಹಾಭಾರತ ಇಲ್ಲ, ಪ್ರಕ್ಷಿಪ್ತವಾದ ಭಾಗ ಅದು. ಕೃಷ್ಣಗ ಕೇಳಿದ್ರಂತ ಭೀಮಸೇನ ದೇವ್ರು, ನಾ ಹೆಂಗ್ ಮಾಡ್ಲಿ, ನಂಗೆ ಏನ್ ಗೊತ್ತ ಆಗವಲ್ತು ಅಂತ ಹೇಳಂತ. ಒಂದು ಕಡ್ಡಿ ತಗೊಂಡಂತ ಪಾಪ ಕೃಷ್ಣ ಹಿಂಗ್ ಸೀಳಿದ್ನಂತ, ಹಿಂಗ್ ಹಿಂಗ್ ಬಿಸಾಡಿದ್ನಂತ. ಭೀಮಸೇನ ದೇವ್ರಿಗೆ ಅರ್ಥ ಆತ ಅರ್ಥ ಆತ ಅಂತ ಪ್ರಾಯಶಃ ಟೂ ಲೇಟ್ ಇರ್ಬೇಕು ಭೀಮಸೇನ ದೇವ್ರು. ಇದನ್ನ ನೋಡ ಎಲ್ಲರ ಅಲ್ರಿ, ಭೀಮಸೇನನ ಬಗ್ಗೆ ಮಹಾಭಾರತ ಇಷ್ಟೆಲ್ಲ ಹೇಳುವಾಗ ಯಾವುದೋ ಒಂದು ಕಥೆಯನ್ನು ಹಿಂಗೆ ತೋರಿಸಿ ಭೀಮಸೇನನ ತಾಕತ್ತಿಗೆ ಅಪಮಾನ ಮಾಡುವ ಪ್ರಸಂಗ ಈ ಪಾಠವೇ ಇಲ್ಲ. ಶ್ರೀಮದಾಚಾರ್ಯ ಈ ಪಾಠವನ್ನೇ ಹಿಡಿದಿಲ್ಲ. ಮೂಲದಲ್ಲಿ ಇಲ್ಲದೇ ಇದ್ದ ಕಥೆಯನ್ನ ಜೋಡಿಸಿ ಅದೇನಾಗ್ಯದ, ಈ ಕೀರ್ತನಕಾರರಿಗೆ ಒಂಚೂರು ಕಥೆ ಬೆಳೆಸ್ಬೇಕಾಗ್ತಿರ್ತದ್ರಿ. ನಮ್ಮಲ್ಲಿ ಕೀರ್ತನಕಾರದ ಒಂದು ಇದು ಇರ್ತದೆ, ಆ ಕಥೆ ಬೆಳೆಸ್ಬೇಕು ಅಂದ್ರೆ ಏನ್ರ ಒಂದ್ ಮಾಡ್ಬೇಕು, ಒಂದ ಹಾಡು ಹಾಡ್ಬೇಕು, ಇಲ್ಲ ಜೋಕ್ ಹೇಳ್ಬೇಕು, ಇಲ್ಲ ಇಂಥ ಉಪಕಥೆ ಹೇಳ್ಬೇಕು, ಯಾವ್ದಾರ ಒಂದ್ ಮಾಡ್ಬೇಕಲ್ಲ, ಅದಕ್ಕೆ ಇಂಥವೆಲ್ಲ ಸೇರಿಸಿರ್ತಾರ, ಇಲ್ಲ ಯಾರೋ ಒಬ್ರು ಕೈವಾಡ ಮಾಡಿ ಒಂಚೂರು ಚಂದ ಬರೆದು ಹಾಕ್ಬಿಟ್ಟಿರ್ತಾರೆ. ಅದೆಲ್ಲ ಏನು ಮಾಡ್ಲಿಲ್ಲ. ಮೊದಲು ಹಾಗೆ ಮಾಡಿದ್ರು, ಮುಂದೇನಾಯಿತು ಆಚಾರ್ಯಂತಾರೆ, ಮೃತಿಕಾಲೇ ಪುನರ್ದೇಹಂ ವಿಧಧಾರ ಯಥಾಪುರ. ಹಿಂದೆ ಹೇಗೆ ಹುಟ್ಟಿದ್ನಲ್ಲ ಹಾಗೆಯೇ ಸೀಳಿದ್ನಂತೆ. ಸೀಳಿ ಮರ್ಮಣ್ಯೇವ ಮಹಂತವ್ಯ ಮಯಾಹ ಮಯಾಹಮಿತಿ ಮಾರುತಿ ಸ್ವಪೌರುಷ ಪ್ರಕಾಶಾಯ ಬಭಂಜೈ ನಮ್ಮ ಮರ್ಮಣಿ. ಮತ್ತೆ ಎಲ್ಲಿ ಸಾಧಾರಣವಾಗಿ ಜೀವ ಹೋಗುವ ಸ್ಥಳಗಳಿವೆಯಲ್ಲ, ಕುತ್ತಿಗೆಯನ್ನು ಹೆಚ್ಚಿಗಿದ್ರೆ, ಎದೆ ಹೊಡೆದ್ರೆ, ಅಥವಾ ಇನ್ಯಾವುದೋ ಮರ್ಮಸ್ಥಳಗಳಲ್ಲಿ ಹೊಡೆದ್ರೆ ಸಾವು ಬರ್ತದಲ್ಲ, ಅಲ್ಲಿ ಹೊಡಿಲಿಲ್ಲ. ಯಾಕೆ ಅಲ್ಲಿ ಹೊಡಿಲಿಲ್ಲ, ಅಲ್ಲಿ ಹೊಡೆದು ಸಾಯಿಸಿದ್ರೆ ಭೀಮಸೇನೇನು ಸಾಯಿಸೋದು, ಯಾರು ಸಾಯಿಸ್ತಿದ್ರು, ಹಿಂಗನ್ನೋ ಮಾತು ಬರ್ತಿತ್ತು ನಾಳೆ. ಯಾಕಂದ್ರೆ ಕುತ್ತಿಗೆ ಹಿಚ್ಚಿ ಕೊಲ್ಲೋದು ಭೀಮಸೇನ ದೊಡ್ಡ ಕೆಲಸ, ಏನು ಯಾರು ಮಾಡಿದ್ರು ಸಾಹಿತ್ಯಕ್ಕೆ ಬರ್ತಿತ್ತು. ಅದಕ್ಕೇನು ಮಾಡಿದ, ಮೊದಲು ಬೆನ್ನಿನ ಮೂಳೆಯನ್ನು ಮುರಿದ,
ಅದನ್ನು ಮುರಿದು ಕೆಳಗಾಕಿ ದೇಹವನ್ನು ಎರಡು ಭಾಗವನ್ನಾಗಿ ಸೀಳಿ ಬಿಸಾಡಿದಂತೆ. ಸೀಳಿ ಬಿಸಾಡಿದರೆ ಆಶ್ಚರ್ಯ ತುಂಡು ತುಂಡಾಗಿ ಹೋಗಿಬಿತ್ತು. ಅದ್ರ ಮತ್ತೊಂದೆರಡು ಕಥೆ ಹೇಳ್ತಾರೆ, ವ್ಯತ್ಯಸ್ತ ಹಾಕಿದ್ರು, ಉಲ್ಟಾ ಸುಲ್ಟಾ ಹಾಕಿದ್ರು, ಕುಡ್ಕೋಬಾರದು ಅಂತ ತಿಳ್ಕೊಂಡು ಅವೆಲ್ಲ ಯಾವ ಕಥೆಗಳನ್ನು ಶ್ರೀಮದ್ ಆಚಾರ್ಯ ಒಪ್ಪೋದಿಲ್ಲ. ಆಚಾರ್ಯ ಹೇಳಿದ್ದು ಅವನನ್ನ ದೇಹವನ್ನ ಭಿಂಜನ ಮಾಡಿ ಹಾಕಿದ್ದಾರೆ. ಭಭಂಜ ಪೃಷ್ಠಂ ಸಂಕ್ಷಿಪ್ಯ ನಿಷ್ಪಿಷ್ಯ ವಿರನಾದ ಚ ಕರೇಣ ಗೃಹೀತ್ವ ಚರಣಂ ದ್ವೇಧಾಚಕ್ರೇ ಮಹಾಬಲ. ಮಹಾಭಾರತ ಅಂತದೆ, ಎರಡು ಭಾಗವನ್ನ ಮಾಡಿ ಬಿಸಾಡಿದ್ರು, ಬಿದ್ದೋಯ್ತು ಬಿದ್ದೋಯ್ತು. ಇಷ್ಟು ಕಥೆ ಹೇಳಿ ಆಗ ಕೇಳ್ತಾರೆ, ಜರಾಸಂಧನ ಸಂಹಾರ ಆಯ್ತಲ್ಲ ಪರಮಾತ್ಮ, ಇದು ನಿನಗೆ ತೃಪ್ತಿಯಾಯಿತೋ? ಧರ್ಮರಾಜ ಮಾಡಿದ ರಾಜಸೂಯಿಯಾಗ ತೃಪ್ತಿಯಾಯಿತೋ ಅಂತ ಕೇಳಿದ್ರೆ ಕೃಷ್ಣ ಅನ್ನಂತೆ, ಇಷ್ಟೂ ಗೊತ್ತಿಲ್ವೇನಯ್ಯ ನಿಂಗೆ, ಯಾಕೆ ನಾನು ಯಾವ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೆ ನೋಡ್ಕೋ ಮೊದ್ಲು ಅಂದ್ರು. ನಾನು ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ? ಜರಾಸಂಧನ ಸಂಹಾರದಲ್ಲಿ ಪಾಲ್ಗೊಂಡಿದ್ದೆ. ರಾಜಸೂಯಾಗದಲ್ಲಿ ಹೊರಗೆ ನಿಂತ್ಕೊಂಡಿದ್ದೆ, ಅವ ಪಾಲ್ಗೊಂಡಿದ್ದೇ ಇಲ್ಲ. ಇಷ್ಟು ದೊಡ್ಡ ರಾಜಸೂಯಾಗ ನಡೆದಿದ್ರೆ ಕೃಷ್ಣ ಎಲ್ಲಿದ್ದು ಗೊತ್ತೇನ್ರಿ? ಹೊರಗೆ ಅಂಗಳದಾಗ ನಿಂತ್ಕೊಂಡಿದ್ದಂತವ, ಹೋಗೋರು ಬರೋ ಜೊತೆ ಎಲ್ಲ ಮಾತಾಡ್ಲಿಕ್ಕಿದ್ದ, ಆರಾಮಿದ್ರ ಚಲ ಅಂತ ಬೆಳಿವಂತ ಬೆಳಿವಂತ. ಈ ನಮ್ಮಲ್ಲಿ ಕೆಲವರು ಇರ್ತಾರೆ ನೋಡ್ರಿ, ಒಳಗೆ ಕಾರ್ಯಕ್ರಮ ಇರ್ತಾವ, ಹೊರಗೆ ನಿಂತ್ಬಿಟ್ಟಿರ್ತಾರೆ, ಇವ್ರಿಗೆ ಅವ್ರಿಗೆ ಏನು ಸಂಬಂಧ ಇರೋಂಗಿಲ್ಲ ಅಂತ. ಹಾಗೆ ಕೃಷ್ಣ ಹೊರಗಡೆಗೆ ನಿಂತು ಬಿಟ್ಟಿದ್ದ ಮಹಾಭಾರತ ಹೇಳುತ್ತೆ. ಹಾಗಾಗಿ ನಾನು ಎಲ್ಲಿ ನಿಂತ್ಕೊಂಡೆ, ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯ ಮಾಸಿಥಾಸೌ, ಯಾಕೆ ಬಂದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳ್ರಿ. ಯಾಕೆ ಬಂದೆ? ಭೀಮಸೇನ ಜರಾಸಂಧನ ಸಂಹಾರವನ್ನ ಮಾಡಿದರೆ ಅದನ್ನ ನಂಗೆ ಸಮರ್ಪಣೆ ಮಾಡ್ತಿರ್ಲಿಲ್ವ? ಮಾಡೇ ಮಾಡ್ತಿದ್ದ. ಯುದ್ಧೇತ್ವಂ ಸ್ವಧ್ವನೇವ ಪಶುಮಿಮ ದಭಯಂ ವಿಷ್ಣುಪಕ್ಷ ಪಿಡೀಶಂ. ವಾಯುದೇವರು ಯಾವುದೇ ಕರ್ಮವನ್ನ ಮಾಡಿದರೂ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದರಲ್ಲಿ ಮರೆಯೋದಿಲ್ಲ. ನಾವು ಬರಿತೀವಿ, ಯಾವುದೇ ಬರಿತೀವಿ ಹೆಣ್ಣೋಣಂತೆ, ಪ್ರವಚನ ಕೇಳಿದ್ವಿ ಇಷ್ಟೊತ್ತು, ಒಂದು ತಾಸು ಪ್ರವಚನ ಕೇಳಿದ್ವಿ, ಕೇಳಿ ಆದ್ಮೇಲೆ ಏನ್ ಮಾಡ್ತೀವಿ? ಎದ್ದು ಝಾಡ್ಸ್ಕೊಂಡು ಬಡ ಬಡ ಒಳಗೆ ಹೋಗ್ಬಿಡ್ತೀವಿ, ಮುಗಿದೋದ್ ಕೆಲಸ. ಮರ್ತ್ವಿ, ಏನ್ ಮರ್ತ್ವಿ? ಈ ಪ್ರವಚನ ಕರ್ಮವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕಾಗಿತ್ತಲ್ಲ, ಮರ್ತೋಯ್ತು. ಹಾಗಾದ್ರೆ ನಾವು ಕರ್ಮ ಮಾಡಿದ್ದನ್ನ ಸಮರ್ಪಣೆ ಮಾಡೋದಕ್ಕೆ ಮರಿತೀವಿ. ಭೀಮಸೇನ ದೇವರು ಯಾವ ಕರ್ಮವನ್ನ ಮಾಡಿದರೂ ಸಮರ್ಪಣೆ ಮಾಡೋದನ್ನ ಮರೆಯೋದಿಲ್ಲ. ಅಲ್ಲೇ ಇವ ಹಸ್ತಿನಾಪುರದಲ್ಲೋ ಇಂದ್ರಪ್ರಸ್ಥದಲ್ಲೋ ಕೂತಿದ್ರೆ ಭೀಮಸೇನ ದೇವರು ಸಮರ್ಪಣೆ ಮಾಡ್ತಿದ್ರು. ಆದರೂ ಕೂಡ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮ ಸಿತಾಸೌ, ಪ್ರತ್ಯಕ್ಷವಾಗಿ ಇದ್ದು ಅವನು ಮಾಡಿದ ಎಲ್ಲ ಕರ್ಮವನ್ನ ಸಮರ್ಪಣೆ ಮಾಡಿದ್ರಂತೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭುಮ್ನೆ ಸಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿಹಿ. ನಾರಾಯಣ ಪಂಡಿತಾಚಾರ್ಯಂತಾರೆ, ನಮ್ಮ ಭೀಮಸೇನನ ಸ್ವಭಾವ ಏನು? ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ, ನಿನ್ನೆವರೆಗೆ ಮಾಡಿದ ಎಲ್ಲಾ ಕರ್ಮಗಳನ್ನು ಸಮರ್ಪಣೆ ಮಾಡಿದ್ರಂತೆ. ವೇದವ್ಯಾಸದೇವರು ಸಿಕ್ಕ ಕೂಡಲೇ, ನಿನ್ನೆ ಸಮರ್ಪಣೆ ಮಾಡ್ಯಾರ ಮತ್ತ ಮರಿಬೇಡ್ರಿ, ನಿನ್ನೆ ಸಮರ್ಪಣೆ ಮಾಡಿದ್ದಾರೆ. ನಿನ್ನೆ ದಿವಸ ಮಾಡಿದ ಕರ್ಮವನ್ನ ಸಮರ್ಪಣೆ ಮಾಡಿದ ಭೀಮಸೇನ ಇವತ್ತು ವೇದವ್ಯಾಸದೇವರು ಸಾಕ್ಷಾತ್ತಾಗಿ ಬಂದಾಗ, ಸ್ವಾಮಿ ನಿನ್ನೆ ಸಂಧ್ಯಾವಂದನೆ ಮಾಡಿದ್ದೆ, ಇವತ್ತು ಸಮರ್ಪಣೆ ಮಾಡ್ತೀನಿ. ಮೊನ್ನೆ ಶತ್ರು ಸಂಹಾರ ಮಾಡಿದ್ದೆ, ಸಮರ್ಪಣೆ ಮಾಡ್ತೀನಿ. ಅದ್ರ ಹಿಂದಿನ ದಿವಸ ದಾನ ಕೊಟ್ಟಿದ್ದೆ, ಸಮರ್ಪಣೆ ಮಾಡ್ತೀನಿ. ಅಲ್ಲ, ಅಲ್ಲಿ ಸಮರ್ಪಣೆ ಮಾಡಿಲ್ವ? ಮಾಡಿದ್ದೆ, ಮತ್ತಿಲ್ಲ ಯಾಕೆ ಮಾಡ್ತಾ ಇದ್ದಿ? ಮತ್ತೊಮ್ಮೆ ಸಮರ್ಪಣೆ ಮಾಡ್ತೀನಿ, ಏನ್ ಬಾಧಕ ಇದೆ ನೋಡ್ರಿ? ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಊರಿನಲ್ಲಿ ಇದ್ದಾಗ ಅಧಿಕ ಮಾಸ ಅಂತ ದಾನ ಕೊಟ್ಟಿರ್ತೀವಿ, ಕೃಷ್ಣಾರ್ಪಣ ಅಂದಿರ್ತೀವಿ, ಏನ್ ತೊಂದರೆ ಇಲ್ಲ. ನಾಳೆ ಎಲ್ಲೋ ಕ್ಷೇತ್ರಕ್ಕೆ ಹೋದ್ವಿ, ಆ ಕ್ಷೇತ್ರಕ್ಕೆ ಹೋದಾಗ ಮತ್ತೆ ನೆನಪು ಮಾಡ್ಕೋಬೇಕಂತ. ಏನ್ ನೆನಪು ಮಾಡ್ಕೋಬೇಕು? ಸ್ವಾಮಿ, ಈ ವರ್ಷ ಅಧಿಕ ಮಾಸ ಬಂದಿತ್ತು, ಯಥಾಯೋಗ್ಯಂ ಬ್ರಾಹ್ಮಣರಿಗೆ ದಾನವನ್ನ ಮಾಡಿದ್ದೇವೆ, ಅದನ್ನು ಪುನಃ ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಕ್ಷೇತ್ರಸ್ಥನಾದ ಭಗವಂತನಿಗೆ ಮತ್ತೊಮ್ಮೆ ಸಮರ್ಪಣೆಯನ್ನು ಮಾಡೋದು, ಮತ್ತೆಲ್ಲೋ ಹೋಗಿರ್ತೀವಿ, ಮತ್ತೇನೋ ಕರ್ಮವನ್ನ ಮಾಡಿರ್ತೀವಿ, ಅದನ್ನು ಸಮರ್ಪಣೆ ಮಾಡೋದು, ಇದು ಒಂದು ಭಾಗ. ಆದ್ರೆ ಮುಂದೆ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ, ಮುಂದೆ ಮಾಡುವಂತಹ ಕರ್ಮಗಳನ್ನು ಭಗವಂತ ಇದು ನಿನ್ನ ಪೂಜೆ ಅಂತ ಸಮರ್ಪಣೆ ಮಾಡೋದಂತೆ. ನಾಳೆ ಮಾಡುವ ಸಂಧ್ಯಾ ವಂದನೆಯನ್ನ ಇವತ್ತೇ ದೇವರಿಗೆ ಪೂಜೆ ಅಂತ ಒಪ್ಪಿಸ್ಲಿಕ್ಕೆ ಬರ್ತದಂತ. ಒಪ್ಪಿಸಿ ನಾಳೆ ಬಿಟ್ಬಿಡೋದ್ರಿ ಸಂಧ್ಯಾ ವಂದನೆ. ಬಹಳ ಬುದ್ಧಿವಂತರು ನಾವೆಲ್ಲ, ಯಾಕಂದ್ರೆ ಆಚಾರ್ಯ ಹೇಳ್ಬಿಟ್ರಲ್ಲ, ನಿನ್ನೆ ಹೇಳ್ಯಾರ, ನಾಳೆ ಒಪ್ಪಿಸ್ಬಿಟ್ರಿ ತಗೊಂಡು ಒಪ್ಪಿಸ್ಬಿಟ್ಟಿವಿ. ಕೃಷ್ಣಾರ್ಪಣೆ ಇನ್ ಸಂಧ್ಯಾ ಯಾಕೆ ಮತ್ತೆ ಮಾಡದೇ ಇದ್ರೆ ಬರೋದಿಲ್ಲ, ಚೆಕ್ ಬೌನ್ಸ್ ಆಗ್ತದೆ, ನೆನಪಿಟ್ಕೊಳ್ರಿ. ಅಡ್ವಾನ್ಸ್ ಚೆಕ್ ಕೊಟ್ಟಿರಿ ನೀವು, ಕೊಟ್ಟ ಮೇಲೆ ಕ್ಯಾಶ್ ಅಲ್ಲಿ ಅಕೌಂಟಲ್ಲಿ ಹಣ ಇಡಬೇಕು, ಇಡದೇ ಇದ್ರೆ ಚೆಕ್ ಬೌನ್ಸ್ ಆಗುತ್ತೆ, ಬೌನ್ಸ್ ಆದ್ರೆ ಜೈಲಿಗೆ ಹಾಕ್ತಾರೆ. ಆದ್ರಿಂದ ಸಂಧ್ಯಾ ವಂದನೆ ನಾಳೆ ಇದನ್ನ ನೀವು ಸಮರ್ಪಣೆ ಮಾಡಿ ನಾಳೆ ಮಾಡದೇ ಇದ್ರೆ ಚೆಕ್ ಬೌನ್ಸ್ ಒಳಗೆ ಹಾಕಿ ನಿಮ್ಮನ್ನ. ಆದ್ದರಿಂದ ಭೀಮಸೇನ ದೇವರು ಹಿಡಿಂಬಾಸುರನ ಸಂಹಾರ ಮಾಡಿದಾಗಲೇ ಜರಾಸಂಧನ ಸಂಹಾರದ ಸಂಕಲ್ಪವನ್ನ ಮಾಡಿ ಆಗಿತ್ತು, ಕರ್ಮವನ್ನು ಒಪ್ಪಿಸಿ ಬಿಟ್ಟಿದ್ರು. ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖ ಭುಜಂ ತರ್ಪಯ ಮಾಸಿತಾಸೌ, ಎದುರಿನಲ್ಲೇ ನಿಂತು ಸ್ವೀಕಾರ ಮಾಡಿದ್ರಂತೆ. ಯಾಕೆ ಅಂದ್ರೆ, ನನಗೆ ರಾಜಸೂಯ ಯಾಗದಕ್ಕಿಂತಲೂ ಭೀಮಸೇನ ಮಾಡಿದ ಜರಾಸಂಧನ ವಧೆಯೇ ಶ್ರೇಷ್ಠವಾದದ್ದು, ಅದೇ ನನಗೆ ಪ್ರೀತಿಪಾತ್ರವಾದದ್ದು. ಯಾಕೆ ಗೊತ್ತಾ?
ಯಾಕೆ? ಅಲ್ಲೇನಿತ್ತು ಇಲ್ಲೇನಿತ್ತು ಹೇಳಿ ನೋಡೋಣ. ಅಲ್ಲೇನು ಧರ್ಮರಾಜ ಮಾಡಿದ್ದೇನು ದೊಡ್ಡದಲ್ಲ, ಅಲ್ಲೇನು ದೊಡ್ಡದಲ್ಲ. ಅವೇನು ತುಪ್ಪ, ಕೃಷ್ಣ ಯಸ್ವಾಹ, ಇದ್ರ ಯಸ್ವಾಹ, ಚಂದ್ರ ಯಸ್ವಾಹ, ಮತ್ತೊಬ್ಬ ಯಸ್ವಾಹ, ಮೊಗದೊಬ್ಬ ಯಸ್ವಾಹ ಅಂತ ಇಷ್ಟೇ ಹಾಕೊಂಡು ಹೋಗ್ಯಾನ ಹೊರತಾಗಿ ಅಲ್ಲೇನಾಗಿಲ್ಲ. ಮತ್ತಿಲ್ಲೇನಾಗಿದೆ? ಜರಾಸಂಧನನ್ನ ಕೊಂದದ್ದಕ್ಕಾದ ಲಾಭ ಏನು? ಶ್ರೀಮದಾಚಾರ್ಯ ಅಂತಾರೆ, ಜರಾಸಂಧನನ್ನ ಸಂಹಾರ ಮಾಡಿದ್ದಕ್ಕೆ 22,800 ಜೀವಗಳು ಬದುಕಿದವು ಅಂತ ಹೇಳ್ತಾರೆ. ಅದು ಗ್ರೇಟ್. ಯಾವುದು ಹೆಚ್ಚಾಯಿತು? ಯಾವುದು ಹೆಚ್ಚಾಯಿತು? ತುಪ್ಪ ಹಾಕಿದ್ದು ಹೆಚ್ಚಾಗಲಿಲ್ಲ ಕೃಷ್ಣನ ದೃಷ್ಟಿಯಲ್ಲಿ. ತುಪ್ಪ, ಎಳ್ಳು, ಹಾಲು, ಸಮಿತ್ತು ನನಗೆ ಬೇಕಾಗಿಲ್ಲ. ಜನ ಉಳಿಬೇಕು, ಬದುಕಬೇಕು, ಯಾರು ಬದುಕಿಸ್ತಾರಲ್ಲ ಅದು ನಿಜವಾದ ಯಜ್ಞ. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ವಿತೇಹೆ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದ 6ನೇ ಅಧ್ಯಾಯದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ. ಯಾರಿಗೆ ಅಪರೋಕ್ಷ ಜ್ಞಾನ ಆಗಬೇಕು ಅಂತಿದೆಯೋ ಅವರು ಸಮಾಜದ ಸೇವೆಯನ್ನ ಮಾಡಲೇಬೇಕು. ಯಾರಿಗೆ ಅಪರೋಕ್ಷ ಜ್ಞಾನ ಆಗೇ ಇದೆ ಅವರು ಇಷ್ಟು ಭಕ್ತಿ ಮಾಡಿದ್ರೆ ಸಾಕು, ಅವರೇನು ಸಮಾಜ ಸೇವೆ ಮಾಡಬೇಕು ಎಂಬ ಅಪೇಕ್ಷೆ ಇಲ್ಲ. ಆದರೆ ನಮ್ಮಂಥವರಿಗೆ ಇನ್ನೂ ಅಪರೋಕ್ಷ ಜ್ಞಾನ ಆಗದೇ ಇರುವಂತಹ ನಾವೆಲ್ಲ ಏನಿದ್ದೀವಿ, ನಾವೆಲ್ಲ ಸಮಾಜ ಸೇವೆಯನ್ನು ಮಾಡಲೇಬೇಕು. ಭೀಮಸೇನ ದೇವರು ಮಾಡಿ ತೋರಿಸಿದ್ರು, ಜರಾಸಂಧನನ ಸಂಹಾರ ಮಾಡಿದರೆ 22,800 ಜನರ ಜೀವ ಉಳಿತಂತೆ. ಅಲ್ರಿ, ಅವ್ರನ್ನ ಯಾಕೆ ಉಳಿಸಿದ್ರು? ಅದೇನು ಕಥೆ? ಅದಕ್ಕಾಗಿ ಹೇಳ್ತಾರೆ, ನರಕಾಸುರ ಜರಾಸಂಧ ಇಬ್ಬರು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಎಷ್ಟು ಬುದ್ಧಿವಂತರು ಗೊತ್ತಾ ಇಬ್ಬರು ಅವರು. ಜರಾಸಂಧ ಊರಿನಲ್ಲಿರುವ ಎಲ್ಲ ಗಂಡಸರನ್ನ, ಊರಿನಲ್ಲಿ ಅಂದರೆ ಅರ್ಥಾತ್ ಅವತ್ತಿನ ಪ್ರದೇಶ ಎಷ್ಟಿತ್ತೋ, ಎಷ್ಟು ಬೆಳೆದಿತ್ತೋ, ಅಲ್ಲಿದ್ದ ಎಲ್ಲ ಗಂಡಸರನ್ನ, ಮದುವೆ ಆಗದೇ ಇದ್ದವರನ್ನ, ಅವಿವಾಹಿತರನ್ನ ತಂದು ಬಂಧಿಯಲ್ಲಿ ಇಟ್ಟುಬಿಟ್ಟಿದ್ದ. ಏನ್ ಮಾಡ್ಬೇಕಂತ ಮಾಡಿದ್ದ? ನರಮೇಧವನ್ನ ಮಾಡಬೇಕು ಅಂತ ಇಟ್ಕೊಂಡಿದ್ದ. ನರಬಲಿಯನ್ನ ಕೊಟ್ಟು ಯಾಗ ಮಾಡಬೇಕು. ಯಾರಿಗೆ? ಶಿವನ ಹೆಸರಿನಲ್ಲಿ ನರಮೇಧವನ್ನ ಮಾಡಬೇಕು ಅಂತ 23,200 ಕಡಿಮೆ ಜನರನ್ನ ತಂದಿಟ್ಬಿಟ್ಟಿದ್ದ. ನರಕಾಸುರ 16,100 ಜನರ ಕನ್ಯೆಯನ್ನ ಕರ್ಕೊಂಡು ಹೋಗಿ ಇಟ್ಬಿಟ್ಟಿದ್ದ. ಅವ ಅವಿವಾಹಿತ ಕನ್ಯೆಯರನ್ನ ಕರ್ಕೊಂಡು ಹೋಗಿ ಅವನಿಟ್ಕೊಂಡಾನೆ, ಅವಿವಾಹಿತ ಪುರುಷನ ಕರ್ಕೊಂಡು ಹೋಗಿ ಇವರು ಇಟ್ಕೊಂಡಾರೆ. ಏನಿದು, ಏನು ಉದ್ದೇಶ ಇಬ್ಬರದ್ದು? ಇಷ್ಟೇ ಉದ್ದೇಶ, ಇಷ್ಟು ಶಾರ್ಟೇಜ್ ಬಂತು ಅಂತ ಇಟ್ಕೊಳ್ರಿ. ಒಮ್ಮಿಂದೊಮ್ಮೆಲೆ 22,800 ವರಗಳಿಗೆ ನಿಕಾಲಿ ಆಗ್ಬಿಟ್ರೆ ಇಷ್ಟು ಕನ್ಯಾ ಏನಾಗ್ಬೇಕು? ಕನ್ಯಾಕುಮಾರಿನೇ ಆಗ್ಬೇಕು, ಇನ್ನೇನು ಆಗಂಗಿಲ್ಲೇ ಇಲ್ಲ. ಅವ್ರೇನು ಮಾಡೋ ಹಂಗಿಲ್ಲೇ ಇಲ್ಲ, ಮದುವೆ ಇಲ್ಲ, ಮಕ್ಕಳಿಲ್ಲ, ಏನಿಲ್ಲ. ಇಷ್ಟು ಕನ್ಯಾಗಳು ಒಮ್ಮಿಂದೊಮ್ಮೆಲೆ ಶಾರ್ಟೇಜ್ ಬಂದರೆ ಈ ವರ ಏನು ಮಾಡ್ಬೇಕು? ಅವೇನಿಲ್ಲ, ಭೀಷ್ಮ ಪಂಚಕ ಅಷ್ಟೇ, ಮತ್ತೇನಿಲ್ಲ. ಭೀಷ್ಮಾಷ್ಟಮಿಗೆ ಇನ್ನೇನಿಲ್ಲ. ಅಂದಮೇಲೆ ಇವರಿಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಇವರಿಗೆ ಮದುವೆ ಇಲ್ಲ, ಮಕ್ಕಳಿಲ್ಲ ಅಂದಮೇಲೆ ಆ ರಾಜ್ಯ ಯಾರ ಹೆಸರಿಗೆ ಹೋಗಬೇಕು? ನಮ್ಮ ಹೆಸರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದವರು ಜರಾಸಂಧ ನರಕಾಸುರ. ಈ ದೇಶದಲ್ಲಿ ಬ್ರಿಟಿಷ್ ಅಂಥ ನಿಯಮವನ್ನು ತಂದಿದ್ರು, ಡೌಲ್ ಹೌಸಿ ಅಂತ ಬಂದಿದ್ದ ಪುಣ್ಯಾತ್ಮ. ಆತ ನಿಯಮವನ್ನು ತಂದಿದ್ದ ಏನು ಅಂದರೆ, ಮಕ್ಕಳಿಲ್ಲದವರ ರಾಜ್ಯ ಬ್ರಿಟಿಷ್ ಗೌರ್ಮೆಂಟ್ಗೆ, ಈ ಕಂಪನಿ ಇತ್ತಲ್ಲ ಅದಕ್ಕೆ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದ್ದ. ಈಸ್ಟ್ ಇಂಡಿಯಾ ಕಂಪನಿ ಕೊಡಬೇಕು ಅಂತ ಇದನ್ನು ಮೊದಲು ತಂದವರು ಜರಾಸಂಧ ನರಕಾಸುರ. ನಾವೆಲ್ಲ ಇವರು ತಂದಾರ ಅಂತ ತಿಳ್ಕೊಂಡಿದ್ವಿ, ಬಹಳ ಹೊಸದಾಗಿ ತಂದಾರೆ ಇವರು, ಹಂಗೇನಿಲ್ಲ. ಅದರ ಅರ್ಥ ಅವರು ಜರಾಸಂಧನ ಅವತಾರ ಅಂತ ಅರ್ಥ, ಬೇರೆ ಏನಿಲ್ಲೇ ಇಲ್ಲ. ಅಥವಾ ನರಕಾಸುರ ಸಂಬಂಧಿಕರು ಇರಬೇಕು. ಆ ವ್ಯವಸ್ಥೆಯನ್ನ ಮಾಡಿದ್ರು ನರಕಾಸುರ ಮತ್ತು ಜರಾಸಂಧ. ನರಕಾಸುರನಲ್ಲಿ ಇದ್ದ 16,100 ಮಂದಿಯನ್ನ ಕೃಷ್ಣ ಬಿಡುಗಡೆ ಮಾಡಿಸಿದ ಸ್ವಂತ ಹೋಗಿ ನಿಂತ್ಕೊಂಡು. ಜರಾಸಂಧನಲ್ಲಿ ಇರುವಂತಹ 22,800 ಜನರನ್ನ ಭೀಮನ ಕಡೆಯಿಂದ ಬಿಡುಗಡೆ ಮಾಡಿಸಿದ್ದಾನೆ. ಇದು ದೊಡ್ಡ ಸಮಾಜ ದೇವೆ ಸೇವೆ ಶ್ರೀಕೃಷ್ಣ ಮಾಡಿತ್ತು, ಭೀಮಸೇನ ಮಾಡಿದ್ದು. ಕೃಷ್ಣ ಅಂತಾನೆ, ನಂಗೆ ಅದು ಪ್ರೀತಿ ಆಗಲಿಲ್ಲ. ಯಾವುದು? ತುಪ್ಪ ಹಾಕೋದು ಕೂತಿದ್ದು ನಂಗೇನು ಪ್ರೀತಿ ಆಗಲಿಲ್ಲ. ಮತ್ತೆ ಯಾವ್ದು ಪ್ರೀತಿ ಆಯಿತು? ಇಷ್ಟು ಜನರು ಬದುಕಿದ್ರಲ್ಲ, ಇಷ್ಟು ಧರ್ಮ ವರ್ಣಾಶ್ರಮ ಧರ್ಮಗಳು ಮುಂದೆ ಪರಂಪರೆ ನಡೀತಲ್ಲ, ಇದು ನನಗೆ ಪ್ರಿಯವಾದದ್ದು. ನನಗೆ ಪ್ರಿಯವಾದದ್ದು ಯಾವುದು ಅಂದರೆ, ಸಮಾಜವನ್ನು ಎತ್ತಿಕಟ್ಟುವ, ಬೆಳೆಸುವ, ವೃದ್ಧಿಪಡಿಸುವಂತಹದ್ದಿದೆಯಲ್ಲ, ಅದು ನನಗೆ ಬಹಳ ಪ್ರೀತಿ ಅಂತ ತಿಳಿಸಿಕೊಟ್ಟ ಭೀಮಸೇನ. ಈ ಕಥೆಯಲ್ಲಿ ಒಮ್ಮೆ ಹೊರಟಿದ್ರಂತ ಕಾಶಿಯಿಂದ ರಾಮೇಶ್ವರಕ್ಕೆ 4-6 ಸನ್ಯಾಸಿಗಳು ಹೊರಟಿದ್ರಂತೆ. ಕಾಶಿಯಿಂದ ರಾಮೇಶ್ವರಕ್ಕೆ 4-6 ಸನ್ಯಾಸಿಗಳು ಹೊರಟಿರುವಾಗ ನಮ್ಮ ಕಾಶಿ ಯಾತ್ರೆ ಮಾಡಿ ಬಂದವ್ರದ್ದು ಒಂದು ನಿಯಮ, ಕಾಶಿಯಲ್ಲಿ ಗಂಗಾನ್ನ ತುಂಬ್ಕೋಬೇಕು, ಗಿಂಡಿ ಅದನ್ನು ಕಟ್ಕೋಬೇಕು, ತಗೊಂಡು ಬಂದು ರಾಮೇಶ್ವರದಲ್ಲಿ ಈಶ್ವರನ ತಲೆ ಮೇಲೆ ಹಾಕಬೇಕು, ಅವನಿಗೆ ಬಹಳ ಪ್ರೀತಿ ಆಗ್ತಾವ. ಗಂಗಾ ಹತ್ರ ಕೂತಿಲ್ಲ, ದೂರ ಇದ್ದಾನ ಮೋದಕ್ಕೆ ಅವನಿಗೆ ತಂದು ಹಾಕಬೇಕು ಅಂತ ಏನೋ ಪ್ರೀತಿ ತಗೊಂಡು ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು ದೊಡ್ಡ ಕಾಡು ಬಂತು, 16 ಜನ ಸನ್ಯಾಸಿಗಳು ಗಿಂಡಿ ಇಟ್ಕೊಂಡು ಹೊರಟಾರ. ಹೋಗುವಾಗ ದಾರಿಯಲ್ಲಿ ಒಂದು ಒಂಟಿ, ಪಾಪ ಒಂಟಿ ಏನಾಗಿತ್ತು ಅಂದರೆ ಅದು ಬಿಸಿಲಿಗೆ ನೀರು ಸಿಗದೆ ತಲೆ ಸುತ್ತಿ ಬಂದು ಬಿದ್ದಿತ್ತು. ಅದನ್ನು ನೋಡಿದರು,
ಕೆಲವು ಸನ್ಯಾಸಿಗಳೆಲ್ಲ ಅಯ್ಯೋ ಪಾಪ ಅಯ್ಯೋ ಪಾಪ ಅಂದ್ರೂ ಮುಂದೆ ಹೋಗ್ಬಿಟ್ರೆ. ನಮ್ಮಲ್ಲಿ ಹೆಂಗ ಅಂತಿರ್ತಾರ ನೋಡ್ರಿ, ಯಾರ ಬಿದ್ದಿದ್ರೆ ಅಯ್ಯೋ ಪಾಪ ಬಿದ್ರೆ ಅಂತ ಇಷ್ಟೊಂದು ಹೋಗ್ಬಿಡ್ತಾರೆ ಮುಂದೆ, ಏನು ಮಾಡೋದಿಲ್ಲ ಬಿಡೋದಿಲ್ಲ ಅದು. ಅಯ್ಯೋ ಪಾಪ ಅಂದ್ರೂ ಮುಂದೆ ಹೋಗ್ಬಿಟ್ರು. ಕೊನೆ ಒಬ್ಬ ಸನ್ಯಾಸ ಇದ್ನಲ್ಲ, ಆತ ಏನ್ ಮಾಡಿದ ಅಂದ್ರೆ ಆ ಗಂಗಾಗಿಂಡಿಯನ್ನ ಬಿಚ್ಚಿದ, ಬಿಚ್ಚಿ ಒಂಟೆಯ ಬಾಯಲ್ಲಿ ಸುರಿದ. ಆ ಒಂಟಿ ನೀರು ಕುಡಿದು ಎದ್ದು ಟಣ್ಣನ್ ಜಿಗಿದು ಮುಂದೆ ಹೋಗ್ಬಿಡ್ತು. ಹೋದ್ರೆ ಇವರೆಲ್ಲ ಏನ್ರಿ ಸ್ವಾಮಿಗಳು ಹಿಂಗ್ ಮಾಡ್ಬಿಟ್ರಿ ಹಿಂಗ್ ಮಾಡ್ಬಿಟ್ರಿ ಅಂದ್ರೆ, ಏನು ಆ ಗಂಗಾನ ಒಯ್ದು ಈಶ್ವರನ ತಲೆ ಮೇಲೆ ಹಾಕ್ಬೇಕು ಅಂತ ಇಟ್ಕೊಂಡಿದ್ವಿ, ಇಲ್ಲೆಲ್ಲಿ ಹಾಕ್ಬಿಟ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಆ ಸ್ವಾಮಿಗಳು ಹೇಳಿದ್ರಂತೆ, ಅಲ್ಲಿ ಆಗಿದ್ರೆ ತಲೆ ಮೇಲೆ ಹಾಕ್ತಿದ್ದೆ, ಇಲ್ಲಿ ಆಗಿದ್ದಕ್ಕೆ ಬಾಯಾಗ ಹಾಕಿ ನೆನಪಿಟ್ಕೊಳ್ರಿ ಅಂತ ಹೇಳಿದ್ರಂತೆ. ಅಲ್ಲಿ ಆಗಿದ್ರೆ ಈಶ್ವರನ ತಲೆ ಮೇಲೆ ಸುರಿದು ಬಿಡ್ತಿದ್ದೆ, ಇಲ್ಲಾಗಿದ್ದಕ್ಕೆ ಈಶ್ವರನ ಬಾಯಲ್ಲೇ ಹಾಕಿದ್ದೀನಿ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇಹೆ, ನಾವು ದೇವರಿಗೆ ಮಾಡುವಂತಹ ಸೇವೆ ಇದು ಅಂತ ಶ್ರೀಮದಾಚಾರ್ಯರು ಗೀತಾ ತತ್ವದಲ್ಲಿ ಹೇಳ್ತಾರೆ. ಬರೇ ಬಾಯಿಂದ ಆಗ್ಲಿಲ್ಲ, ನಮ್ಮ ಆಚಾರ್ಯ ಭೀಮನಾಗಿದ್ದಾಗ ಮಾಡಿ ತೋರಿಸಿದ್ದಾರೆ. ಅಷ್ಟು ಜನರ ಜೀವವನ್ನ ಉಳಿಸಿ ಪರಮಾತ್ಮನಿಗೆ ಪ್ರಿಯವಾದ ಕೆಲಸವನ್ನು ಮಾಡ್ತಾರೆ. ದೇವರಂದ, ನೀ ಮಾಡುವ ಈ ಕೆಲಸವನ್ನು ನಾನು ಎದುರಿಗೆ ಕೂತು ನೋಡ್ತೀನಪ್ಪ, ನನಗದು ಪ್ರಿಯವಾಗತ್ತೆ ಅಂತ ಹೇಳಿ ಜರಾಸಂಧನ ಸಂಹಾರವನ್ನು ಎದುರಿನಲ್ಲಿ ನಿಂತು ನೋಡ್ತಾರೆ. ತಾವತ್ಯ ಯೋಜಿತೃಪ್ತ್ಯ ಕಿಮುವದ ಭಗವನ್ ರಜಸೂಯಾಶ್ವಮೇಧೆ, ಎಂತಹ ಅದ್ಭುತವಾದ ಮೆಸೇಜ್ ನೋಡ್ಕೊಳ್ರಿ. ಮಹಾಭಾರತವನ್ನು ರಾಮಾಯಣವನ್ನು ಸುಮ್ಮನೆ ಏನೋ ಕಥೆ ಮನೋರಂಜಕ, ಸಾಯಂಕಾಲ ಒಂದು ಹೊತ್ತು ಕೇಳೋದು ಸುಮ್ಮ, ಮತ್ತು ಗಂಡಸರಿಗೆ ಬೇರೆ ಕೆಲಸ ಇರೋಂಗಿಲ್ಲ, ಹೆಣ್ಮಕ್ಳಿಗೆ ಬತ್ಸ ಆಗ್ತಿರ್ತಾವ, ಹಿಂಗೇನೋ ಒಂದು ಪ್ರವಚನ ಕೇಳೋದು ಹಿಂಗೆಲ್ಲ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅದ್ರೊಳಗೂ ಮತ್ತು ಪಾಪ ಏನಿರ್ತಾವಂದ್ರೆ ಉಪನ್ಯಾಸ ನೋಡು ಸೋಮವಾರ ಬರಬಾರ್ದ್ರಿ, ಭಾಳ ಬೇಜಾರಾಗ್ ಬೇಸರ ಆಗ್ತದವ್ರಿ. ಸೋಮವಾರ ಬಂದರೆ ಬತ್ತಿ ಮಾಡೋ ಹಂಗಿಲ್ಲ, ಆ ಸೋಮವಾರದ ದಿವಸ ಪೂರ್ಣ ಆಚಾರ ಮುಖಾನ ಕೂತ್ಕೊಡ್ಬೇಕಾಗ್ತದೆ, ಹಿಂಗಾಗಿ ಭಾಳ ಸಮಸ್ಯೆ ಇರ್ತದೆ. ಅದಕ್ಕೆ ಉಳಿದ ದಿವಸ ಆದರೆ ಭಾಳ ಪ್ರವಚನ ರುಚಿ ಇರ್ತದೆ. ಹಂಗೆಲ್ಲ ಏನೋ ಸಾಯಂಕಾಲ ಕೇಳುವಂತಹದ್ದಲ್ಲ ಇದು. ಇದು ಕೇಳುವುದು ನಮ್ಮ ಆತ್ಮೋದ್ಧಾರಕ್ಕಾಗಿ ಕೇಳಬೇಕು, ನಾವು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕಾಗಿ. ದೇವರಿಗೆ ಯಾವುದು ಪ್ರಿಯ ಅನ್ನೋದನ್ನು ಮೆಸೇಜ್ ಹೇಳಿದ್ದಾನೆ ಮಹಾಭಾರತದಲ್ಲಿ. ತಾವತ್ಯ ಯೋಜಿತೃಪ್ತ್ಯ ಕಿಮುವದ ಭಗವನ್ ರಾಜಸೂಯ ಶ್ವಮೇಧೆ. ನಾವು ದಾನ ತಗೊಳ್ತಿರ್ತೀವಿ, ನಾವೆಷ್ಟು ಬುದ್ಧಿವಂತರಿದ್ದೀವಿ ನೋಡ್ರಿ. ದಾನ ತಗೋತಿರ್ತೀವಿ, ತಗೋಬೇಕಾದ್ರೆ ಯಾರೋ ಅಪರಿಚಿತರು ದಾನ ಕೊಟ್ರು ಅಂತ ಇಟ್ಕೊಳ್ರಿ, ಅಪರಿಚಿತರ ದಾನ ಕೊಟ್ರು ಅಂತ ಇಟ್ಕೊಳ್ರಿ, ಅಲ್ಲಿಡ್ರಿ 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 ಅಂತ ಹೇಳಿ ಅಲ್ಲಿಡಿಸ್ತೀವಿ. ನಮಗೆ ಬೇಕಾದವರು ಇದ್ರು ಅಂತ ಇಟ್ಕೊಳ್ರಿ, ದಾನ ಕೊಡ್ಲಿಕ್ಕೆ ಬಂದ ಇಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಅಂತ. ಅದನ್ಯಾಕೆ ಅಲ್ಲಿ ಟಿಪ್ಪ, ಇದನ್ಯಾಕೆ ಇಲ್ಲಿ ತಗೊಂಡು ಅಂದ್ರೆ ಏನರ್ಥ ಅದಕ್ಕೆ? ಇಲ್ಲಿ ತಗೊಳ್ಳೋದು ನಮಗೆ ಬೇಕಾದವರು ಅಂತ ತೋರಿಸ್ತದೆ, ಅಲ್ಲಿ ಇಡಿಸೋದು ನಮಗೆ ಬೇಕಾಗಿಲ್ಲ ಅಂತ ತೋರಿಸ್ತದೆ. ಭೀಮ ಮಾಡಿದ ಕರ್ಮವನ್ನು ಎದುರಿಗೆ ಕೂತ್ ತಗೊಂಡ ಕೃಷ್ಣ ನನಗೆ ಬೇಕಾದವ ತೋರಿಸಿದ, ಉಳಿದವ್ರು ಮಾಡಿದ ಕರ್ಮ ಅಲ್ಲಿ ಇಟ್ಟದ್ದು. ರಾಜಸೂಯ ಮಾಡಿದ್ನಲ್ಲ ಧರ್ಮರಾಜ, ಅದು ಇಟ್ಟು ದಾನ. ಭೀಮ ಮಾಡಿದ್ನಲ್ಲ ಸೇವಾ, ಅದು ತಗೊಂಡು ದಾನ. ತಾವತ್ಯ ಯೋಜಿತೃಪ್ತ್ಯ ಕಿಮುವದ ಭಗವನ್ ರಾಜಸೂಯ ಶ್ವಮೇಧೆ. ವಿಷ್ಣು ಸಹಸ್ರನಾಮದಲ್ಲಿ ಜೀವೋ ವಿನಯತಾ ಸಾಕ್ಷಿ ಮುಕುಂದೋ ಮಿತವಿಕ್ರಮ ಅಂತ ಒಂದು ಶ್ಲೋಕ ಬರ್ತದೆ. ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಹಿಂಗೆ ಹೇಳ್ತಿರ್ತೀವಿ ನಾವೆಲ್ಲ. ಅಲ್ಲಿ ಜೀವ ಅನ್ನುವ ಪದವನ್ನು ಬಿಟ್ಟ ಮೇಲೆ ವಿನಯತಾ ಸಾಕ್ಷಿ ಅನ್ನುವುದು ಒಂದು ಭಗವಂತನ ರೂಪ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಷ್ಣು ಸಹಸ್ರನಾಮ. ವಿನಯತಾ ಸಾಕ್ಷಿ ಅಂತ ಹೇಳಿದರೆ ಇದು ಯಾವ ರೂಪ? ಸಾಕ್ಷಿ ಅನ್ನೋದು ನಮಗೆ ಅರ್ಥ ಆಗತ್ತೆ. ಭಗವಂತನ ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳಲ್ಲಿ 15ನೇ ನಾಮ ಸಾಕ್ಷಿ ಅಂತ ಬಂದಿದೆ. ಅದಾದ ಮೇಲೆ ಸಾಕ್ಷಿ ಅಂತ ಬರೋದು ಪುನಃ 516ನೇ ನಾಮದಲ್ಲಿ ಈ ನಾಮ ವಿನಯತ ಸಾಕ್ಷಿಯನ್ನು. 15ನೇ ನಾಮ ಬಿಟ್ಟರೆ 516ನೇ ನಾಮಕ್ಕೆ ವಿನಯತ ಸಾಕ್ಷಿ ಅಂತ ಬರ್ತದೆ. ಅದರ ಚಿಂತನೆಯನ್ನು ಮಾಡುವಾಗ ಶಾಸ್ತ್ರಕಾರರು ತಿಳಿಸ್ತಾರೆ, ವಿನಯತ ಸಾಕ್ಷಿ ವಿಶೇಷೇಣ ಜರಾಸಂಧಂ ನಯತ ಸಾಕ್ಷೀಭೂತ. ವಿನಯತ ಸಾಕ್ಷಿ ಜರಾಸಂಧನನ್ನ ಕುಡಿ ಮಾಡುವಾಗ ಆ ಭಕ್ತಿಯನ್ನ ಆ ಪ್ರೇಮವನ್ನ ಎದುರಿಗೆ ಕೂತು ನೋಡಬೇಕು ಅಂತ ಬಂದಿದ್ದಲ್ಲ ಶ್ರೀಕೃಷ್ಣ, ಅವನೇ ವಿನಯತ ಸಾಕ್ಷಿ ಎಂಬ ರೂಪ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ವಿನಯತ ಅಂದ್ರೆ ಏನು? ಭಕ್ತಿ ಭಾವದಿಂದ ಒಪ್ಪಿಸಿದ್ದು. ವಿನಯ ಅಂದ್ರೆ ಭಕ್ತಿ, ತಲೆಬಾಗಿಸುವುದು. ಆ ಪ್ರೇಮ ಎಲ್ಲಿದೆ ಅಂತ ಅನ್ನೋದನ್ನ ಸಾಕ್ಷಾತ್ತಾಗಿ ನೋಡಬೇಕು ಅಂತ ಕೂತಿದ್ದ ಜರಾಸಂಧನ ಊರಿನಲ್ಲಿ. ಇಲ್ಲದೆ ಇದ್ರೆ ಭೀಮನ್ನೊಬ್ಬರನ್ನೇ ಕೊಟ್ಟು ಕಳಿಸ್ಲಿಕ್ಕೆ ಬರ್ತಿತ್ತು, ಹಾಗೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ವಿಷ್ಣು ಸಹಸ್ರನಾಮದ ಒಂದು ನಾಮ ನಂದು ಸಾರ್ಥಕ ಆಗಬೇಕಾದ್ರೆ ವಿನಯತಾ ಸಾಕ್ಷಿ, ನಾನು ಎದುರಿನಲ್ಲಿ ಕೂತು ಆ ಕರ್ಮವನ್ನು ಸ್ವೀಕಾರ ಮಾಡ್ತೇನೆ ಎಂಬುದನ್ನು ತಿಳಿಸಬೇಕಾಗಿತ್ತು. ಅದಕ್ಕಾಗಿ ಭಗವಂತ ಹಾಗೆ ಮಾಡಿದ. ನಾವು ಕರ್ಮ ಮಾಡುವಾಗ ಈ ನಾಮವನ್ನು ಸ್ಮರಣೆ ಮಾಡಬೇಕು. ವಿನಯತ ಸಾಕ್ಷಿ ಅಂತ ಅನ್ಕೊಳ್ಬೇಕಂತೆ. ಸ್ವಾಮಿ ಭೀಮಸೇನನ ಕರ್ಮವನ್ನು ಎದುರಿನಲ್ಲೇ ಕೂತು ಸ್ವೀಕಾರ ಮಾಡಿದೆಯಂತೆ. ನಮ್ಮ ಕರ್ಮ ಎಲ್ಲೋ ಕೂತು ಸ್ವೀಕಾರ ಮಾಡಬೇಡ, ನಮ್ಮ ಎದುರಿನಲ್ಲೇ ಕೂತು ಸ್ವೀಕಾರ ಮಾಡು, ನಮಗೂ ಒಂದು ಸ್ವಲ್ಪ ಸಂತೋಷ ಆಗ್ತದೆ ನೀ ಮಾಡಿ ಅಂತ ತಿಳ್ಕೊಂಡು ಹೇಳಿ. ಘನ ಮಹಿಮ ಗಾಂಗೆ ಅನುತ ಗಾಯನವ ಕೇಳುತ್ತ
ಮನೆ ಮನೆಗಳಲ್ಲಿ ಚರಿಸುವ ಜಗನ್ನಾಥದಾಸರಂತಾರೆ, ನಿಮ್ಮಿಷ್ಟಕ್ಕೆ ನೀವು ಹಾಡ್ತಿರ್ರಿ ಅಲ್ರಿ, ಹುಚ್ಚ್ರೇನ್ರಿ, ನಮ್ಮಿಷ್ಟಕ್ಕೆ ನಾವು ಹಾಡಿದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಎಲ್ಲಿಂದ ಹಾಡಬೇಕು? ಗಗನಚರ ವಾಹನ ದಿವೌಕ ಸರೋಡನೆ, ನಿಮ್ಮ ಹಾಡಿಗೆ ಗರುಡಾರೂಢನಾಗಿ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಕೂತ್ಕೊಂಡಿರ್ತಾನೋ ದೇವರು, ನೀವು ಹಾಡ್ರ ನೀವ್ಯಾಕೆ ಬಿಡ್ತೀರಿ? ಜಗನ್ನಾಥದಾಸರ ನಮಗೆಲ್ಲ ಹಾಡಬೇಕು ಅಂದ್ರೆ ಸಂಗೀತ ಕಚೇರಿ ಕೂಡ್ರಿ, ಒಂದು 4 ಮಂದಿ ಕೂತ್ ಮೇಲೆ ಹಾಡ್ತೀವಿ. ಆ 4 ಮಂದಿ ಕೂತವರು ಅವರು ಅದೇ ಅಪೇಕ್ಷೆ ಆಗಿರ್ತಾರ, ನಾವ್ ಯಾವಾಗ ಹಾಡಬೇಕು ನೀವ್ ಯಾವಾಗ ಕೂಡ್ತೀರಿ ಅಂತ ತಿಳ್ಕೊಂಡು ಅದಕ್ಕೆ ಯಾರ ಮುಂದೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ನಿಮ್ಮಿಷ್ಟಕ್ಕೆ ನೀವ್ ಹಾಡ್ರಿ. ಗಾಂಗೆ ಎನ್ನುತ್ತ ಗಾಯನವ ಕೇಳುತ್ತ ಆ ನಿಮ್ಮ ಗಾನವನ್ನ ಕೇಳ್ತಾನೆ, ಸಾಕ್ಷಿಯಾಗ್ತಾನೆ, ವಿನಯತ ಸಾಕ್ಷಿಯಾಗ್ತಾನೆ, ನಾವು ಮಾಡುವ ಕರ್ಮಗಳಿಗೆ ಸಾಕ್ಷಿಯಾಗಿ ನಿಂತುಕೊಳ್ತಾನೆ ಎಂಬುವಂತಹ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯ ಅಂತಾರೆ. ಕೃತಾಂಹಿ ಭೀಮೇನ ಸಮರ್ಚನಾಂ ತಾಂ ಸಮಕ್ಷಮಾದಾತು ಮಿಹಾಗತೋ ಹ್ಯಜಃ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ ಪ್ರಸಂಗದಲ್ಲಿ ಹೇಳುವ ಆಚಾರ್ಯರು ಸಾಕ್ಷಾತ್ ಇಹಾಗತಃ, ಇಲ್ಲೇ ಬರಬೇಕು ಅಂತ ಇದ್ದುಕೊಂಡೇ ಬಂದಿದ್ದಾನೆ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದ ಜರಾಸಂಧನ ವಧೆಯನ್ನ ನಿರೂಪಣೆ ಮಾಡಿಕೊಟ್ರು ಪಂಡಿತಾಚಾರ್ಯರು ಒಂದು ಶ್ಲೋಕದಲ್ಲಿ. ಯಾವತ್ ಪ್ರತ್ಯಕ್ಷ ಭೂತಂ, ನಿನಗೆ ಯಜ್ಞ ಇರಬಹುದು, ರಣಾಂಗಣ ಇರಬಹುದು, ಎಲ್ಲ ಕಡೆಗೂ ಕೂಡ ಒಂದೇ ವ್ಯವಸ್ಥೆ, ವಿಷ್ಣು ದ್ವೇಷಗಳನ್ನ ಸಂಹಾರ ಮಾಡದೆ ನೀನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಮಹಾಭಾರತದ ಯುದ್ಧದ ವಿಷಯವನ್ನು ಹೇಳ್ತಾರೆ. ಮಹಾಭಾರತದ ಯುದ್ಧದಲ್ಲಿ ಆ ಭೀಮಸೇನ ಏನು ಸಂಹಾರ ಮಾಡಿದ ಅದರ ಪರಾಕ್ರಮವನ್ನು ಯಾರು ಹೇಳಬೇಕು? ನಾವಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸ್ವಯಂ ಪರಮಾತ್ಮ ಹೇಳಿದ್ರೆ ಹೇಳಬೇಕು ಅಂತ ಅದ್ಭುತವಾಗಿ ತಮಾಷೆಯನ್ನು ಮಾಡ್ತಾರೆ. ಕ್ಷೇಲಾಕ್ಷೀನಟ್ಟಹಾಸಂ ತವರಣ ಮರಿಹನ್ ಉದ್ಗದೋದ್ದಾಮ ಬಾಹೋ ವಕ್ವಕ್ಷೋ ಹಿಣ್ಯನೀಕ ಕ್ಷಪಣ ಸುನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಯಮಥ ಸಂವಕ್ತುಮಾನಂದ ತೀರ್ಥ ಶ್ರೀಮನ್ನಾಮನ್ ಸಮರ್ಥ ಸ್ವಮಪಿ ಹಿ ಯುವಯೋ ಪಾದ ಪದ್ಮಂ ಪ್ರಪದ್ದೇ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಆ ಅಕ್ಷೋಹಿಣಿ ಸೈನ್ಯವನ್ನ ನೀವೇನ್ ಸಂಹಾರ ಮಾಡಿದ್ರಿ ಅದರ ವರ್ಣನೆಯನ್ನ ಮಾಡಲಿಕ್ಕೆ ನಾನು ಸಮರ್ಥನಿಲ್ಲ ಪಂಡಿತಾಚಾರ್ಯ ಅಂತಾರೆ. ಮತ್ತಾರು ಹೇಳಬೇಕು? ಒಂದ ನೀವ್ ಹೇಳಬೇಕು, ಇಲ್ಲ ಪರಮಾತ್ಮ ಹೇಳಬೇಕು, ಇಬ್ಬರು ಬಿಟ್ಟರೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ಮಹಿಮೆಯನ್ನ. ಅದಕ್ಕಾಗಿ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳಿದ್ರು ಭೀಮನ ಯುದ್ಧವನ್ನ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ರು. ಅದನ್ನ ಸೇರಿಸಿ ಹೇಳ್ತಾರೆ, ಶುಶ್ರೂಷಾರ್ಥಂ ಚಕರ್ಥ ಸ್ವಯಂ ಅಯಂ ಅಥ ಸಂವಕ್ತುಂ ಆನಂದ ಸಂವಕ್ತುಂ ಆನಂದ ತೀರ್ಥ ಶ್ರೀಮನ್ನಾಮನ್ ಸಮರ್ಥ ತ್ವಮಪಿ ಯುವಯೋ ಪಾದಪದ್ಮಂ ಪ್ರಪದ್ದೆ. ಎಂತಹ ಅಕ್ಷೋಹಿಣಿ ಸೈನ್ಯ, ಎಷ್ಟಿತ್ತು ಅಕ್ಷೋಹಿಣಿ ಸೈನ್ಯ, ಅದರ ವಿವರಣೆಯನ್ನು ಮಹಾಭಾರತ ಹೇಳಿದ್ದು ಕೇಳಿದ್ರೆ ಹುಚ್ಚು ಬಿಟ್ಟು ಹೋಗುತ್ತೆ. ಅಷ್ಟೆಲ್ಲ ಸೈನಿಕರು ನಿಂತ್ಕೊಂಡಿದ್ದ ಅರ್ಜುನ ನೋಡಿದ ಕ್ಷಣ ಭಯಗೊಂಡು ಗೀತೆಯನ್ನು ಉಪದೇಶ ಪಡೆದುಕೊಂಡ. ಭೀಮಸೇನ್ ದೇವರು ಕಾಯ್ತಾ ಇದ್ರು, ಯಾವಾಗ ನಮ್ಮಪ್ಪ ಸಿಗ್ನಲ್ ಕೊಡ್ತಾನೋ, ಶಂಖನಾದವನ್ನ ಮಾಡ್ತಾನೋ, ತಕ್ಷಣ ಪ್ರವೇಶ ಮಾಡಬೇಕು ಅಂತ ತಿಳಿದುಕೊಂಡು ಅಂತಹ ಯುದ್ಧವನ್ನ ಮಾಡಿದ್ರು ಭೀಮಸೇನ ದೇವರು. ಕ್ಷೇಳಾಕ್ಷೀಣ ಅಟ್ಟಹಾಸಂ, ಇವರ ಧ್ವನಿ ಹೆಂಗಿತ್ತು ಅಂತ ಕೇಳ್ತಾ, ಇವರ ಧ್ವನಿ ಹೆಂಗಿತ್ತು ಅಂದ್ರೆ ಕ್ಷೇಲ ಅಂದ್ರೆ ಸಂಸ್ಕೃತದಲ್ಲಿ ಸಿಂಹನಾದ ಅಂತ ಕರೀತಾರೆ. ಸಿಂಹನಾದಕ್ಕೆ ಒಂದು ಹೊಸ ಹೆಸರು ಕ್ಷೇಳ. ಅಕ್ಷೀಣ ಅಟ್ಟಹಾಸಂ, ಇವರು ಗರ್ಜನೆ ಮಾಡಿದ ಸಿಂಹನಾದ ಇರ್ತಿತ್ತಲ್ಲ ಅದು ಹೇಗಿರ್ತಿತ್ತು ಅಂದ್ರೆ ಎಲ್ಲಾರ ಧ್ವನಿ ಇವರು ಒಳಗೆ ಬರ್ತಿತ್ತಂತೆ, ಇವ್ರ ಧ್ವನಿ ಹೊರಗೆ ಹೋಗಿರ್ತಿತ್ತಂತೆ. ಹೆಂಗ್ ಧ್ವನಿ ಮಾಡ್ಬೇಕು ಹೇಳ್ರಿ ನೋಡಂತ. ಮಹಾಭಾರತ ಒಂದು ತಮಾಷೆ ಹೇಳ್ತಾ ಇದೆ, ಏನಾಯಿತು ಅಂತ ಕೇಳಿದ್ರೆ ಇವರು ಧ್ವನಿಯನ್ನ ಮಾಡಿದರೆ ಸಿಂಹನಾದಂಚ ಸೈನ್ಯಾನ ಭೀಮಸೇನ ರವೋಪ್ಯಭೂತ್. ಭೀಮಸೇನನ ಧ್ವನಿ ಬಂದದ್ದಕ್ಕಾಗಿ ಯುದ್ಧ ಮಾಡಲಿಲ್ಲ ಭೀಮಸೇನ ದೇವರು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೋ ಅಂತ ಕೂಗಬೇಕಂತೆ, ಆ ಹೋ ಅಂತ ಕೂಗಿದ್ರೆ ಪಾಪ ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟಿದ್ರಂತೆ ಬರೀತಾರೆ. ಎಷ್ಟೋ ಜನ ಸತ್ತೇ ಹೋದ್ರು ಅವ್ರ ಪ್ರಶ್ನೆ ಇರಲಿಲ್ಲ. ತಂ ಶುತ್ವ ನಿನದಂ ತಸ್ಯ ಸೈನ್ಯಾಸ್ತವ ವಿತತ್ರ ಸುಹು ಜೀಮೂ ತಸ್ಯ ಭೀಮಸ್ಯ ನಾದತ ಏವ ಮಹಾಸ್ವನೇನ ವಿಣ್ ಮೂತ್ರ ಶೋಣಿತ ಮಥೋ ಮೃತಿಮಾಪು ರೇಖೆ. ಕೆಲವರು ನಂಬರ್ 1 ನಂಬರ್ 2 ಎಲ್ಲ ಮಾಡಿಕೊಂಡ್ರು, ಕೆಲವರು ಸತ್ತೇ ಹೋದ್ರು. ಆಚಾರ್ಯರು ಮಹಾಭಾರತ ತತ್ವನ್ಯದಲ್ಲಿ ಹೇಳ್ತಾರೆ, ಅವರ ಧ್ವನಿ ಮುಂದೆ ಇನ್ಯಾರ ಧ್ವನಿ ಇರಲಿಲ್ವಂತೆ. ಒಮ್ಮೆ ಹಿಂಗಾಯ್ತಂತೆ, ಯುದ್ಧ ನಡೀತಾ ಇದೆ ಮಹಾಭಾರತದ್ದು,
ಅರ್ಜುನ ಎಷ್ಟೊತ್ತಾದರೂ ಧರ್ಮರಾಜನಿಗೆ ಸಿಗಲಿಲ್ಲ. ಸಿಗದೇ ಇದ್ದಾಗ ಆ ಧರ್ಮರಾಜ ಭೀಮನಿಗೆ ಹೇಳಿದ್ದಂತೆ, ಭೀಮ ಬಂದಿದ್ದಂತೆ ಮಧ್ಯಕ್ಕೊಂಚೂರು, ಏನೋ ಧರ್ಮರಾಜನ್ ನೋಡಿ ಹೋಗೋಣ, ಯಾಕಂದ್ರೆ ದ್ರೋಣಾಚಾರ್ಯ ಪ್ರತಿಜ್ಞೆ ಮಾಡಿದ್ರಂತೆ, ಇವತ್ತು ಧರ್ಮರಾಜನ ಹಿಡದೇ ತೀರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರಂತೆ, ಅಲ್ಲಿ ಜಯದ್ರಥನನ್ನ ಕೊಲ್ತೀನಿ ಅಂತ ಹೋಗಿದ್ದ. ಬಂದಿರಲಿಲ್ಲ ಅರ್ಜುನ, ಇನ್ನು ಕೊಂದು ಬಂದಿರಲಿಲ್ಲ, ಏನು ಸುದ್ದಿ ಬಂದಿರಲಿಲ್ಲ. ಭೀಮ ಅರ್ಜುನ ಇದ್ದಾನೋ ಇಲ್ಲೋ ಏನ್ ಮಾಡ್ಲಿಕ್ಕತ್ತಾನ ತಿಳಿವಲ್ತಾಗಿದ್ದಪ್ಪ, ಯುದ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಾನೇನೋ, ಸ್ವಲ್ಪ ಸಹಾಯ ಮಾಡು. ಸಹಾಯ ಮಾಡೋದು ಅಷ್ಟೇ ಅಲ್ಲ, ಅರ್ಜುನ ನಿನಗೆ ಕಾಣಿಸಿದ ಕೂಡಲೇ ಒಂಚೂರು ನಂಗೆ ತಿಳಿಸು ಅಂದ. ಹೆಂಗ ಅಂತ ಕೇಳಿದ್ರಂತೆ, ಯಾರೋ ತಿಳಿಸು, ನೀ ಅಲ್ಲಿಂದ ಹೋದ್ರೆ ನಂಗೆ ಕೇಳಿಸ್ತದ ಅಂತ ಹೇಳಂತ. ಹಿಂಗ ತಿಳಿಸೋದ ಎಲ್ಲರ, ಹಿಂಗ ತಿಳಿಸೋದ ಎಲ್ಲರ, ಎಲ್ಲಿದ್ದಾನೆ ಯಾರಿಗೆ ಗೊತ್ತು? ಆ ಯುದ್ಧದ ಚಕ್ರವ್ಯೂಹದಲ್ಲಿ ಎಲ್ಲಿ ಅರ್ಜುನ ಸಿಕ್ಕಾಕೊಂಡಿದ್ದಾನೆ ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಭೀಮಸೇನ ನಿಲ್ತಾರೆ. ಮುಂದಾಯ್ತು ಹಾಗೆ ಕೆಲಸ, ಧರ್ಮರಾಜ ಬಾಗಿಲಲ್ಲಿ ಕೂತಿದ್ದಂತೆ, ಅವತ್ತು ಯುದ್ಧಕ್ಕೆ ಹೋಗಿರಲಿಲ್ಲ, ದ್ರೋಣಾಚಾರ್ಯ ಹಿಡಿತಾರೆ ಎಂಬ ಭಯಕ್ಕೆ ಒಳಗೆ ಕೂತ್ಬಿಟ್ಟಿದ್ದ. ಎಲ್ಲೂ ಹೋಗೋದು ಬೇಡ, ಇವತ್ತು ಸುಮ್ಮ ಕೂತ್ಕೊಂಡು ಅಂತ ತಿಳ್ಕೊಂಡು ಕೆಲವರು ಏಕಾದಶಿ ಬಂದ್ಕೊಂಡು ಒಳಗೆ ಕೂತಿರ್ತಾರೆ ನೋಡ್ರಿ, ಇವತ್ತು ಎಲ್ಲಿ ಹೋಗೋಂಗಿಲ್ಲ, ಏನು ಮಾಡೋಂಗಿಲ್ಲ, ಸುಮ್ಮ ಕೂತಿರ್ತಾರಲ್ಲ. ಆದರೆ ಕೆಲವರಿಗಂತರೂ ಏಕಾದಶಿ ದಿವಸ ಭಾರಿ ಹುರುಪು ರೀ, ಅದು ಏನು ಹುರುಪು, ಎಲ್ಲ ಅವತ್ತೇ ಕೆಲಸ ಇಟ್ಕೊಂಡಿರ್ತಾರೆ, ಪೋಸ್ಟು, ಬ್ಯಾಂಕು, ಮತ್ತೊಂದು ಮುಗದೊಂದು, ಇನ್ನೂ ಜಳೆ ಹಚ್ಚಾರ ಒಂದು ಕಥೆ ಹೇಳ್ತಿದ್ರಂತೆ, ಬೇಡ ನಮ್ಮ ತರ್ಕುಳಾಚಾರ ಹೇಳ್ತಿರ್ತಾರೆ, ಅದನ್ನ ಹೇಳಬಾರ್ದು. ಅದಕ್ಕೆ ಅದೆಲ್ಲ ಮಾಡಿ ಸ್ನಾನ ಮಾಡೋದಂತ ಕೊನೆಗೆ, ಅದಕ್ಕೆ ಎಲ್ಲ ಮಾಡುವಂಗಿಲ್ಲ. ಆಮೇಲೆ ಅವತ್ತೇ ಭಾರಿ ಉತ್ಸಾಹ, ಇವ್ ಸುಮ್ಮನೆ ಕೂತ್ಬಿಟ್ಟಿದ್ರು. ಏನ್ ಭೀಮ್, ಧರ್ಮರಾಜ ಹೊರಗೆ ಹೋಗ್ಲಿಲ್ಲ, ಭೀಮಸೇನ ಹೋದ್. ಹೋಗಿ ಆ ಭೀಮಸೇನ ಹೋದ ಮೇಲೆ ಎಲ್ಲಾರನ್ನು ನುಗ್ಗಿ ಹೊಡೆದು ಬೀಳಿಸಿ ಹೋಗಿದ್ ಅಲ್ಲೆಲ್ಲೋ ಹೋದ. ಅಷ್ಟು ಗದ್ಲ, ಅವ್ರು ಹೋ ಹೋ ಅಂತ ಇವ್ರನ್ನ ಹೊಡ್ಕೊಳ್ಳಿಗೆ ತರ. ಅಲ್ಲಿ ಧರ್ಮರಾಜ ಅಂದ, ಏನಪ್ಪ ಭೀಮಂದು ಸುದ್ದಿ ಇಲ್ಲ, ಅರ್ಜುನಂದು ಸುದ್ದಿ ಇಲ್ಲಲ್ಲ, ಏನು ಅಂತ ಹಿಂಗೆ ವಿಚಾರ ಮಾಡ್ತಾ ಇರುವಾಗ ಭೀಮ ಅರ್ಜುನ ಕಾಣಿಸಿದಂತೆ, ಕೃಷ್ಣ ಅಲ್ಲೇ ಇದ್ದ. ಅರ್ಜುನ್ ನೋಡಿದ, ಸಂತೋಷ ಆಯ್ತು, ನಮ್ಮ ಅಣ್ಣಗೆ ತಿಳಿಸೋಣ ಅಂತ ಹೋ ಅಂದ. ಹೋ ಅಂದ್ರೆ ಅವ ಎಲ್ಲಿ ಕೂತಿದ್ದ ಧರ್ಮರಾಜ ಡೇರೆ ಒಳಗೆ, ಹಬ್ಬ ಅಂದ. ಅರ್ಜುನ ಆರಾಮಿದ್ದಾನ ಅಂದ. ನಿಂಗೆ ಹೆಂಗ್ ಗೊತ್ತಾಯ್ತು ಬಾಜು ಕೇಳಂತ, ಭೀಮನ್ ಧ್ವನಿ ಬಂತಲ್ಲೋ ಕೇಳಿಸ್ತಿಲ್ಲೇನೋ ಅಂತ ಕೇಳಂತ. ಎಲ್ಲಾರ ಧ್ವನಿ ಶಾಂತ ಆಗ್ಬಿಟ್ಟಿತ್ತು. ಏನ ಕ್ಷೇಲಾಕ್ಷೀನ ಅಟ್ಟಹಾಸಂ, ಭೀಮಸೇನ ದೇವರ ಧ್ವನಿ ಅಂದ್ರೆ ಅಷ್ಟು ಗಂಭೀರವಾಗಿರುವಂತಹ ಧ್ವನಿ, ಅದು ಅಷ್ಟು ಜೋರಾಗಿ ಬರುವಂತಹದ್ದು. ಶ್ರೀಮದಾಚಾರ್ಯರು ಪ್ರವಚನ ಹೇಳ್ತಾ ಇದ್ರಂತ, ಶ್ರೀಮದಾಚಾರ್ಯ ಮಧ್ಯ ವಿಜಯದಲ್ಲಿ ಹೇಳ್ತಾರೆ, ಪ್ರವಚನಕ್ಕೆ ಕೂತಿದ್ರು. ಎಲ್ಲಿ ಪ್ರವಚನಕ್ಕೆ ಕೂತಿದ್ರು? ನಮ್ಮ ಪ್ರವಚನ ಎಲ್ಲಿರ್ತಾವಂದ್ರೆ ಬಾಗಲ ಹಾಕಿ ಶಾಂತಿ ಇರಬೇಕು, ಮೈಕ್ ಇಟ್ಕೊಂಡು ಯಾರಿಗೂ ನಮಗೆ ನಮ್ಮ ಧ್ವನಿಯೇ ಕೇಳಿಸ್ತಿರಂಗಿಲ್ಲ, ಅವ್ರ ಧ್ವನಿಯಲ್ಲಿ ಕೇಳಿಸು. ಸಮುದ್ರ ದಂಡಿ ಮೇಲೆ ಪ್ರವಚನ ಅಂತ, ಸಮುದ್ರ ದಂಡಿ ಪ್ರವಚನಕ್ಕೇನ್ರಿ ಎಲ್ಲರೂ ಇರೋದು? ಸಮುದ್ರ ದಂಡಿ ಎದಕ್ಕವ? ಹಬ್ಬ್ಯಾಟ್ ಹಾಕೊಂಡು ತಿರುಗಿ ತಿರ್ಲಿಕ್ಕೆ ಇರ್ತಾವ ಸಮುದ್ರ ದಂಡಿ, ಅದೇನು ಪ್ರವಚನ ಕಾರಿಸ್ಕೊಂಡ ಸ್ಥಳ. ಅಲ್ಲಿ ಕೂತ್ರೆ ಪ್ರವಚನ ಮಾಡ್ತಾ ಇದ್ರೆ ಜನರಿಗೆ ನೋಡ್ರಿ ಪಾಪ ಕೇಳಿಸ್ಬೇಕಲ್ಲ, ಆಚಾರ್ಯ ಧ್ವನಿ ಅವ ಪ್ರವಚನ ಮಾಡ್ತಾ 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 ಇದ್ರೆ ಸಮುದ್ರದ ಧ್ವನಿ ಇತ್ತಲ್ಲ, ರಂ 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 ಬಡ್ಕೋಬೇಕು, ಫಲ್ ಅನ್ಬೇಕು, ಛಲ್ ಅನ್ಬೇಕು, ಎಲ್ಲ ಶಾಂತ ಆಗೋಯ್ತು. ಎಲ್ಲರಿಗೂ ಕೇಳಿಸಿದ್ದೇನು ಅಂದ್ರೆ ಆಚಾರ್ಯ ಶಬ್ದ ಮಾತ್ರ ಕೇಳಿಸ್ಬೇಕಂತ. ಅದು ಎಂಥ ಧ್ವನಿ ಇರ್ಬೇಕ್ರಿ, ಯಾರು ಮಾಡ್ತಾರೆ ಹಿಂಗೆ ಪ್ರವಚನವನ್ನು ಮಾಡು? ನಮ್ಮ ಪ್ರವಚನದಾಗ ಗಾಡಿ ಬಂದ ಮೇಲೆ ನಾವು ಸೈಲೆಂಟ್ ಆಗಿಬಿಟ್ಟಿರ್ತೀವಿ, ಸುಮ್ಮ ಬೇಡ ಬೇಡ ಅದು ಹೋಗ್ಲಿ, ಆಮೇಲೆ ನಮ್ಮ ಪ್ರವಚನ ಆಗಲಿ, ಯಾರಾದ್ರೆ ಒಬ್ರು ಧಾರಣ ಆಗಲಿ, ಅವ್ರದ್ರ ಆಗಲಿ ನಮ್ದ್ರ ಆಗಲಿ, ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಂಥದ್ದು ಅಷ್ಟು ಅದ್ಭುತವಾಗಿ ಪ್ರವಚನವನ್ನು ಶ್ರೀಮದಾಚಾರ ಮಾಡ್ತಿದ್ರು ಅಂತ ಮಹಾಭಾರತದಲ್ಲಿ ಹೇಳ್ತಾ, ಆಚಾರ ಮಧ್ವಿಜಯದಲ್ಲಿ ಹೇಳ್ತಾರೆ, ಕ್ಷೇಳಾಕ್ಷೀಣಟ್ಟಹಾಸಂ ತವರಣ ಮರಿಹನ್ ಉದ್ಗದೋರ್ಧಾಮ ಬಾಹೋ ಬಹ್ವಕ್ಷೌಹಿಣ್ಯನೀಕ ಕ್ಷಪಣ ಸುನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚ ಕರ್ತಃ ಸ್ವಯಮಯಮಥ ಸಂವಕ್ತುಮಾನಂದ ತೀರ್ಥ ಶ್ರೀಮನ್ನಾಮನ್ ಸಮರ್ಥ ಸ್ವಮಪಿ ವಯೋ ಪಾದ ಪದ್ಮಂ ಪ್ರಪದ್ಯೇ. ಸ್ವಾಮಿ ಎಷ್ಟು ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದ್ದೀರಿ? 18 ಅಕ್ಷೋಹಿಣಿ ಸೈನ್ಯ, ಅದರಲ್ಲಿ 11 ಪಾಂಡವರ ಅಕ್ಷೋಹಿಣಿ ಸೈನ್ಯವನ್ನು ಬಿಟ್ಟರೆ 11 ಅಕ್ಷೋಹಿಣಿ ಸೈನ್ಯ. ಆ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಯಾರು ಎಷ್ಟು ಕೊಂದ್ರು ಅಂತ ಪ್ರಶ್ನೆ ಅಂತ. ಯಾರು ಎಷ್ಟು ಕೊಂದ್ರು? ದೃಷ್ಟದ್ಯುಮ್ನ ಇದ್ದ, ನಕುಲ ಸಹದೇವ ಇದ್ದ, ಧರ್ಮರಾಜ ಇದ್ದ, ಇದರ ಮೇಲೆ ಚೇಕಿತಾನ, ಮತ್ತೊಬ್ಬರು ಕೃತವರ್ಮ, ಎಲ್ಲ ಅನೇಕ ಜನ ಇದ್ದಾರೆ. ಎಲ್ಲರ ಹೆಸರನ್ನ ಬಾಜು ಕಿಟ್ಬಿಡ್ತಾರೆ ಶ್ರೀಮದಾಚಾರ್ಯ, ಮಹಾಭಾರತ ಬಾಜು ಕಿಡ್ತದೆ. ಆ 11 ಅಕ್ಷೋಹಿಣಿ ಸೈನ್ಯವನ್ನು ಮುಗಿಸಿದವರು ಇಬ್ಬರೇ, ಇಬ್ಬರನ್ನ ಯಾರು? ಅರ್ಜುನ ಭೀಮ. ಮುಗ್ದೇ ಹೋಯ್ತು, ಅರ್ಜುನ ಭೀಮ ಇಬ್ಬರೇ ಸೇರಿ ಆ 11 ಅಕ್ಷೋಹಿಣಿ ಸೈನ್ಯವನ್ನು ಮುಗಿಸಿಬಿಟ್ರು. ಭೀಮ ಎಷ್ಟು, ಅರ್ಜುನ ಎಷ್ಟು ಅಂತ ಕೇಳಿದ್ರೆ, 6 ಅಕ್ಷೋಹಿಣಿ ಸೈನ್ಯವನ್ನ ಭೀಮಸೇನ ಒಬ್ಬನೇ ಕೊಂದಿದ್ದಾನೆ, 5 ಅಕ್ಷೋಹಿಣಿ ಸೈನ್ಯ ಅರ್ಜುನ ಕೊಂದ. 5 ಅಕ್ಷೋಹಿಣಿ ಸೈನ್ಯ ಅರ್ಜುನ ಕೊಂದದ್ದಕ್ಕಿಂತಲೂ 6 ಅಕ್ಷೋಹಿಣಿ ಸೈನ್ಯ ಭೀಮ ಕೊಂದದ್ದೇ ಹೆಚ್ಚು. ಯಾಕ? ಸಂಖ್ಯಾ ಹೆಚ್ಚಂತಲ್ರಿ, ಸಂಖ್ಯಾ ಹೆಚ್ಚಲ್ಲ, ಅರ್ಜುನ ನಾನಾ ಅಸ್ತ್ರಗಳನ್ನ ಬಳಸಿಕೊಂದ,
ಭೀಮಸೇನ ಬಾಹುಬಲದಿಂದ ಗದಾ ತಗೊಂಡು ಕೊಂದ, ಬೇರೆ ಏನಿಲ್ಲ ನೋಡ್ಕೊಳ್ರಿ. ಅವರೆಲ್ಲ ಎದುರಿಗೆ ನಾನಾ ಅಸ್ತ್ರಗಳನ್ನು ಬಿಡ್ತಾ ಇದ್ರೆ ಅದಕ್ಕೆ ಹೇಳ್ತಾರೆ, ತವ ರಣಂ ಅರಿಹನ್ ಉದ್ಗದೋದ್ದಾವ ಬಾಹು, ಉದ್ಗದ ಉದ್ದಾವ ಬಾಹು, ಗದಾ ಎತ್ತಿಕೊಂಡು ಹೋದ ಅಂದ್ರೆ ಮುಗೀತು. ಎದುರಿಗಿದ್ದಾವೆಲ್ಲ ಪಲಾಯನ್ನೆ. ದ್ರೋಣಾಚಾರ ಬಂದಿದ್ರಂತ, ದ್ರೋಣಾಚಾರ ಬಂದಿದ್ರು, ಭೀಮಸೇನ ಎದುರಿಗೆ ಬಂದ್ರು. ಯುದ್ಧ ನಡೀತಾ ಇದೆ ಮಹಾಭಾರತದ್ದು, ದ್ರೋಣ ಪರ್ವದಲ್ಲಿ ಕಥೆ ಹೇಳ್ತಾರೆ. ಬಂದು ನಿಂತ್ಕೊಂಡು ದ್ರೋಣಾಚಾರ, ಭೀಮ ಬಾ ಅಂದ್ರು. ಭೀಮಸೇನ ದೇವರಂದ್ರು, ಆಚಾರ ಪಾಠ ಹೇಳ್ಕೊಟ್ಟಿರಿ ಸುಮ್ಮ ಹೋಗ್ರಿ ಅಂದ್ರು. ಒಂದೇ ಮಾತು ಅವ್ರು ಹೇಳಿದ್ರು, ಪಾಠ ಹೇಳ್ಕೊಟ್ರಿ, ನಿಮ್ಮನ್ನ ಆಚಾರು ಅಂತ ತಿಳ್ಕೊಂಡಿನಿ, ನಮ್ಮ ಅಪ್ಪನ ಸ್ಥಾನ ನಿಲ್ಸಿನಿ, ಸುಮ್ಮ ಹೋಗ್ರಿ ಅಂದ. ಇಲ್ಲ, ನಾನು ಜೊತೆ ಯುದ್ಧ ಮಾಡೋರೆ ಬೇಡ, ಸುಮ್ಮ ಹೋಗ್ರಿ. ಇಲ್ಲ, ಯುದ್ಧ ಮಾಡು, ನಿಮ್ಮ ಹಣೆ ಬರಹ ಅಂದ್ರು. ಗದಾ ತಗೊಂಡು ಎತ್ತಿ ಒಗದ್ರು, ಹೊಡಿಲಿಲ್ಲ ಬಡಿಲಿಲ್ಲ, ಅವ್ರಿಗೆ ಬೀಳಲಿ ಅಂತಲ್ಲ, ಸುಮ್ಮನೆ ಒಗದ್ರು. ಒಗದ್ರೆ ಹೇಳ್ತೀನಿ, ರಥದ ಮೇಲೆ ಬಿತ್ತು. ಆ ರಥದ ಮೇಲೆ ಬೀಳೋ ಗಾಬರಿಗೆ ದ್ರೋಣಾಚಾರ ಜಿಗಿದು ಟಣ್ಣ ಅಂತ ಹೇಳಿ ನಿಂತಿದ್ರು. ಇವ್ರು ಗದಾ ಬಿದ್ರ ರಥ ಪುಡಿ ಪುಡಿಯಾಗಿ ಬಿದ್ದಿತ್ತು, ರಥ ಪುಡಿ ಪುಡಿಯಾಗಿ ಬಿದ್ದೋಯ್ತು. ಒಂದ್ಸಲ ಬಿಟ್ಟೀನಿ, ಇನ್ನೊಮ್ಮ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ರು. ಮತ್ ರಥ ಹತ್ಕೊಂಡು ಬಂದ್ರು ದ್ರೋಣಾಚಾರ್ಯರು. ಎಷ್ಟು ಸರ್ತಿ ಮಾಡಿಬೇಕ್ರಿ, 21 ಸರ್ತಿ ಹಿಂಗೆ ಮಾಡ್ಯಾರ ನೆನಪಿಟ್ಕೊಳ್ರಿ. 21 ಬಾರಿ ರಥವನ್ನ ಪುಡಿ ಪುಡಿ ಮಾಡಿದ್ರು. ಆಗ ದ್ರೋಣಾಚಾರ್ಯ ಅಂದ್ರು, ಗೊತ್ತಾಯ್ತಪ್ಪ ಭೀಮ ಈಗ ಅಂದ್ರು. ಏನು, ನಿನ್ನ ನಮ್ಮ ಅಪ್ಪ ನಮ್ ಗುರು ಅಂತ ತಿಳ್ಕೊಂಡು ಅಂತ ಗೊತ್ತಾಯ್ತು ಅಂತ ಹೇಳಿ, ನೀನು ನನ್ನನ್ನ ಗುರುಸ್ಥಾನದಲ್ಲಿ ನಿಲ್ಸಿದ್ದಿ ಅಂತ ಹೆಂಗ್ ಗೊತ್ತಾಯ್ತು? 21 ಸರ್ತಿ ಗದ ನನ್ನ ತಲೆ ಮೇಲೆ ಬೀಳಲಾರ್ದ ತೆಳಗ್ ಬಿದ್ದಲ್ಲ, ಅದಕ್ಕೆ ಗೊತ್ತಾಯ್ತು ಅಂತ ಹೇಳಂತ. ನೀ ಮನಸ್ಸು ಮಾಡಿದ್ರೆ ಮೊದಲೇ ಸರ್ತಿನೇ ನನ್ನ ತಲೆ ಮೇಲೆ ಒಗಿತಿದ್ದಿ, ಒಗಿಲಾರ್ದ ರಥಕ್ಕೆ ಒಗದಿಯಲ್ಲ, ನನ್ನ ಗುರುತ್ವೇನ ನೀನು ಮಾನ್ಯ ಮಾಡಿ ಅಂತ ತಿಳಿತು ಅಂತ ಹೇಳ್ದ. ಅದಕ್ಕ ಆಚಾರ ನಿಮ್ ಕಡೆ ನಾ ಪಾಠ ಹೇಳ್ಕೊಂಡಿಲ್ಲ ಅಂದವ. ಮತ್ತೀನ್ ಶುರುವಾತಪ್ಪ, ಇದೇನು ಹೊಸ ನಿಮ್ ಕಡೆ ಪಾಠ ಹೇಳ, ಅದಕ್ಕ ಯಾಕೆ ಹೇಳ್ಕೊಂಡಿಲ್ಲ ಗೊತ್ತಾಗ್ತಿಲ್ಲ ಅಂತ ಕೇಳ್ದ. ಯಾಕೆ ಹೇಳ್ಕೊಂಡಿಲ್ಲ ಅಂದ್ರೆ, ನಿಮ್ಮಂಥವ್ರ ಜೊತೆ ಯುದ್ಧ ಮಾಡೋ ಪ್ರಸಂಗ ಬರ್ತದೆ, ವಿಷ್ಣು ಭಕ್ತರ ವಿರೋಧ ನಾನು ಕಟ್ಕೋಬಾರದು ಅನ್ನೋದಕ್ಕೆ ನಿಮ್ಮ ಹತ್ರ ಪಾಠ ಹೇಳ್ಕೊಳ್ಳಿಲ್ಲ ಅಂತ ನೋಡ್ರಿ ಭೀಮಸೇನ ದೇವ್ರು ಹೇಳ್ತಾರೆ. ಅಕಸ್ಮಾತ್ ನಿಮ್ ಕಡೆ ಪಾಠ ಹೇಳ್ಕೊಂಡಿದ್ರೆ ವಿಷ್ಣು ಭಕ್ತರ ದ್ರೋಹ ಮಾಡಿದಂಗೆ ಆಗ್ತಿತ್ತು, ನಿಮ್ ಕಡೆ ಪಾಠ ಹೇಳ್ಕೊಂಡು ಗುರುತ್ವ ದ್ರೋಹ ಬರ್ತಿತ್ತು, ಅದಕ್ಕೆ ನಾನು ನಿಮ್ ಸಾಲಾಗಿ ಏನು ಕಲಿತಿದ್ದಿದ್ದೇ ಇಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ನನ್ನ ಹೆಸರಿತ್ತು, ಆರಾಮ್ ಮಲ್ಕೊಂಡ್ಬಿಡ್ತಿದ್ದೆ. ಭೀಮ ಬಂದ ಕೂಡಲೇ ಮಲ್ಕೊಂಡ್ಬಿಡೋದಂತೆ ಪಾಠಶಾಲಾದಾಗ. ದ್ರೋಣಾಚಾರ ಅನ್ಬೇಕು, ಭೀಮ ಅನ್ಬೇಕು ಕೊನೆ ಬೆಂಚಿಗೆ, ಹಾ ಗೊತ್ತಾದ್ಬಿಡು ಅನ್ಬೇಕು. ಅರ್ಜುನ್ ಪಾಪ ಮುಂದ್ ಕೂಡಿಸ್ಬೇಕಂತ. ಅರ್ಜುನ ದ್ರೋಣಾಚಾರ ಜೊತೆಗೆ ಯುದ್ಧ ಮಾಡ್ತಾನೆ, ಭೀಷ್ಮಾಚಾರ ಜೊತೆಗೆ ಯುದ್ಧ ಮಾಡ್ತಾನೆ. ಭೀಮ ಹೇಳಿದ್ದ, ಅರ್ಜುನ ಏನೇನು ಕಲಿಬೇಕಾಗಿದೆಲ್ಲ ನೀ ಕಲ್ಕೊಂಡ್ಬಿಡು, ಟ್ಯೂಷನ್ಗೆ ಮಾತ್ರ ನನ್ನ ಹತ್ರ ಬಾ ಅಂದ್ರು. ನೀ ಏನ್ ಕಲಿಬೇಕಾಗಿದೆಲ್ಲ ಕಲಿ, ಟ್ಯೂಷನ್ ನನ್ನ ಹತ್ರ ಬಾ ಅಂದ. ಅರ್ಜುನ ಅಂದ, ಮಲ್ಕೊಳ್ಳೋ ಟ್ಯೂಷನ್ ಅಂದ. ಹೌದು, ಮಲ್ಕೊಳ್ಳೋ ಟ್ಯೂಷನ್, ಬಾ ನೀ ಸುಮ್ ಕಲಿಸ್ತೀನಿ ಅಂತ ಹೇಳಿದ. ಹೀಗೆ ಮಾಡಿ ಪಾಠವನ್ನ ಕಲಿಯಲಿಲ್ಲ, ಆದರೂ ನಿಮಗೆ ಗುರುಸ್ಥಾನವನ್ನ ಕೊಟ್ಟಿದ್ದೇನೆ, ಅದನ್ನ ಉಳಿಸಿಕೊಳ್ಳ್ರಿ ಅಂತ ಹೇಳಿ 21 ಬಾರಿ ರಥಗಳನ್ನು ಪುಡಿ ಪುಡಿ ಮಾಡಿ ಹಾಕ್ತಾರಂತೆ. ಅದನ್ನು ಹೇಳ್ತಾರೆ ಪಂಡಿತಾಚಾರ್ಯರು, ಬಹ್ವಕ್ಷೌ ಹೆಣ್ಣನೇಕ ಕ್ಷಪಣ ಸುಣಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ, ಇಷ್ಟೆಲ್ಲ ಕೆಲಸವನ್ನು ಯಾತಕ್ಕಾಗಿ ಮಾಡಿದ್ರಿ ಅಂತ ಕೇಳಿದ್ರೆ, ಶುಶ್ರೂಷಾರ್ಥಂ ಚಕರ್ಥ, ಸೇವೆ ಭಗವಂತನ ಸೇವೆ ಅನ್ನೋದಕ್ಕಾಗಿ ಮಾಡಿದ್ದೇವೆ, ಇನ್ಯಾವ ಉದ್ದೇಶ ಅಲ್ಲ. ಇದರ ಮಹಿಮೆಯನ್ನ ನೀವೇ ಹೇಳಲಿಕ್ಕೆ ಸಮರ್ಥರಿದ್ದೀರಿ, ಇನ್ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೇಳಿ, ಇದಾದ ಮೇಲೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಭಾರತೀ ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ, ಅಮ್ಮ ಜ್ಞಾನವನ್ನ ಕೊಡು ಅಂತ ಕೇಳಿಕೊಳ್ತಾರೆ. ಎಂಥ ಜ್ಞಾನ ಭಾರತೀ ದೇವಿಯಿಂದ ಕೇಳಬೇಕಾದದ್ದೇನು? ಮೊದಲನೇ ದಿವಸ ಹೇಳಿದ್ದೇನೆ, ಭಾರತೀ ದೇವಿಯ ಅನುಗ್ರಹ ಆದರೆ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞ ಮೌಲಿಹಿ, ಹಸಿ ದಡ್ಡ ಬೇಕಾದಂಥ ಮೇಧಾವಿ ಆಗ್ತಾನಂತೆ ಭಾರತೀ ದೇವಿಯ ಅನುಗ್ರಹ ಬೇಕು. ದೃಶ್ಯಂತೀಂ ಹೃದೃಹಂ ಮಾಂ ದೃತಮ ನೀಲ ಬಲ ದ್ರಾವಯಂತೀಮ ವಿದ್ಯಾಂ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟು ಮಥಾ ಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣ ದವಿದಿತ ದ್ರೌಪದಿ ರುದ್ರ ಪತ್ನ್ಯಾ ದ್ಯುದ್ರಿಕ್ತ ದ್ರಾಗಭದ್ರಾ ರಹಯತು ದಹಿತ ಪೂರ್ವಭೀಮಾಜ್ಞಯಾತೇ ಪೂರ್ವಭೀಮ ತೇ ಆಜ್ಞೆಯ. ಮಧ್ವಾಚಾರ್ಯರಿಗೆ ಸಂಬೋಧನೆ ಮಾಡ್ತಾರೆ, ಹೇ ಮಧ್ವಾಚಾರ್ಯರೇ ನೀವ್ಯಾರು? ಪೂರ್ವ ಭೀಮ, ಈ ಹಿಂದಿನ ಅವತಾರದಲ್ಲಿ ಭೀಮರಾಗಿರುವಂತಹ ನೀವು. ನಾನು ಕೇಳಿಕೊಳ್ಳೋದಿಷ್ಟೇ, ನಿಮ್ಮ ಮನೆಯವ್ರಿಗೆ ಒಂಚೂರು ಹೇಳ್ಬಿಡ್ರಿ, ಆಚಾರ್ಯಾಣಿ ಚ ಭಾರತಿ, ಆಚಾರ್ಯಾಣಿ ಆಚಾರ್ಯ ಪವನೋಸ್ಮಾಕಂ, ಅಸ್ಮಾಕಂ ಆಚಾರ್ಯ ಪವನಃ. ರಾಜರಂತಾರ ಯುಕ್ತಿ ಮಲ್ಲಿಕಾದೊಳಗೆ, ನಮ್ಮ ಆಚಾರು ಅಂದ್ರೆ ಮಧ್ವಾಚಾರ್ಯ, ಪವನಾಚಾರ್ ಬೇರೆ ಇನ್ಯಾರ ಆಚಾರ ಅಲ್ಲೇ ಇಲ್ಲ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ, ಭಾರತೀ ದೇವಿ ಗುರುಪತ್ನಿ. ಭಾದ್ರಾಸ್ವಾಮಿ ಹೇಳೋ ಮಾತು ಗಮನವಿಟ್ಟು ಕೇಳ್ಕೊಳ್ಬೇಕು. ಆಚಾರ್ಯಾಣಿ ಚ ಭಾರತಿ, ಅವರು ಗುರುಪತ್ನಿಯಾಗಿದ್ದಾರೆ. ಆ ಗುರುಪತ್ನಿಯಾದ ಭಾರತೀ ದೇವಿ ನಮಗೆ ಪೂರ್ಣಾನುಗ್ರಹವನ್ನ ಮಾಡಿದರೆ ನಾನು ಏನಾದರೂ ಕಾವ್ಯವನ್ನ ಬರೀಲಿಕ್ಕೆ ಸಮರ್ಥನಾಗ್ತೇನೆ, ಇಲ್ಲದೆ ಇದ್ರೆ ಸಮರ್ಥನಾಗುವುದಿಲ್ಲ. ಸದ್ಯೋ ರಚನ ಪಟುಂ
ಅಥ ಅವಿ ಅಪಾದ್ಯ ವಿದ್ಯಾ ಸಮುದ್ರ, ನನಗೆ ಏನು ಕೊಡಬೇಕು ನೀವು ಅಂತ ಕೇಳಿದ್ರೆ, ಸದ್ಯೋ ರಚನ ಪಠಂ ಅಥ ಅಪಾದ್ಯ, ನನಗೆ ತಕ್ಷಣಕ್ಕೆ ಬರೆಯುವಂಥ ಬುದ್ಧಿಯನ್ನು ಕೊಡಬೇಕು. ಜ್ಞಾನ ಇಲ್ಲ, ನಿಮ್ಮ ಬಗ್ಗೆ ಏನು ಬರೀಬೇಕು ಅಂತ ನನಗೆ ತಿಳಿಯೋದಿಲ್ಲ, ದಯವಿಟ್ಟು ನನಗೆ ತಿಳಿಯುವಂತಹ ಜ್ಞಾನ ಭಾರತೀ ದೇವಿಯನ್ನು ಕೊಡಿಸ್ರಿ. ದೃಹ್ಯಂತಿ ಮಹೃದೃಹಂ ಮಾಂ, ನನ್ನಲ್ಲಿರುವಂತಹ ಅಜ್ಞಾನ ಅದು ತುಂಬಿ ಕುಳಿತು ಬಿಟ್ಟಿದೆ. ಆ ಅವಿದ್ಯಾ ನಿದ್ರಾಂ ವಿದ್ರಾವ್ಯ, ಅಜ್ಞಾನವೆಂಬುವಂತಹ ನಿದ್ದೆಯನ್ನ ಓಡಿಸಿ ನಮಗೆ ನೀವು ಜ್ಞಾನವನ್ನು ಕೊಡುವಂತೆ, ಸದ್ಯೋ ವಿದ್ಯೆಯನ್ನು ಕೊಡುವಂತೆ ಅನುಗ್ರಹ ಮಾಡಬೇಕು. ಹೇ ವಿದ್ಯಾಸಮುದ್ರ, ಆಚಾರ್ಯರಿಗೆ ಸಂಬೋಧನೆಯನ್ನು ಮಾಡ್ತಾರೆ ಪಂಡಿತಾಚಾರ್ಯರು, ವಿದ್ಯಾ ಸಮುದ್ರ ಅಂತ ಕರೀತಾರೆ ಆಚಾರ್ಯರು. ನಿಜವಾಗಿಯೂ ಕೂಡ ವಿದ್ಯಾಸಮುದ್ರರು, ಪಂಡಿತಾಚಾರ್ಯರು ಸಾಕ್ಷಾತ್ ನೋಡಿದವರು. ತತ್ವಪ್ರದೀಪಕದ ಪ್ರಾರಂಭದಲ್ಲಿ ಒಂದು 10-15 ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರ ಮಹಿಮೆಯನ್ನು ಕೊಂಡಾಡುವಾಗ ಹೇಳ್ತಾರೆ, ನಮ್ಮ ಆಚಾರ್ಯರಿಗೆ ಯಾವ ವಿದ್ಯೆ ಬರ್ತಿರ್ಲಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ, ಗಾನ ಕೇಳಬೇಕೆ, ಪರಮಾದ್ಭುತವಾದ ಗಾನವನ್ನು ಮಾಡ್ತಾ ಇದ್ರು ಆಚಾರ್ಯರ. ಗಾನವೇ ಒಂದು ವಿಶೇಷ, ಗ್ರಂಥ ಬರೀಬೇಕೆ ಅದೊಂದು ವಿಶೇಷ, ದೇಹದ ಲಕ್ಷಣ ಬೇಕೆ ಅದೊಂದು ವಿಶೇಷ, ನೀವು ಯಾವುದನ್ನು ತೆಗಿತೀರಿ ಅದೆಲ್ಲವೂ ನಮ್ಮ ಆಚಾರ್ಯರಲ್ಲಿ ಇತ್ತು. ವಿದ್ಯಾ ಸಮುದ್ರ ಸುವಿದ್ಯಾ ದ್ರವಿಡದ, ಅವರಿಗೆ ಕೊಂಡಾಡ್ತಾರೆ ನೀವು ಎಂಥವರು ಅಂದರೆ, ಸುವಿದ್ಯೆ ಎಂಬುವಂತಹ ಸಂಪತ್ತನ್ನು ಕೊಡುವಂಥವರಾಗಿದ್ದೀರಿ. ತೇ ಆಜ್ಞೆಯ ದಯಿತ, ನಿಮ್ಮ ಆಜ್ಞೆಯಿಂದ ನಿಮ್ಮ ಹೆಂಡತಿಯಾಗಿರುವಂತಹ ದ್ರೌಪದೀ ದೇವಿ ಅವಳೆಂಥವಳು, ರುದ್ರಪತ್ನಿಯ ದ್ಯುದ್ರಿಕ್ತ, ರುದ್ರಪತ್ನಿಯಾದ ಪಾರ್ವತೀದೇವಿಯರೇ ಮೊದಲಾದವರಿಗಿಂತಲೂ ಶ್ರೇಷ್ಠರಾಗಿರುವಂಥವಳಾಗಿದ್ದಾಳೆ. ಅಷ್ಟೇ ಅಲ್ಲ, ಅವರೆಲ್ಲರಿಂದ ಕೂಡಿಕೊಂಡು ಬಂದಿರತಕ್ಕಂಥವಳಾಗಿದ್ದಾಳೆ ದ್ರೌಪದೀದೇವಿ. ಅಂತಹ ದ್ರೌಪದೀದೇವಿ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಮಹಾಭಾರತ ಹೇಳುವಂತೆ, ಶ್ರೀಮದಾಚಾರ್ಯ ತಿಳಿಸುವಂತೆ, ದ್ರೌಪದೀದೇವಿಯ ಜನ್ಮವೇ ವಿಚಿತ್ರವಾದ ಜನ್ಮ. ನಾವೆಲ್ಲ ಸಾಮಾನ್ಯವಾಗಿ ದ್ರೌಪದೀದೇವಿಯನ್ನು ಕೇಳುವಾಗ 5 ಗಂಡಂದರನ್ನು ಮಾಡಿಕೊಂಡಕ್ಕೆ ಅಂತ ಇಷ್ಟ ಪಾಪ ಹೇಳ್ತಿರ್ತಾರೆ ಕಥೆಯನ್ನು. ಅಕ್ಕಿ ಹೆಂಗೆ ಹುಟ್ಟಿದ್ಲು ಅಂಬೋದನ್ನೊಂದು ಕೇಳಬೇಕಲ್ಲ. ಆಚಾರ್ಯರಿಗೆ ಹೇಗೆ ಗರ್ಭವಾಸ ಇಲ್ಲ, ವಾಯುದೇವರಿಗೆ ಗರ್ಭವಾಸ ಇಲ್ಲವಾದದ್ದರಿಂದ ವಾಯುಪತ್ನಿಯಾದ ಭಾರತೀದೇವಿಗೂ ಗರ್ಭವಾಸ ಇಲ್ಲ. ಅಗ್ನಿಯಲ್ಲಿ ಆಹುತಿ ಹಾಕಿದ್ರು ಮುಂದಿನ ಕ್ಷಣಕ್ಕೆ ಎದ್ದು ಬಂದಿದ್ದಾಳೆ. ಹುತೇ ಹವಿಷಿ ಮಂತ್ರಾಭ್ಯಾಮ್, ಅವಳು ಆ ಪಾಂಚಾಲ ದೇಶದ ದೊರೆ ಯಾಜೋಪಯಾಜರನ್ನ ಕರೆದು ಯಜ್ಞ ಮಾಡಿಸಿದ್ನಂತೆ. ಯಾಕೆ ಯಜ್ಞ ಮಾಡಿಸಿದ ಅಂತ ಕೇಳಿದ್ರೆ, ಅರ್ಜುನನಿಗಾಗಿ ಒಂದು ಕನ್ಯಾ, ದ್ರೋಣನನ್ನ ಕೊಲ್ಲುವುದಕ್ಕಾಗಿ ಒಂದು ಹುಡುಗ ವರ, ಹಿಂಗೆ ಬೇಕಾಗಿದೆ ಅಂತ ಹೇಳಿ ಯಜ್ಞ ಮಾಡಿಸಿದ್ರು. ಯಾಜೋಪಯಾಜರ ಯಜ್ಞ ಮುಗಿಸಿದ್ರು. ಮುಗಿಸಿದ ಮೇಲೆ ಆ ಚರು ಇತ್ತಲ್ಲ ಉಳಿದ ಅನ್ನವನ್ನ ಕೊಡಬೇಕು ಹೆಂಡತಿಗೆ ಕರಿ ಅಂತ ಹೇಳಿದ್ರು. ಹೋಗಿ ಹೇಳಿದ್ರು, ಹೆಂಡತಿ ಹೇಳಿದ್ರಂತಿಲ್ಲ, ಮತ್ತೆ ಕರಲಿಗತ್ತಾರ ಇದನ್ನ ಚರು ಕೊಡ್ತಾರಂತ ಬರ್ಬೇಕಂತ. ಆಚಾರ್ಯ ಒಂದು 10 ನಿಮಿಷ ಕಾಯ ಅಂತ ಹೇಳಲ್ಲಕ್ಕೆ ಹೆಂಡತಿ, ಯಾಕೆ ನಾ ಇನ್ನೂ ಪೌಡರ್ ಹಚ್ಕೊಳ್ಳಿಕತ್ತೀನಿ, ಒಂಚೂರು ಪೌಡರ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಬರ್ತೀನಿ, ಆಚಾರ್ಯಗೆ ಒಂದು 10 ನಿಮಿಷ ಕಾಯಿ ಅಂತ ಹೇಳಿ ನಾ ಹೇಳೀನಿ ಅಂತ ತಿಳ್ಕೊಬೇಡ್ರಿ. ಮಹಾಭಾರತ ನಿರ್ಣಯದಲ್ಲಿ ಆಚಾರ್ಯ ಸ್ಪಷ್ಟವಾದ ಮಾತು ಬರೀತಾರೆ, ಮುಖಂ ನಾವಲಿಪ್ತಂ ಮಮ, ನನ್ನ ಮುಖ ಇನ್ನೂ ಸಿಂಗಾರಗೊಂಡಿಲ್ಲ, ಅಲಂಕಾರಗೊಂಡಿಲ್ಲ, ಒಂದು 10 ನಿಮಿಷ ಕಾಯಿ ಅಂತ ಹೇಳ್ತಾರೆ. ಆ ಯಾಜೋಪಯಾಜರ ಮೊದಲೇ ತಲಿತಿರ್ಕ ಬ್ರಾಹ್ಮಣರು, ಅವರು ತಲಿತಿರ್ಕರು, ಅವರಂದ್ರು ನೀ ಬರದೇ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗೆ ಅಂದ್ರು. ಅವರು ಬರಲಿಲ್ಲ ಬರಲಿಲ್ಲ, ಏನು ಮಾಡಬೇಕು, ಅದನ್ನು ತಗೊಂಡ್ರು, ಮಂತ್ರ ಹೇಳಿದರು. ಏನು ಮಂತ್ರ, ಈ ಮಂತ್ರ ತಿಂದ ಮೇಲೆ ನೀನು ಗರ್ಭಿಣಿಯಾಗಿ ನೀನು ಹಡಿಬೇಕಲ್ಲ, ಚಾನ್ಸೇ ಇಲ್ಲ, ಗರ್ಭ ಧರಿಸುವ ಮಂತ್ರವನ್ನು ಹೇಳ್ತೇನೆ, ಹುಟ್ಟುವ ಮಂತ್ರವನ್ನು ಹೇಳ್ತೇನೆ ಅಂತ ಎರಡೂ ಮಂತ್ರಗಳನ್ನು ಹೇಳಿ ಅಗ್ನಿಯಲ್ಲಿ ಹಾಕೇ ಬಿಟ್ರು. ಹಾಕಿದ ಮುಂದಿನ ಕ್ಷಣದಲ್ಲಿ ವೇದಿ ಮಧ್ಯಾತ್ ಸಮುತ್ಥಿತ, ಇಬ್ಬರು ಎದ್ದು ಬಂದರು, ತಕ್ಷಣದಲ್ಲಿ ಎದ್ದು ಬಂದಿದ್ದಾರೆ. ಎಷ್ಟೊತ್ತು ಸಮಿತ್ ಆಹುತಿ ಮಂತ್ರ ಹೇಳಿ ಹಾಕೋದ ಕ್ಷಣನೋ ಎದ್ದು ಬರೋದು, ಎಷ್ಟೊತ್ತು ಲೇಟ್ ಆಗತ್ತೆ, ತಕ್ಷಣ ಎದ್ದು ಬಂದು ನಿಂತು ಇಕ್ಕಿ ಬಂದ್ಲ. ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡು ಪೌಡರ್ ಹಚ್ಕೊಂಡು ಬಂದ್ಲು. ಆಚಾರ ಕೊಡ್ರಿ ಅಂದ್ರು, ಆಚಾರ ಹಾಕೀವಿ ಅಂದ್ರು. ಅವರು ಎಲ್ಲಿ ಅಂತ ಕೇಳಿದ್ಲು, ಅಗ್ನಿಯಾಗ ಹಾಕಿವಿ, ಬೇಕಾದ್ರೆ ತಗೋತಿರ ತಗೋ ಅಂದ್ಲು. ಸುಮ್ಮನೆ ನೋಡ್ಕೊತ ನಿಂತ್ಲು, ಪಾಪ ಅವರಿಬ್ರು ಬಂದು ನಿಂತಿದ್ರಲ್ಲ, ತಪ್ಪಾತು ಅಂತ ಕಾಲಿಗೆ ಬಿದ್ದಲು. ಒಂದು ವರ ಕೊಡ್ರಿ ಅಂದ್ರು. ಏನು ಈ ಹುಟ್ಟಿದ ಎರಡೂ ಮಕ್ಕಳು ನನ್ನ ಅಮ್ಮ ಅಂತ ತಿಳ್ಕೊಬೇಕು, ಅದು ವರ ಕೊಡ್ರಿ ಅಂತ ಕೇಳ್ಕೊಳ್ಲಿಕ್ಕೆ, ಯಾಕಂದ್ರೆ ಅಲ್ಲಿ ಹುಟ್ಟ್ಯಾರ ಅವರು, ನನ್ನ ಮಾತಾಡ್ಸಂಗೆ ಇಲ್ಲ ನಾಳೆಯಿಂದ, ಅದಕ್ಕೆ ಅಮ್ಮ ಅಂತ ವರ ಕೊಡ್ರಿ ಅಂತ ಹೇಳಿದರೆ ತಥಾಸ್ತು ಅಂದ್ರೆ ಅವರಿಬ್ರು ಯಾಜೋಪಯಾಜರು. ದ್ರೌಪದಿ ದೇವಿಯ ಹುಟ್ಟು ಅಯೋನಿಜಳು, ಅಗ್ನಿಜ ಕನ್ಯೆ ಅವಳು, ಅದ್ ಪವಿತ್ರವಾದ ಜನ್ಮ ಇರತಕ್ಕಂಥದ್ದು. ಅಂತಹ ಉತ್ತಮಳಾದ ಭಾರತೀ ದೇವಿಯರ ಆ ಕೈಯನ್ನು ಹಿಡಿದವರು ಭೀಮಸೇನ ದೇವರು. ಅದಕ್ಕಾಗಿ ಹೇಳ್ತಾರೆ, ದೃಹ್ಯಂತಿ ಮೃದೃಹಮ್ಮ ಧೃತಂ ಅನಿಲ
ಬಲಾದ್ರಾವಯಂತೀಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ, ನಮ್ಮ ಅಜ್ಞಾನವೆಂಬ ನಿದ್ರೆಯನ್ನು ಓಡಿಸಿ ಸದ್ಯೋ ರಚನಪಟುಂ ಅಥ ಅಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಡದ ವಿಧಿತ ದ್ರೌಪದಿ ರುದ್ರಪತ್ನಿಯಾ ದ್ಯುದ್ರಿಕ್ತ ದ್ರಾಗ್ ಅಭದ್ರಾತ್ ರಹಯತು ದಯಿತ ಪೂರ್ವಭೀಮಾಗ್ನೇಯಾತೆ, ನಮ್ಮನ್ನ ಅನುಗ್ರಹವನ್ನು ಮಾಡ್ರಿ ಅಂತ ಕೇಳಿಕೊಳ್ತಾರೆ. ಇದಾದ ಮೇಲೆ ಇನ್ನೊಂದು ಶ್ಲೋಕವನ್ನು ನೋಡ್ತಾ ನಿಲ್ಲಿಸೋಣ, ಮತ್ತೆ ನಾಳೆ ಸಿಕ್ಕಾಗ ಮುಂದಿನದನ್ನು ನೋಡೋಣ. ಈಗ ಕೇಳ್ತಾರೆ, ನೀವು ಅವತಾರ ಮಾಡಿದ್ದು ಯಾತಕ್ಕಾಗಿ? ಭಗವಂತನ ಸೇವೆಯನ್ನ ಮಾಡಬೇಕು ಅನ್ನುವ ಒಂದೇ ಉದ್ದೇಶದಿಂದ ಮಾಡಿದ್ದು. ತುಂಬಾ ಶಾಸ್ತ್ರೀಯವಾದ ವಿಷಯ ಇದೆ, ಸರಳವಾಗಿ ಹೇಳಿ ಮುಕ್ತಾಯ ಮಾಡ್ತೇನೆ. ಅಷ್ಟೆಲ್ಲ ವಿಷಯಗಳು ಪ್ರಾಯಶಃ ನಮ್ಮ ತಲೆಯಲ್ಲಿ ಹೋಗೋದಿಲ್ಲ. ಇಲ್ಲಿ ಹೇಳಿದ ಒಂದೆರಡು ಶಬ್ದಗಳ ಚಮತ್ಕಾರವನ್ನು ತೋರಿಸ್ತೇನೆ. ಯಾಭ್ಯಾಂ ಶುಶ್ರೂಷುರಾಸೀಹಿ ಕುರುಕುಲ ಜನನೇ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತಿ ಸುಖ ವಪುಷಾ ಕೃಷ್ಣ ನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾತ್ ವಿವಚನ ವಿಷಯಾಭ್ಯಾಮುಭಾಭ್ಯಾಮೂಭ್ಯಾಂ ತುಭ್ಯಂ ಚಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೆಭ್ಯೋ ನಮಸ್ತು. ಯಾಭ್ಯಾಂ ಶುಶ್ರೂಷು ಆಸೀಹಿ ಕುರುಕುಲ ಜನನೆ, ನೀವು ಹುಟ್ಟಿ ಬಂದದ್ದು ಎರಡು ಭಗವದ್ ರೂಪಗಳ ಸೇವೆಯನ್ನ ಮಾಡಬೇಕು ಅಂತ ಬಂದಿದ್ದೀರಿ. ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ. ಕೃಷ್ಣನಾಮಾಸ್ಪದಾಭ್ಯಾಂ, ಎರಡು ಭಗವದ್ ರೂಪಗಳು ಕೃಷ್ಣನಾಮಾಸ್ಪದಾಭ್ಯಾಂ, ಕೃಷ್ಣ ಅಂತ ಹೆಸರು. ಯಾವ ಕೃಷ್ಣ ಅನ್ನ ಕರೆದರು ಕೃಷ್ಣನೇ. ವಾಸಿಷ್ಠ ಕೃಷ್ಣನು ಕೃಷ್ಣನೇ, ಯಾದವ ಕೃಷ್ಣನು ಕೃಷ್ಣನಾಗಿದ್ದಾನೆ. ತುಭ್ಯಂಚ ಕ್ಷೇಮದೇಭ್ಯ, ಅವರಿಬ್ಬರು ನೀವು ನಮಗೆ ಕ್ಷೇಮವನ್ನು ಉಂಟು ಮಾಡುವರಾಗಿದ್ದೀರಿ. ಸಲ ಸರಸಿಜ ವಿಲಸಲ್ಲೋಚನೆಭ್ಯ ನಮಃ ಅಸ್ತು. ನಿಮ್ಮೂವರ ಕಣ್ಣನ್ನು ನೋಡಿದ್ರೆ ಆನಂದ ಆಗತ್ತೆ. ಎಂತಹ ಕಣ್ಣುಗಳಿದೆ ನಿಮ್ಮ ಮೂವರದ್ದು ಅಂತ ಹೇಳಿದ್ರೆ, ಸರಸಿಜ ವಿಲಸಲ್ಲೋಚನೆಭ್ಯ, ಕಮಲದಂತಹ ಪರಮ ಸುಂದರವಾದ ಕಣ್ಣುಗಳಿವೆ ಅಂತ ಹೇಳ್ತಾರೆ. ನೋಡ್ರಿ, ಈ ವರ್ಣನ ಮಾಡಲಿಕ್ಕೆ ಕಣ್ಣೋ ಮೂಗೋ ಕಿವಿಯೋ ಬಾಯಿಯು ಒಂದಾ ಹೂವು ಇಲ್ಲ ಹಣ್ಣು, ಎರಡು ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ ನಮ್ಮಲ್ಲಿ. ಕಣ್ಣು ಹೆಂಗವ ಕಮಲ್ದ ಹಂಗವ, ಮೂಗ್ ಹೆಂಗವ ಸಂಪಿಗೆ ಇದ್ದಂಗದ, ಮತ್ತ ಹಲ್ಲು ಹೆಂಗವ ದಾಳಂಬ್ರೆ ಇದ್ದಂಗವ, ಇವು ಬಿಟ್ಟರೆ ಬೇರೆ ಇಲ್ಲೇ ಇಲ್ರಿ ನಮ್ಮಲ್ಲಿ. ಅವನ್ನೇ ವರ್ಣನ ಮಾಡಬೇಕು. ಯಾಕೆ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಪದಾರ್ಥಗಳವು, ಪ್ರಕೃತಿಯಿಂದ ಸಹಜವಾಗಿ ಸುಂದರವಾದ ಪದಾರ್ಥಗಳವು. ಕಮಲದ ದೃಷ್ಟಾಂತವನ್ನು ಹೇಳ್ತಾರೆ, ಸರಸಿಜ ವಿಲಸಲ್ಲೋಚನೆಭ್ಯೋ ನಮೋಸ್ತು. ಯಾಭ್ಯಾಂ ಶುಶ್ರೂಷು ಆಸೀಹಿ ಕುರುಕುಲ ಜನನೆ ಕ್ಷತ್ರ ವಿಪ್ರೋದಿತಾಭ್ಯಾಂ. ಆ ಭಗವಂತ ಎಷ್ಟು ಚಮತ್ಕಾರ! ಅವನಿಗೆ ಯಾವ ವರ್ಣಗಳಿಲ್ಲ, ಆಶ್ರಮ ಇಲ್ಲ, ಜಾತಿ ಇಲ್ಲ, ಆದರೂ ಬ್ರಾಹ್ಮಣ ಅಂತ ಒಬ್ಬ ಹುಟ್ಟಿದ, ಕ್ಷತ್ರಿಯ ಅಂತ ಮತ್ತೊಬ್ಬ ಹುಟ್ಟಿದ. ಬ್ರಾಹ್ಮಣನಾಗಿ ಹುಟ್ಟಿದವರು ವ್ಯಾಸರು, ಕ್ಷತ್ರಿಯನಾಗಿ ಹುಟ್ಟಿದವನು ಶ್ರೀಕೃಷ್ಣ. ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ, ಇಬ್ಬರಲ್ಲೂ ಬ್ರಹ್ಮತ್ವ ತುಂಬಿ ಇರುವಂತಹದ್ದಾಗಿದೆ. ಬ್ರಹ್ಮತ್ವ ಗುಣಪೂರ್ಣತ್ವ, ವ್ಯಾಸರೂ ಗುಣಪೂರ್ಣರಾಗಿದ್ದಾರೆ, ಕೃಷ್ಣನೂ ಗುಣಪೂರ್ಣರಾಗಿದ್ದಾರೆ. ಇಬ್ಬರ ದೇಹ ಚಿತಿ ಸುಖ ವಪುಷ, ಜ್ಞಾನಾನಂದಮಯವಾದ ದೇಹ. ಕೃಷ್ಣನಾಮ ಸ್ಪದಾಭ್ಯಾಂ, ಕೃಷ್ಣ ಎಂಬುವಂತಹ ಹೆಸರಿದೆ. ಇದೆಲ್ಲ ಕೇಳಿ ಕೇಳಿ ಸವುಕಳಾಗಿಬಿಟ್ಟವ ನಮಗೆ ಈ ನಾಣ್ಯಗಳು. ಏನಾಗಿ ಹೇಳಿರೋಣಂತ, ದೇವರು ಸಚ್ಚಿದಾನಂದ ದೇಹ, ದೇವರು ಜ್ಞಾನಾನಂದಮಯ, ಕೇಳಿ 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 ಏನಾಗಿಬಿಟ್ಟಾವ ನಮ್ಗೆ ಹೇಳಿರೋಣಂತ ಸವುಕಳು ನಾಣ್ಯ ಆಗಿಬಿಟ್ಟಾವ್ರಿ. ಅವು ಬಳಸಿ 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 ಏನಾಗಿರ್ತಾವ, ಎಲ್ಲ ಸವುಕಳಾಗಿಬಿಟ್ಟಿರ್ತಾವ. ಒಂದು ದಿವಸವಾದರೂ ಇದರ ಬಗ್ಗೆ ದೀರ್ಘವಾದ ಆಲೋಚನೆಯನ್ನು ಮಾಡಿದ್ದೀವ? ಜ್ಞಾನ ದೇಹ ಅಂದರೆ ಏನು, ಆನಂದ ದೇಹ ಅಂದರೆ ಏನು? ಯಾರಿಗೂ ನಮಗೆ ಅವಕಾಶ ಇಲ್ಲ, ಬೇಕಾಗಿಯೂ ಇಲ್ಲ, ಇಂಟ್ರೆಸ್ಟೇ ಇಲ್ಲ ನಮಗೆಲ್ಲ. ನಾವೇನು ಮಾಡಬೇಕಾಗ್ಯದ, ದೇವರ ದೇಹ ಹೆಂಗಿದ್ರೆ ನಮಗೇನು ಮಾಡಬೇಕಾಗ್ಯದ, ಅವರ ಆನಂದದ ದೇಹ ಇದ್ರೇನು, ಜ್ಞಾನದ ದೇಹ ಇದ್ರೇನು ಅಂತ ನಾವೆಲ್ಲ ಅಂದ್ಕೊಂಡು ಬಿಟ್ಟಿದ್ದೇವೆ. ಮನೆಗೆ ಹೋಗಿ ಸ್ವಲ್ಪ ಇವತ್ತು ಆಲೋಚನೆ ಮಾಡಿರಿ, ನಾಳೆ ದಿವಸ ಬತ್ತೆ ಅದರ ಬಗ್ಗೆ ಮಾತಾಡ್ತೀನಿ. ದೇವರು ಜ್ಞಾನದ ದೇಹ, ಚಿತಿ ಸುಖ ವಪುಷ, ಸುಖದ ದೇಹ ಅಂತಾರೆ. ಸುಖ ಅಂದರೆ, ಜ್ಞಾನ ಅಂದರೆ, ನಾವು ಈ ಶಬ್ದಗಳನ್ನು ಕೇಳಿದ್ದೇವೆ. ಇವನು ಅಧ್ಯಯನ ಮಾಡಿದ, ಜ್ಞಾನ ಬಂತು, ಇವನು ಉಂಡ, ಸುಖ ಆಯಿತು. ಇಲ್ಲಿ ಬಳಸಿಬಿಟ್ಟಿದ್ದೇವೆ ಈ ಶಬ್ದಗಳನ್ನ, ಉಂಡ ಸುಖ ಆಯಿತು, ಅವನು ಓದಿದ ಜ್ಞಾನ ಆಯಿತು. ಈ ಲೌಕಿಕದಲ್ಲಿ ಬಳಸಿ 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 ಈ ಶಬ್ದಗಳು ಏನಾಗ್ಬಿಟ್ಟಾವ ಅಂದ್ರೆ ಸೌಕಳೆ ಎದ್ದು ಬಿಟ್ಟಾವ. ಆದರೆ ನಿಜವಾಗಿಯೂ ಕೂಡ ಈ ಶಬ್ದ ಪರಮಾತ್ಮನಲ್ಲಿ ಬಳಸೋ ಹಾಗಿಲ್ಲ. ಯಾಕೆಂದ್ರೆ ಅವನ ಸುಖ, ಅವನ ಜ್ಞಾನ ಈ ಶಬ್ದದಿಂದ ಕರೆಸಿಕೊಳ್ಳುವುದೇ ಅಲ್ಲ, ಅಲ್ವೇ ಅಲ್ಲ. ಯಾಕೆ ಅಂದ್ರೆ ಈ ಸುಖ ಈ ಜ್ಞಾನದಲ್ಲಿ ದೋಷ ಮಿಶ್ರಣ ಆಗ್ಯದ. ಆ ಜ್ಞಾನ ಆ ಸುಖದಲ್ಲಿ ದೋಷ ಮಿಶ್ರಿತ ಇಲ್ಲ, ಇದರಿಂದ ಅದನ್ನು ಕರೆಯುವ ಹಾಗಿಲ್ಲ. ಅನಿವಾರ್ಯವಾಗಿ ನಮಗೆ ಬೇರೆ ಶಬ್ದಗಳು ಸಿಕ್ತಿಲ್ಲ ಅನ್ನೋದಕ್ಕಾಗಿ ಈ ಶಬ್ದಗಳಿಂದ ವ್ಯವಹಾರ ಮಾಡ್ಲಿಕ್ಕೆ.
ಇಷ್ಟೇ ನೆನಪಿಟ್ಟುಕೊಳ್ಳ್ರಿ. ಅನಿವಾರ್ಯ ಆಗಿದೆ ನಮಗೆ ದೇವರ ಜ್ಞಾನವನ್ನ ಯಾವ ಶಬ್ದದಿಂದ ಕರಿಬೇಕು, ನಮಗೆ ತಲೆಯಲ್ಲಿ ಹೋಗ್ತಿಲ್ಲ ಅನ್ನೋದಕ್ಕಾಗಿ ನಿಮಗೆ ಗೊತ್ತಿದ್ದ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ಶಾಸ್ತ್ರಕಾರರಂತಾರೆ, ಆನಂದ ಅನ್ನೋದು ದೇವರ ಆನಂದ ವಿಲಕ್ಷಣದ, ನಿನಗೆ ಗೊತ್ತಿಲ್ಲ, ನೀ ಕರಿಬೇಕಾಗ್ಯದ, ಏನ್ ಮಾಡಬೇಕು, ನಿನಗೆ ಅದೊಂದೇ ಭಾಷೆಯಲ್ಲಿ ಹೇಳಬೇಕು. ಈ ತಮಿಳು, ತೆಲುಗು, ಇಂಗ್ಲಿಷ್, ಮರಾಠಿ ಬರದೇ ಇದ್ದವರಿಗೆ ಪಾಪ ಒಂದೊಂದ ಎರಡೆರಡೋ ವರ್ಡ್ ಬರ್ತಿರ್ತಾವ, ಅವನ್ನೇ ಇಟ್ಟುಕೊಂಡು ವ್ಯವಹಾರ ಮಾಡಿ ಮುಗಿಸ್ತಿರ್ತಾರಂತ. ಅವರಿಗೆ ಆ ಭಾಷಾ ಬರ್ತಿರಂಗಿಲ್ಲ, ವ್ಯವಹಾರ ಮಾಡಬೇಕಾಗ್ತಿರ್ತದೆ, ಸಮಸ್ಯೆ ಆಗ್ಬಿಟ್ಟಿರ್ತದಲ್ಲ. ಅದಕ್ಕಾಗಿ ಭಗವಂತನಲ್ಲಿ ಇರುವಂತಹ ಎಲ್ಲಾ ಗುಣಗಳು, ಎಲ್ಲ ಕ್ರಿಯೆಗಳು ಎಲ್ಲ ವಿಲಕ್ಷಣವಾದದ್ದು. ಅಂತಹ ವಿಲಕ್ಷಣವಾದ ಜ್ಞಾನಾನಂದಗಳು ದೇಹ, ಆ ದೇಹದಿಂದ ಕೂಡಿರುವಂತಹ ನೀನು ಕೃಷ್ಣನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ, ಭೇದನೇ ಇಲ್ಲ, ವ್ಯಾಸ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಅಲ್ರಿ ಭೇದ ಇಲ್ಲಂತೀರಿ, ಇಬ್ರು ಅಂತಿರ್ಲಿ, ಹೆಂಗಂತೀರಿ ಅಂದ್ರೆ ದ್ವಿವಚನ ವಿಷಯಾಭ್ಯಾ ವಿಶೇಷ ದ್ವಿವಚನ ವಿಷಯ, ವಿಶೇಷ ಬಲ ಅಂತಿದೆ. ಇದೆಲ್ಲ ಶಾಸ್ತ್ರದ ವಿಷಯಗಳು, ಇದನ್ನೆಲ್ಲ ಪುರಾಣದಲ್ಲಿ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ಅರ್ಥ ಆಗುವುದೇ ಇಲ್ಲ. ವಿಶೇಷ ಬಲ ಅಂದ್ರೆ ಏನಂತ ಹೇಳಬೇಕು, ವಿಶೇಷದಿಂದ ಎರಡನ್ನ ಕರೆಸಿಕೊಳ್ಳುತ್ತಾರೆ. ಅಮುಭ್ಯಾಂ ಉಭಾಭ್ಯಾಂ ತುಭ್ಯಂಚ ಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೆಭ್ಯೋ ನಮಸ್ತು. ನಿಮ್ಮಂತಹ ಎರಡು ರೂಪಗಳ ಸೇವೆಗೆ ಬಂದಿರುವಂತಹ ಭೀಮಸೇನ, ನಿನಗೊಂದು ನಮಸ್ಕಾರ, ಆ ಎರಡು ರೂಪಕ್ಕೂ ನಮಸ್ಕಾರ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಸೌಗಂಧಿಕೆಯನ್ನ ತರಲಿಕ್ಕೆ ಹೋದರು ಭೀಮಸೇನ ದೇವರು ಅಂತ ತಿಳಿಸ್ತಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇವ ಬುದ್ಧ್ಯಾತ್ಮನ ವಾನುಸುತ ಸ್ವಭಾವ ಕರೋಮಿ ಅಂದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ.